ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತು ಬಹಳಷ್ಟು ಜನ ಜಾಯ್ನ್ ಆಗಿದ್ದೀರಾ. ಸೊ ನಿನ್ನೆ ಬಹಳ ಜನ ಕಡಿಮೆ ಇದ್ರಿ, ಇವತ್ತು ಬಹಳ ಜನ ಬಂದಿದ್ದೀರಾ. ಓಕೆ, ಸೊ ಯಾರೋ ಕ್ವಶನ್ ಇಲ್ಲ, ಕ್ವಶನ್ ಯಾರು ಕೇಳಿಲ್ಲ. ಓಕೆ, ಸೊ ನಾವು ಛಲಗಾರರು, ನಮ್ಮ ಹತ್ರ ಛಲ ಇದೆ, ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀವಿ, ನಾವು ಎಕ್ಸಾಮಿಗೆ ಓದ್ತೀವಿ, ನಮ್ಮ ಹತ್ರ ಛಲ ಇದೆ, ನಮ್ಮ ಹತ್ರ ಬಲ ಇದೆ. ನಾವು 100 ದಿವಸ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತೀವಿ ಅಂತ 100 ಡೇಸ್ ಚಾಲೆಂಜ್ ತಗೊಂಡಿದ್ವಿ. ಇವತ್ತು ದಿನ 10. ಓಕೆ, ಸೊ 10ನೇ ದಿನಕ್ಕೆ ಪ್ರವೇಶ ಮಾಡಿದ್ವಿ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ನ 1/10 ಪಾರ್ಟ್ ಅಥವಾ 0.1 ಪಾರ್ಟ್ ಅನ್ನ ನಾವು ಅಷ್ಟು ಮುಗಿಸಿದೀವಿ. ಓಕೆ, ಸೊ ಇವತ್ತು ಏನಂದ್ರೆ, ಇವತ್ತು 11 ಜನವರಿ 2020 ರಾತ್ರಿ 9:30 ಆಗಿದೆ. ಸೊ ನನ್ನ ಒಂದು ಪರಿಚಯ, ನಾನು ವಿಶ್ವನಾಥ್ ದೊಡ್ಡಮನಿ ಅಂತ, ಧಾರವಾಡದಿಂದ. ನಾನು NIT ಜೈಪುರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಅಂತ ಒಂದು ಡಿಗ್ರಿ ಮುಗಿಸಿದೆ. ಅದಾದ್ಮೇಲೆ ಒಂದ್ ಬಾರಿ UPSC ಮೀನ್ಸ್ ಪರೀಕ್ಷೆ ಬರ್ದೆ, ಅಲ್ಲೂ ಫೇಲ್ ಆದೆ. 2011, 14, 15 KS ಇಂಟರ್ವ್ಯೂ ಕೊಟ್ಟೆ, ಅಲ್ಲೂ ಫೇಲ್ ಆದೆ. ಫೇಲ್ ಆಗಿ ಈಗ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ರೆಫರಲ್ ಕೋಡ್. ಮುಂದೆ ಬೇಸಿಕ್ ಎಕನಾಮಿಕ್ ಅಂತ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಲಿದ್ದೀನಿ. ಸೊ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕ್ಲಾಸಸ್ ಅನ್ನು, ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ನ ಒಂದು ಕ್ಲಾಸಸ್ ಅನ್ನು ಕೂಡ ತಗೊಳ್ಳಿದ್ದೀನಿ. ಸೊ ಅದರಂತೆ ಒಂದು KS ಬ್ಯಾಚ್ ಮಾಡ್ಲಿದ್ದಾರೆ. ಸೊ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಆ KS ಬ್ಯಾಚ್ ಅಲ್ಲಿ ಎಕನಾಮಿನ ತಗೊಂತ ಇದ್ದೀನಿ. ಸೊ ಕರೆಂಟ್ ಅಫೇರ್ಸ್ ಕ್ಲಾಸು ಡೈಲಿ YouTube ಅಲ್ಲಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ರೆಫರಲ್ ಕೋಡ್ ಅನ್ನು ಬಳಸಿ ನೀವು ಅನ್ಅಕಾಡೆಮಿ ಜಾಯಿನ್ ಆದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಏನಪ್ಪಾ, ಯಾರು ಫಸ್ಟ್ ಟೈಮ್ ಬಂದಿದ್ದಿರಲ್ಲ ಅವ್ರಿಗೆ 1 ನಿಮಿಷದಲ್ಲಿ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಸೊ ನಾವು ಛಲ ತಗೊಂಡಿದ್ವಿ, ನಮ್ಮ ಹತ್ರ ಛಲ ಇದೆ, ನನ್ನ ಹತ್ರ ಇದೆ, ಬಹಳಷ್ಟು ವಿದ್ಯಾರ್ಥಿಗಳು ಆ ಒಂದು ಛಲವನ್ನ ತೋರಿಸ್ತಾ ಇದ್ದಾರೆ. ಸೊ ಏನಪ್ಪಾ ಅಂದ್ರೆ, ನಾವು 100 ದಿವಸಗಳ ಕಾಲ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಸೊ ಚಾಪ್ಟರ್ ವೈಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇದನ್ನ 100 ಡೇಸ್, ಮಿನಿಮಮ್ 100 ಡೇಸ್. ಓಕೆ, ಸೊ 100 ಡೇಸ್ ಅಂದ್ರೆ 100 ಡೇಸ್ ಮುಗಿಬಹುದು, ಮುಗ್ದೇ ಇರ್ಬೋದು. ಸೊ ಮಿನಿಮಮ್ 100 ಡೇಸ್ ಅಂತ ನಾವು ಈ ಒಂದು ಛಲವನ್ನ ತಗೊಂಡು ಡೈಲಿ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಹೊಸ ವರ್ಷದ ಆರಂಭದಲ್ಲಿ ಈ ಒಂದು ಛಲವನ್ನ ನಾನು ತಗೊಂಡಿದ್ದೀನಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಸೊ ಕ್ಲಾಸ್ ಇವತ್ತು ಫಸ್ಟ್ ಟೈಮ್ ಯಾರು ಬಂದಿದ್ದಾರೆ, ಫಸ್ಟ್ ಟೈಮ್ ಯಾರು ಕ್ಲಾಸಿಗೆ ಬಂದಿದ್ರೆ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಮೆಂಟಲ್ ಎಬಿಲಿಟಿ ಕ್ಲಾಸ್, ಜನರಲ್ ಮೆಂಟಲ್ ಎಬಿಲಿಟಿ ಕ್ಲಾಸ್. ಹೀಗಾಗಿ ನೀವು ಕ್ಲಾಸ್ ಬರುವಾಗೇನು ಪೆನ್ ಪೇಪರ್ ಇಟ್ಕೊಂಡು ಬರಬೇಕು. ಸೊ ಬಂದು ಹಾಗೆ ಕ್ಲಾಸ್ ನೋಡಿದ್ರೆ ಅಥವಾ ಕ್ಲಾಸ್ ಅನ್ನ ಸುಮ್ನೆ ಕೇಳಿದ್ರೆ ಏನೂ ತರ್ತಾಗಲ್ಲ. ಸೊ ಪ್ರಾಬ್ಲಮ್ಸ್ ಕೊಟ್ಟಾಗ ಪ್ರಾಬ್ಲಮ್ಸ್ ಅನ್ನ ಬಿಡಿಸಕ್ ಟ್ರೈ ಮಾಡಿ. ಓಕೆ, ಸೊ ಉತ್ಸಾಹ ಇರಲಿ. ಮೆಂಟಲ್ ಎಬಿಲಿಟಿ ಟಫ್, ಮೆಂಟಲ್ ಎಬಿಲಿಟಿ ನನ್ನಿಂದ ಆಗಲ್ಲ. ಸೊ ಅದನ್ನ ಮಾಡಕ್ಕಾಗಲ್ಲ, ತಲೆನೋವು ಅದಿದೆಲ್ಲ ತೆಗೆದ್ ಬಿಡಿ. ಸೊ ಬೇಕಿದ್ರೆ ರೆಗ್ಯುಲರ್ ಆಗಿ ಬಂದಂತಹ ಸ್ಟೂಡೆಂಟ್ಸ್ ಕೇಳಿ, ರೆಗ್ಯುಲರ್ ಆಗಿ ಬಂದಂತಹ ಸ್ಟೂಡೆಂಟ್ಸ್ ದೇ ಆರ್ ವೆರಿ ಎನರ್ಜೆಟಿಕ್. ಸೊ ಇದನ್ನ ಎಂಜಾಯ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನಾವ್ ಏನ್ ಮಾಡ್ತಾ ಇದ್ವಿ, ಆಕ್ಚುಲಿ ಇದು ಕ್ಲಾಸ್ ಅಲ್ಲ, ಇದು ಆಟ, ನಾವ್ ಆಟ ಆಡ್ತಾ ಇದೀವಿ ಡೈಲಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಏನಾದ್ರೂ ಡೌಟ್ ಬಂದ್ರೆ ಕ್ಲಾಸ್ ನ ನಡುವೆ ಏನಾದ್ರೂ ಡೌಟ್ ಬಂದ್ರೆ, ಜಸ್ಟ್ ಕ್ವಶನ್ ಮಾರ್ಕ್ ಅನ್ನ, ಜಸ್ಟ್ ಈಗ ಕ್ವಶನ್ ಮಾರ್ಕ್ ನಾನು ಹಾಕಿದೆ. ಸೊ ಆ ತರ ಒಂದು ಕ್ವಶನ್ ಮಾರ್ಕ್ ಅನ್ನ ಹಾಕಿ, ನನ್ಗೆ ಯಾರಿಗೋ ಡೌಟ್ ಬಂದಿದೆ ಅಂತ ಈ ಕ್ವಶನ್ ಮಾರ್ಕ್ ನೋಡಿದ ತಕ್ಷಣ ನನ್ಗೆ ಗೊತ್ತಾಗತ್ತೆ. ಸೊ ವಾಪಸ್ ನಾನು ಹೇಳಿದ್ದು ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಜಸ್ಟ್ ರಿಪೀಟ್ ಅಂತ, ಆರ್ ಅಂತ, ಕ್ಯಾಪಿಟಲ್ ಆರ್ ಅಂತ ಹೊಡೆದ್ರೆ ನನ್ಗೆ ಗೊತ್ತಾಗತ್ತೆ ಯಾರಿಗೋ ರಿಪೀಟ್ ಬೇಕು ಅಥವಾ ವಾಪಸ್ ಕೇಳ್ಬೇಕಂತ ಮಾಡಿದಾರಂತ. ಓಕೆ, ಸೊ ಸಾಧ್ಯ ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 1 ನಿಮಿಷದಲ್ಲಿ ರಿವಿಷನ್ ಮಾಡೋಣ. ಸೊ ನೋಡಿ, ನಮ್ದು ಫಸ್ಟ್ ಡೇ ನಾವು ಮಾಡಿದ್ದೇನಂದ್ರೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ, ಇವುಗಳನ್ನ ಮಾಡಿ ಫಸ್ಟ್ ಡೇನ ನಾವು ಮುಗಿಸಿದ್ವಿ. ಸೊ ಇದೇ ಪ್ರಾಬ್ಲಮ್ಸ್ ಅಲ್ಲಿ ಬಹಳಷ್ಟು ತಪ್ಪುಗಳನ್ನ ನಾವು ಮಾಡಿದ್ವಿ. ಓಕೆ, ಸೊ ಇದರಲ್ಲೇ ನಮ್ ತಪ್ಪುಗಳು ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗೊತ್ತಾಯ್ತು, ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ತಪ್ಪುಗಳಾಗುವ ಚಾನ್ಸಸ್ ಇರುತ್ತೆ ಅಂತ. ಆ ತಪ್ಪಿನಿಂದ ಏನ್ ಮಾಡಿದ್ವಿ, ಇವತ್ತು ನಾವು ಏನು ಶ್ರೀಶೈಲ್ ನಿನ್ನೆ ಕ್ಲಾಸ್ ಬಂದಿದ್ರ. ಓಕೆ, ಸೊ ತಪ್ಪುಗಳನ್ನ ಮಾಡಿ ನಾವು ಕಲ್ತ್ವಿ. ಸೊ ಅದಾದ್ಮೇಲೆ ನಾವು ಲಸಾ ಅ, LCM ಮತ್ತು HCF, ಲಸಾ ಅ ಮಸಾಗಳ ಕುರಿತು ಬಹಳಷ್ಟು ನಾವು ಓದಿದ್ವಿ. ಅವುಗಳ ಕುರಿತು ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಟಫ್ ಆಗಿರುವಂತಹ, ಕಠಿಣವಾಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನು ಕೂಡ ನಾವು ಅಲ್ಲಿಯೇ ಸಾಲ್ವ್ ಮಾಡಿ ಅದನ್ನ ಆ ಚಾಪ್ಟರ್ ನ ಅಲ್ಲಿಯೇ ಮುಗಿಸಿದ್ವಿ. ಸೊ ಅದಾದ್ಮೇಲೆ ನಮ್ ಸ್ಟಾರ್ಟ್ ಆಗಿದ್ದು ಭಿನ್ನ ರಾಶಿಗಳು. ಓಕೆ, ಸೊ ಭಿನ್ನ ರಾಶಿಗಳು, ಅದರ ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ, ಅದು ಕೂಡ ಮುಗಿದೋಗಿದೆ. ಅದಾದ್ಮೇಲೆ ದಶಮಾಂಶಗಳು. ಓಕೆ, ಸೊ ದಶಮಾಂಶಗಳು ಅಂತ ಸ್ಟಾರ್ಟ್ ಆಯ್ತು. ಅಲ್ಲಿ ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ, ದಶಮಾಂಶಗಳಿಂದ ಯಾವ ರೀತಿ ಮಾಡ್ಬೇಕಂತ. ಸೊ ನಿನ್ನೆ ದಿವಸ ನಾವು ಸ್ಟಾರ್ಟ್ ಮಾಡಿದ್ದು ಸಿಂಪ್ಲಿಫಿಕೇಶನ್. ಓಕೆ, ಸೊ ಸಿಂಪ್ಲಿಫಿಕೇಶನ್ ಅಥವಾ ಸುಲಭೀಕರಣ ಅಂತ ಕರಿತೀವಿ ಕನ್ನಡದಲ್ಲಿ, ಸುಲಭೀಕರಣ ಅಂತ. ಓಕೆ, ಸೊ ನಿನ್ನೆ ದಿವಸ ಸುಲಭೀಕರಣ ಅಂತ ಮಾಡಿದ್ವಿ. ಅದರಲ್ಲಿ ಬಾಡ್ಮಸ್ ರೂಲ್ ಅಂತ ಬರುತ್ತೆ.
ಬಾಡ್ಮಸ್ ರೂಲ್ ಅಂತ ಸೊ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಡ್ಮಸ್ ರೂಲ್, ಓಕೆ ಒಂದ್ ನಿಮಿಷ ರಿವಿಷನ್ ಮಾಡ್ಬಿಡೋಣ. ಬಾಡ್ಮಸ್ ರೂಲ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ಏನ್ ಕೊಟ್ಟಿದ್ದಾರೆ, 4+4 × 4 ಡಿವೈಡೆಡ್ ಬೈ 4, ಈ ತರ ಏನಾದ್ರೂ ಪ್ರಶ್ನೆ ಬಂದ್ರೆ ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಓಕೆ ಸೊ ನೋಡಿ ಇಲ್ಲಿ ಏನಿದೆ, 4+4 × 4 ಡಿವೈಡೆಡ್ ಬೈ 4 ಅಂತ. ಸೊ ಹಾಗ್ ಬಂದ್ರೆ ಏನ್ ಮಾಡ್ಬೇಕು, ಈ ರೀತಿಯಾದ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಇಲ್ಲಿಂದ 4+4 ಬಂದ್ರೆ 8 ಆಗುತ್ತೆ, 8 × 4 ಅಂದ್ರೆ 8 × 4 = 32, 32 / 4 ಅಂದ್ರೆ 8 ಬರುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದ್ರೆ ಸೊ ಬೇರೆ ಬೇರೆ ಉತ್ತರ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನಂದ್ರೆ ಬಾಡ್ಮಸ್ ರೂಲ್ ಬಂತು. ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಬ್ರಾಕೆಟ್ ಇದ್ರೆ ಅದನ್ನ ಸಾಲ್ವ್ ಮಾಡಿ ಅಂತ. ಬ್ರಾಕೆಟ್ ಆದ್ಮೇಲೆ ಆರ್ಡರ್ಸ್, ಆರ್ಡರ್ಸ್ ಅಂದ್ರೆ ಪವರ್ಸ್. ಈಗ 4 ಘಾತಾಂಕ 3, 5 ಘಾತಾಂಕ 2, 5² ಅಂತ ಹೇಳ್ತೀವಿ, ಅಥವಾ 12, 10:4 ಈ ತರ ಘಾತಾಂಕಗಳಿದ್ರೆ, ಅಥವಾ ಸ್ಕ್ವೇರ್ ರೂಟ್ಸ್, ಓಕೆ ಸೊ 16 ವರ್ಗಮೂಲ. ಸೊ ಈ ರೀತಿಯಾಗಿ ಸ್ಕ್ವೇರ್ ರೂಟ್ ಇದ್ರೆ ಅದನ್ನ ಸಾಲ್ವ್ ಮಾಡಿ, ಆಮೇಲೆ ಡಿವಿಷನ್ ಮಾಡಿ ಅಂದ್ರೆ ಭಾಗಾಕಾರ ಮಾಡಿ. ಓಕೆ ಸೊ ಭಾಗಾಕಾರ ಫಸ್ಟ್ ಮಾಡ್ಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಮೊದಲು ಭಾಗಾಕಾರ ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಗುಣಾಕಾರ, ಆಮೇಲೆ ಮಲ್ಟಿಪ್ಲಿಕೇಶನ್ ಆಗ್ಬೇಕು. ಅದಾದ್ಮೇಲೆ ಕೂಡ್ಸೋದಿದ್ರೆ ಕೂಡ್ಸಿ, ಲಾಸ್ಟ್ ಏನ್ ಮಾಡ್ಬೇಕು, ಕಳೆಯೋದು, ವ್ಯವಕಲನ ಮಾಡ್ಬೇಕು. ಓಕೆ ಸೊ ಈ ಒಂದು ನಿಯಮವನ್ನ ನಿನ್ನೆ ನೋಡಿದ್ವಿ. ಸೊ ಬಾಡ್ಮಸ್ ರೂಲ್ ಅನ್ನೋದೇನು, ಈ ತರ ನೀವು ಈ ಟೈಪ್ ಪ್ರಾಬ್ಲಮ್ಸ್ ಬಂದ್ ಏನ್ ಮಾಡ್ಬೇಕು, ಈ ನಿಯಮವನ್ನ ಅನುಸರಿಸ್ಬೇಕಂತ ಹೇಳಿದ್ರು. ಸೊ ಆ ನಿಯಮವನ್ನ ಅನುಸರಿಸಿ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಿದ್ವಿ, ಮತ್ತೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ. ಓಕೆ ಸೊ ಇದೇನಿತ್ತು, ಹೋಮ್ವರ್ಕ್ ಇತ್ತು. ಸೊ ನಿನ್ನೆ ಕ್ಲಾಸ್ ಯಾರು ಅಟೆಂಡ್ ಆಗಿದ್ರು ಅವರಿಗೆ ಇದನ್ನ ನಾನು ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ. ಓಕೆ ಸೊ ಯಾರ್ಯಾರು ಬಂದಿದ್ರಿ, ಸಾಲ್ವ್ ಮಾಡಿದ್ರ ನಿನ್ನೆ ಪ್ರಾಬ್ಲಮ್ಸ್, ಇದನ್ನ ಮಾಡಿದ್ವಾ ಕ್ಲಾಸ್ ಅಲ್ಲಿ? ಕ್ಲಾಸ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ಅಂತ ಟೈಪ್ ಮಾಡಿ. ಕ್ಲಾಸ್ ಅಲ್ಲಿ ಮಾಡಿಲ್ಲ ಅಂದ್ರೆ ಈಗ ಸಾಲ್ವ್ ಮಾಡೋಣ. ಸೊ ಇವತ್ ಯಾರು ಫಸ್ಟ್ ಟೈಮ್ ಕ್ಲಾಸ್ ಬಂದಿದ್ದಾರಲ್ಲ, ಸ್ವಲ್ಪ ಭಯ ಬರುತ್ತೆ, ನೋಡಿದ್ರು ನೋಡಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ, ಅಷ್ಟು ಅಂಜೋ ಒಂದು ಅವಶ್ಯಕತೆ ಇಲ್ಲ. ಓಕೆ ಏನ್ ಬಂದಿದೆ ಆನ್ಸರ್? ಓಕೆ ಶ್ವೇತಾ ಅವರು 300 ಬಂದಿದೆ ಅಂತ ಹೇಳಿದ್ರೆ ಹೋಮ್ವರ್ಕ್ ಕೊಟ್ಟಿದೆ. ಸೊ ಮತ್ತೆ ಯಾರ್ದು ಏನ್ ಆನ್ಸರ್ ಬಂದಿದೆ ಪ್ರಾಬ್ಲಮ್ ನಂಬರ್ 4? ಓಕೆ ಸೊ ಒಬ್ಬರೇ ಸಾಲ್ವ್ ಮಾಡಿದ್ದಾರ. ಓಕೆ ವಿನಯ್ ಸಿ ಅಂತ ಹೇಳ್ತಿದ್ರೆ, ರಾಘವೇಂದ್ರ ಅವರು 0 ಅಂತ ಹೇಳ್ತಿದ್ದಾರೆ. ಓಕೆ ಓಕೆ ಸೊ ನೋಡೋಣ, ಈಗ ಟ್ರೈ ಮಾಡೋಣ. ನೋಡಿ ನೋಡೋಕ್ ಪ್ರಾಬ್ಲಮ್ ಬಹಳ ದೊಡ್ಡ ಕಾಣ್ತಾ ಇದೆ, ಪ್ರಾಬ್ಲಮ್ ದೊಡ್ಡ ಕಾಣ್ತಾ ಇದೆ. ಸೊ ಬಸ್ ಬಾಡ್ಮಸ್ ರೂಲ್ ಏನ್ ಹೇಳುತ್ತೆ, ಬಾಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಬ್ರಾಕೆಟ್, ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡಿ, ಆಮೇಲೆ ಆರ್ಡರ್ಸ್ ಏನಾದ್ರೂ ಪವರ್ ಅಥವಾ ಸ್ಕ್ವೇರ್ ರೂಟ್ ರೀತಿ ಆದ್ರೆ ಅದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಡಿವಿಜನ್ ಅಂದ್ರೆ ಭಾಗಾಕಾರ ಮಾಡಿ, ಇಲ್ಲ ಅದಿಲ್ಲ ಅಂದ್ರೆ ಗುಣಾಕಾರ ಮಾಡಿ, ಅದಿಲ್ಲ ಅಂದ್ರೆ ಕೂಡಿಸಿ, ಇಲ್ಲ ಅಂದ್ರೆ ವ್ಯವಕಲನ ಅಥವಾ ಕಳೀರಿ ಅಂತ ಹೇಳಿದ್ದಾರೆ. ಸೊ ಪ್ರಾಬ್ಲಮ್ ಈ ರೀತಿಯಾಗಿದೆ. ಸೊ ಇಲ್ಲಿ ನೋಡಿ ಯಾವ ತರ ಅಂದ್ರೆ ಆವರಣದಲ್ಲಿ ಚೌಕಾವರಣ ಇದೆ, ಅದಾದ್ಮೇಲೆ 272 - 32, ಮತ್ತೆ ಇದು ಅಲ್ಪಾವರಣ ಅಂತ ಹೇಳ್ತೀವಿ. ಓಕೆ ಸ್ವಲ್ಪಾವರಣ ಚೌಕಾವರಣ ಇದಾದ್ಮೇಲೆ ಮತ್ತೆ ಪುಷ್ಪಾವರಣ ಅಂತ ಬರುತ್ತೆ, ಈ ರೀತಿ ಬಂದ್ರೆ ಪುಷ್ಪಾವರಣ ಅಂತ. ಸೊ ಇವೆಲ್ಲ ಏನು ಆವರಣಗಳು ಅಥವಾ ಬ್ರಾಕೆಟ್ಸ್. ಓಕೆ ಸೊ ಸುತೀರ್ಥ ಸೋಮಶೇಖರ್ ಅವರು 20 ಅಂತ ಹೇಳ್ತಿದ್ರೆ, ಸೊ ನೋಡೋಣ. ಸೊ ಇದಾದ್ಮೇಲೆ ನೋಡಿ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ 124 + 176. ಇದ್ ನೋಡೋಕ್ ಅಷ್ಟೇ ದೊಡ್ಡದು, ಬಟ್ ಏನಿಲ್ಲ ಇದರಲ್ಲಿ. ಸೊ ಅದಾದ್ಮೇಲೆ ಡಿವೈಡೆಡ್ ಬೈ ಏನಿದೆ, 17 × 15 - 15. ಓಕೆ ಸೊ ಇದು ಇಷ್ಟಾದೇನು ಅಂತ. ಓಕೆ ಸೊ ಫಸ್ಟ್ ಏನ್ ಮಾಡೋಣ, ಬ್ರಾಕೆಟ್ ಅಲ್ಲಿರೋ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡೋಣ, ಇವೆರಡನ್ನು ಸಾಲ್ವ್ ಮಾಡಿ ಆಮೇಲೆ ಇಲ್ಲಿ ಹೋಗೋಣ. ಸೊ ಬ್ರಾಕೆಟ್ ಅಲ್ಲಿರೋ ಬ್ರಾಕೆಟ್, 272 - 32 ಕಳೆದ ಎಷ್ಟ್ ಬರುತ್ತೆ, 750 ಬಂತು. 750 ಬ್ರಾಕೆಟ್ ಇಡೋಣ. ಸೊ ಬ್ರಾಕೆಟ್ ಇಟ್ಟು ಇಲ್ಲಿ ಪಕ್ಕದಲ್ಲಿ ನೋಡಿ, 124 + 176 ಎಷ್ಟಾಗುತ್ತೆ, 10, 20, 300 ಆಗುತ್ತೆ. ಸೊ 300 ಇಟ್ಟು, ಸೊ ಆ ಒಂದು ಆವರಣವನ್ನ ಆವರಣವನ್ನ ನಾನು ಹಾಕಿ ಬಿಡ್ತೀನಿ. ಓಕೆ ಏನಂತ ಹೇಳಿ, ಸಾರಿ 240, ಇದು 240, ಇದು 740, 30 ಕಳೆದೆ, ಸಾರಿ ಒಂದು ಇದಾಯ್ತು. ಸೊ ಇದೇನು 300, ಇದು 300 ಇದೆಯಲ್ಲ,
ಸೊ ಹತ್ತು ಹತ್ತು ಮೂವತ್ತಾಯ್ತು. ಸೊ ಮೂವತ್ತಾದ್ಮೇಲೆ ಇಲ್ಲಿ ನೋಡಿ ಡಿವೈಡೆಡ್ ಬೈ, ಇಲ್ಲಿ ಏನಿದೆ, ಇಲ್ಲಿ ಎರಡು ಸಂಖ್ಯೆ ಇದೆ, ಒಂದು ಗುಣಾಕಾರ ಒಂದು ವ್ಯವಕಲನ. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳ್ತಾರೆ, ಅದಾದ್ಮೇಲೆ ಸಬ್ಸ್ಟ್ರಾಕ್ಷನ್ ಮಾಡಿ ಅಂತ ಬಾಡ್ಮಸ್ ರೂಲ್ ಹೇಳುತ್ತೆ. ಸೊ ಅದಕ್ಕೆ ಏನ್ ಮಾಡೋಣ, ಮೊದಲು ಮಲ್ಟಿಪ್ಲಿಕೇಶನ್ ಮಾಡೋಣ. ಹದಿನೇಳು ಹದಿನೇಳು ಇಂಟು ಹನ್ನೆರಡು ಹದಿನೈದು, ಹದಿನೈದು ಇಂಟು ಹದಿನೈದು. ಓಕೆ, ಸೊ ಐದು ಐದು ಮೂರಲೇ ಐದು ಏಳೆ ನಲವತ್ತೈದು, ಐದು ಏಳೆ ಮೂವತ್ತೈದು, ಐದು ಒಂದ್ಲೆ ಐದು ಎಂಟು. ಓಕೆ, ಸೊ ಹದಿನೇಳು ಐದು ಬರುತ್ತೆ, ಹದಿನೈದು ಬರುತ್ತೆ, ಏಳ್ನೂರ ಇಪ್ಪತ್ತೈದು. ಓಕೆ, ಸೊ ಏಳ್ನೂರ ಐವತ್ತೈದು, ಸಾರಿ ಏಳ್ನೂರ ಐವತ್ತೈದು ಬರುತ್ತೆ, ಏಳ್ನೂರ ಐವತ್ತೈದು, ಏಳ್ನೂರ ಇಪ್ಪತ್ತೈದು ನಿಮಿಷ, ಹದಿನೈದು ಹದಿನೈದು ಏಳ್ನೂರ ಇಪ್ಪತ್ತೈದು, ಏಳ್ನೂರ ಇಪ್ಪತ್ತೈದು ಪ್ಲಸ್ ಫಿಫ್ಟೀನ್ ಫಿಫ್ಟೀನ್ ಸರ್ ಟೂ ಟ್ವೆಂಟಿ ಫೈವ್, ಟೂ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಥರ್ಟಿ ಈಸ್ ಟೂ ಫಿಫ್ಟಿ ಫೈವ್. ಓಕೆ, ಸೊ ಟೂ ಫಿಫ್ಟಿ ಫೈವ್, ಟೂ ಫಿಫ್ಟಿ ಫೈವ್ ಮೈನಸ್ ಫಿಫ್ಟೀನ್, ಇದನ್ನ ಇಷ್ಟೇ ಬಿಡೋಣ, ಇಲ್ಲಿ ಏನ್ ಮಾಡೋದು ಬೇಡ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಸೈನ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು, ಕೂಡಿಸ್ಬೇಕು, ಕಳಿಬೇಕು. ಸೊ ಇಲ್ಲಿ ಏನು ಕೊಟ್ಟಿಲ್ಲ, ಸೊ ಇದರ ಅರ್ಥ ಏನು, ಇದರ ಅರ್ಥ ಏನು, ಸೊ ಏನು ಕೊಟ್ಟಿಲ್ಲ ಅಂದ್ರೆ ಎಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದನ್ನ ನಾನು 240 ಇಂಟು 300 ಅಂತ ಹಾಗೆ ಇಡ್ತೀನಿ, ನಾನು ಮಲ್ಟಿಪ್ಲೈ ಮಾಡಲ್ಲ, ಮಲ್ಟಿಪ್ಲೈ ಮಾಡ್ಬೇಕು ಬಟ್ ನಾ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತ ಇಡ್ತೀನಿ, ಯಾಕಂದ್ರೆ ಮುಂದಿಲ್ಲಿ ಭಾಗಿಸಕ್ ಏನಾದ್ರೂ ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಭಾಗಾಕಾರ ಚಿಹ್ನೆ ಇರೋದ್ರಿಂದ ನಾನು ಮಲ್ಟಿಪ್ಲೈ ಮಾಡಲ್ಲ, ಸುಮ್ಮನೆ ಇಟ್ಬಿಡ್ತೀನಿ. ಸೊ ಇಲ್ಲಿ ಏನ್ ಬರುತ್ತೆ, ಈಗ ಡಿವೈಡೆಡ್ ಬೈ ಎಷ್ಟು ಬರ್ತಿದ್ದು, 240 ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಸೈನ್ ಕೊಟ್ಟಿಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇಲ್ಲಿ ಮೈನಸ್ ಇತ್ತು, ಸೊ ಇದನ್ನ ಇಟ್ಟೆ. ಸೊ ಈಗ ಏನ್ ಬರುತ್ತೆ, ಇದು ಏನ್ ಬರುತ್ತೆ ನೋಡಿ ಒಂದ್ ನಿಮಿಷ. ಸೊ ಈಸಿ, 240 ಇಂಟು 300 ಡಿವೈಡೆಡ್ ಬೈ 240. ಸೊ ಇಷ್ಟು ಬಂತು. ಸೊ 240 ಒಂದ್ ಸಾ, 240 ಒಂದ್ ಸಾ, 240 ಒಂದ್ ಸಾ. ಸೊ ಉಳಿದಿದ್ದು ಏನ್ ಉಳಿಯುತ್ತೆ, ಉಳಿದಿದ್ದು 300 ಉಳಿಯುತ್ತೆ. ಸೊ ನೋಡಿ ಎಷ್ಟು ಸುಲಭ ಆಯ್ತು ಪ್ರಾಬ್ಲಮ್ ನೋಡೋಕಿಷ್ಟೇ. ಇದೇನು ದೊಡ್ಡದ್ ಕಾಣಿಸಿತು ಬಟ್ ಪ್ರಾಬ್ಲಮ್ ದೊಡ್ಡದಿರಲಿಲ್ಲ. ಸೊ ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಏನೇನ್ ಮಾಡಿದ್ವಿ ಪ್ರಾಬ್ಲಮ್ ಅನ್ನ ನೀಟಾಗಿ. ಒಂದ್ ನಿಮಿಷ, ಪ್ರಾಬ್ಲಮ್ ಅನ್ನ ನಾನು ನೀಟಾಗಿ ಒಂದ್ಸಾರಿ ಬರದೆ, ಈ ಪ್ರಾಬ್ಲಮ್ ಅನ್ನ ಬರದೆ. ಸೊ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಬಾಡ್ಮಸ್ ರೂಲ್ ಏನ್ ಹೇಳುತ್ತೆ, ಮೊದಲು ಬ್ರಾಕೆಟ್ ಅಲ್ಲಿ ಇರೋ ಸಾಲ್ವ್ ಮಾಡಿ, ಅದಾದ್ಮೇಲೆ ಪವರ್ಸ್ ಇದ್ರೆ ನೋಡಿ ಅಂತ. ಇದೇನ್ ಇರ್ಲಿಲ್ಲ, ಸೊ ಅದಾದ್ಮೇಲೆ ಡಿವಿಷನ್ ಮಾಡಿ, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ, ಎಡಿಷನ್ ಮಾಡಿ, ಸಬ್ಸ್ಟ್ರಾಕ್ಷನ್ ಮಾಡಿ, ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ, ನಾವು ಇದೇ ಆರ್ಡರ್ ಅಲ್ಲಿ ಹೋಗ್ಬೇಕು. ಸೊ ಅದನ್ನ ಮಿಸ್ ಮಾಡಿದ್ರೆ ಆನ್ಸರ್ ತಪ್ಪಾಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಒಳಗಿರೋ ಸಂಖ್ಯೆಯನ್ನ ಬರ್ಕೊಂಡ್ವಿ, ಬರ್ಕೊಂಡು. ಸೊ ಫಸ್ಟ್ ಇಲ್ಲಿ ಮೈನಸ್ ಇತ್ತು, ಮೈನಸ್ ಮಾಡಿದ್ರೆ 240 ಬಂತು, ಇಲ್ಲಿ ಪ್ಲಸ್ ಇತ್ತು, ಪ್ಲಸ್ ಮಾಡಿದ್ರೆ 300 ಬಂತು. ಸೊ ಇಲ್ಲಿ 17 18 15 ಮಾಡಿದ್ರೆ 255 ಬಂತು, ಮೈನಸ್ 15 ಅಷ್ಟೇ ಇಟ್ವಿ. ಸೊ ಇಲ್ಲಿ ಭಾಗಾಕಾರ ಇತ್ತು ಅಷ್ಟೇ ಇಟ್ವಿ. ಸೊ ನೆಕ್ಸ್ಟ್ ಇಲ್ಲಿ ಗುಣಾಕಾರ ಮಾಡ್ಬೇಕಿತ್ತು, ಬಟ್ ನಾನ್ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇಲ್ಲಿ ಭಾಗಾಕಾರ ಇತ್ತು. ಸೊ ಬಹಳಷ್ಟು ಜನ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿರ್ತಾರ, ಇದನ್ನ ಗುಣಿಸಿಟ್ಟು ಮತ್ತೆ ಭಾಗಿಸಕ್ ಹೋಗ್ತೀರಾ. ಸೊ ಅದು ಡಬಲ್ ಎಫರ್ಟ್, ಅದ್ ಬೇಡ. ಸೊ ಸುಮ್ನೆ ಇಷ್ಟಿಟ್ಟು ನೋಡಿದ್ವಿ. ಸೊ ಏನ್ ಬಂತು, 241 240 ಭಾಗಾಕಾರ ಆಗಿ 300 ಉಳಿದಿತ್ತು. ಓಕೆ, ಸೊ ವೆರಿ ಗುಡ್, ಇದು ಆನ್ಸರ್ ಕರೆಕ್ಟ್ ಇದೆ, 300 ಬರ್ಬೇಕಿತ್ತು, 300 ಬಂದಿದೆ. ಓಕೆ, ಸೊ ಇದು ಏನ್ ಮಾಡಿದ್ರ ಹೋಮ್ವರ್ಕ್ ಅಲ್ಲಿ, ಆಕ್ಚುಲಿ ಒಂದು ಆರು ಪ್ರಾಬ್ಲಮ್ಸ್ನ ನಾನು ನಿನ್ನೆ ದಿವಸ ಹೋಮ್ವರ್ಕ್ ಅಂತ ಕೊಟ್ಟಿದ್ದೆ. ಸೊ ಬಹಳಷ್ಟು ಜನ ಹೊಸದಾಗಿ ಬಂದಿದ್ದೀರಾ, ಸ್ವಲ್ಪ ಸಹಕಾರ ಕೊಡಿ. ಓಕೆ, ಸೊ ಪ್ರಾಬ್ಲಮ್ ನೋಡೋಕಿಷ್ಟ ದೊಡ್ಡದಿದೆ, ಅದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಬಹಳ ಈಸಿ ಇರುತ್ತೆ. ಓಕೆ, ಸೊ ಇದ್ರ ಆನ್ಸರ್ ಹೇಳಿ, ಐದನೇ ಕ್ವಶನ್ ಆನ್ಸರ್ ಎ ಬಿ ಸಿ ಡಿ ಏನ್ ಬಂದಿದೆ, ಡಿ 1/3. ಓಕೆ ಶ್ವೇತಾ ಅವರು, ಇದು ಕನ್ಫ್ಯೂಸ್ ಇದೆ. ಸೋಮಶೇಖರ್ ಅವರು 1/3. ಡಿ 1/3 ಆರ್ 1/3, ಎರಡು ಆನ್ಸರ್ ಬರಲ್ಲ ಶ್ವೇತಾ ಅವರೇ, ನೋಡೋಣ. ಓಕೆ, ಸೊ ಮೊದ್ಲು ಏನ್ ಮಾಡೋಣ, ಪ್ರಾಬ್ಲಮ್ ಅನ್ನ ಬರ್ಕೊಳ್ಳೋಣ. ಪ್ರಾಬ್ಲಮ್ ಏನಿತ್ತು, 48 ಮೈನಸ್ 12 ಇಂಟು 3 ಪ್ಲಸ್ 9. ಒಂದ್ ಕಡೆ ಅದನ್ನ ಯಾವ್ದ್ರಿಂದ ಭಾಗಿಸ್ಬೇಕು, 12 ಮೈನಸ್ 9 ಡಿವೈಡೆಡ್ ಬೈ 3. ಓಕೆ, ಸೊ ನೋಡೋಣ. ಸೊ ಏನಿದೆ ನಿಯಮ, ಬಾಡ್ಮಸ್ ನಿಯಮ ಇದೆ, ಬಿ ಓ ಡಿ ಎಂ ಎ
ಎಸ್ ಓಕೆ. ಸೊ ಫಸ್ಟ್ ಏನ್ ಮಾಡ್ಬೇಕು, ಬ್ರಾಕೆಟ್ ಅಲ್ಲಿ ಇರೋದು ಬ್ರಾಕೆಟ್ ಅಲ್ಲೇ ಕೊಟ್ಟಿದ್ದಾರೆ ಎರಡು. ಸೊ ಡಿವಿಷನ್ ಅಂತರು ಇದನ್ನ ಲಾಸ್ಟ್ ಗೆ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅದೇನ್ ಮಾಡಲ್ಲ. ಓಕೆ, ಸೊ ಬ್ರಾಕೆಟ್ ಆಫ್ ಇದು ಎರಡು ಇದನ್ನ ಬ್ರಾಕೆಟ್ ಅನ್ನ ಮಾಡ್ತೀವಿ. ಸೊ ಅದಾದ್ಮೇಲೆ ಫಸ್ಟ್ ಡಿವಿಷನ್ ಮಾಡಿ ಅಂತ ಹೇಳಿದ್ದಾರೆ ಡಿವಿಷನ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಇಲ್ಲಿ ಡಿವಿಷನ್ ಇದೆಯಾ? ಡಿವಿಷನ್ ಇಲ್ಲ. ಸೊ ಹಾಗಾದ್ರೆ ಏನಿದೆ, ಮತ್ತೇನಿದೆ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಇಲ್ಲಿ, ಇಲ್ಲಿ ಒಳಗಡೆ ನೋಡಿ, ಈ ಬ್ರಾಕೆಟ್ ಅಲ್ಲಿ ನೋಡಿ, ಫಸ್ಟ್ ಬ್ರಾಕೆಟ್ ಅಲ್ಲಿ, ಫಸ್ಟ್ ಬ್ರಾಕೆಟ್ ಅಲ್ಲಿ ನಾವೇನ್ ಮಾಡ್ಬೇಕು? ಸೊ ಇಲ್ಲಿ ಫಸ್ಟ್ ಬ್ರಾಕೆಟ್ ಇಲ್ಲ, ಬ್ರಾಕೆಟ್ ಒಳಗಡೆ ಇದಿಲ್ಲ, ಆರ್ಡರ್ ಇಲ್ಲ, ಡಿವಿಷನ್ ಇಲ್ಲ, ಭಾಗಾಕಾರ ಇಲ್ಲ, ಇರೋದು ಮಲ್ಟಿಪ್ಲಿಕೇಶನ್. ಸೊ ಅದಕ್ಕೆ 48 ಮೈನಸ್ 12 × 3 ಎಷ್ಟು? 12 × 3 36 ಪ್ಲಸ್ 9 ಅಂತ ಇಟ್ಟೆ. ಓಕೆ, ಸೊ ಅದನ್ನ ಈ ತರ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ನೆಕ್ಸ್ಟ್ ಏನ್ ಬಂದಿದೆ, ನೆಕ್ಸ್ಟ್ ಇರೋದು 12 − 9 / 3. ಸೊ ಇಲ್ಲಿ ಡಿವಿಷನ್ ಬಂತು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಡಿವಿಷನ್ ಅನ್ನ ಮಾಡ್ತೀನಿ. 12 − 9 / 3 ಅಂದ್ರೆ ಏನು, 9 / 3 ಅಂದ್ರೆ 3 ಬರುತ್ತೆ. ಸೊ 12 − 3 ಅಂತ ಇಟ್ಟೆ. ಓಕೆ, ಸೊ ನಾ ಬಾಟ್ಮಸ್ ರೂಲ್ ಅನ್ನೇ ಫಾಲೋ ಮಾಡ್ತಾ ಇದ್ದೀನಿ, ಆ ರೂಲ್ ಪ್ರಕಾರ ಇದೇ ಹೋಗ್ತಾ ಇದೆ. ಸೊ ನೋಡಿ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ನೆಕ್ಸ್ಟ್ ಇಲ್ಲಿ ಯಾವ್ದಿಲ್ಲ, ಮಲ್ಟಿಪ್ಲಿಕೇಶನ್ ಆಯ್ತು. ಸೊ ನೆಕ್ಸ್ಟ್ ಏನಿದೆ, ಮಲ್ಟಿಪ್ಲಿಕೇಶನ್ ಆದ ತಕ್ಷಣ ಎಡಿಷನ್, ಎಡಿಷನ್ ಕೂಡಿಸಿ ಅಂತ ಹೇಳಿದ್ದಾರೆ, ಕೂಡಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಕೂಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಬಸವ ಅವರು ರಿಪೀಟ್ ಅಂತ ಹೇಳ್ತಿದ್ರೆ, ಬಸವ ಅವರೇ ನೋಡಿ ಏನ್ ಮಾಡಿದ್ವಿ, ಇದೇ ಪ್ರಾಬ್ಲಮ್ ಅನ್ನ ಬಾಡ್ಮಸ್ ರೂಲ್ ಪ್ರಕಾರ ಮಾಡ್ತಾ ಇದ್ದೀವಿ. ಬಾಡ್ಮಸ್ ರೂಲ್ ಅಂದ್ರೆ ಏನು, ನೀವು ಯಾವುದೇ ಈ ರೀತಿಯಾದ ಪ್ರಾಬ್ಲಮ್ಸ್, ಬಹಳಷ್ಟು ಸೈನ್ ಬಂದಿರೋ ಪ್ರಾಬ್ಲಮ್ಸ್ ಅನ್ನ ನೀವು ಮಾಡಿದ್ರೆ, ಸೈನ್ ಬಂದಿರೋ ಪ್ರಾಬ್ಲಮ್ಸ್ ಅನ್ನ ನೀವು ಮಾಡ್ತಾ ಇದ್ರೆ ಈ ನಿಯಮವನ್ನ ಫಾಲೋ ಮಾಡ್ಬೇಕಂತ ಹೇಳಿದ್ರು. ಸೊ ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ, ಬ್ರಾಕೆಟ್ ಒಳಗೂ ಕೂಡ ಫಸ್ಟ್ ಡಿವಿಷನ್, ಮೊದಲು ಭಾಗಾಕಾರ ಮಾಡಿ, ಆಮೇಲೆ ಗುಣಾಕಾರ ಮಾಡಿ, ಆಮೇಲೆ ಕೂಡ್ಸೋದು, ಆಮೇಲೆ ಕಳೆಯೋದನ್ನ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು ಇದನ್ನೇ ಫಾಲೋ ಮಾಡ್ತಾ ಹೋಗ್ಬೇಕು. ಓಕೆ, CCC ಅಂತ, ಪರಶುರಾಮ್ CCC ಅಂತ ಹೇಳ್ತಾರೆ. ಓಕೆ, ಸೊ ಈಗ ನೋಡಿ, ಈಗ ನನಗೆ ಹೇಳಿ ಏನ್ ಮಾಡ್ಬೇಕು. ಸೊ ಇದಕ್ಕೆ ಇದು ಇದು ಈ ಒಂದ್ ಸ್ಟೆಪ್ ಬಹಳ ಇಂಪಾರ್ಟೆಂಟ್, ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ ನಾನೇನ್ ಹಚ್ಲಿ, ಫಸ್ಟ್ 36 ಗೆ 9 ಕೂಡಿಸ್ಲಾ ಅಥವಾ −36 ಗೆ 9 ಕೂಡಿಸ್ಲಾ? ಥರ್ಟಿ ಸಿಕ್ಸ್ ಪ್ಲಸ್ 9 ಮಾಡ್ಲಾ ಅಥವಾ −36 ಪ್ಲಸ್ 9 ಮಾಡ್ಲಾ? ಓಕೆ, ಎಸ್, −36. ನೋಡಿ ಇಲ್ಲಿ ಸೈನು −36 ಇದೆ, −36, −36 ಗೆ 9 ನ ಕೂಡಿಸ್ತಾ ಇದ್ದೀನಿ. ಓಕೆ, ಸೊ 9 ನ ಕೂಡಿಸ್ತಾ ಇದ್ದೀನಿ ಅಂದ್ರೆ ಋಣಾತ್ಮಕ, ಸಾರಿ, ಋಣಾತ್ಮಕ 36 ರಲ್ಲಿ ನಾನು 9 ನ ಕೂಡಿಸ್ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, 36 ರಲ್ಲಿ 9 ನ ತೆಗಿತೀನಿ, 36 ರಲ್ಲಿ 9 ನ ತೆಗಿತೀನಿ. ಅಥವಾ ನಾನೇನ್ ಮಾಡ್ಬೋದು, 48ಕ್ಕೆ 9 ನ ಕೂಡಿಸ್ಬೋದು. ಯಾಕಂದ್ರೆ ಇಲ್ಲಿ ಏನಿದೆ, ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಅದಕ್ಕೆ ಬೆಸ್ಟ್ ಅಂದ್ರೆ 48 ಪ್ಲಸ್ 9 −36 ಮಾಡ್ತೀನಿ. ಓಕೆ, ಸೊ ಈ ತರ ಮಾಡ್ಬೋದಾ? ಸೊ ಅದಾದ್ಮೇಲೆ ನೋಡಿ, ಇಲ್ಲಿ ಡಿವೈಡ್ ಬಂತು, ಇಲ್ಲಿ ಡಿವೈಡ್ ಬಂತು, ಎಷ್ಟು ಬರ್ತಿ ಇಲ್ಲಿ, 9 ಬರ್ತಾ ಇದೆ. 9 12 ರಲ್ಲಿ 3 ಹೋದ್ರೆ 9 ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಎಷ್ಟ್ ಆಗುತ್ತಿದ್ದು, 48, 48 ಪ್ಲಸ್ 9. ಓಕೆ, ಸೊ ಇಲ್ಲಿ 2 ಹೋಯ್ತು. ಸೊ ಬಂದಿದ್ದು ಎಷ್ಟಿದು, 57. ಓಕೆ, ಸೊ 57, 57 ಡಿವೈಡೆಡ್ ಬೈ 9, 57 ಬಂತಾ ಇದು? ಓಕೆ, ಸೊ 57 / 9, 1 ನಿಮಿಷ, 57 −36 / 9 ಬಂತು. ಓಕೆ, ಸೊ ಈಗ ಮಾಡಿ ಎಷ್ಟು ಬರ್ತಿದ್ದು, ಸೆವೆನ್ ಬೈ ತ್ರೀ 21, 21/9. ಓಕೆ, ಸೊ 21/9 ಇದರಲ್ಲಿ ಕಳೆದ್ರೆ 21/9 ಬಂತು. ಸೊ 21/9 ಅಂದ್ರೆ ಎಷ್ಟು, ಇದು 7/3 ಆಗುತ್ತೆ. ಓಕೆ, ಸೊ 7/3, ಬಹಳಷ್ಟು ಜನ ರಿಪೀಟ್ ಅಂತ ಕೇಳ್ತಿದ್ರ, ಇನ್ನೊಂದ್ ಸಾರಿ ಮಾಡ್ತೀನಿ. ಬಾಡ್ಮಸ್ ರೂಲು, ಬಹಳಷ್ಟು ಜನ ನಿನ್ನೆ ಬಂದಿಲ್ಲ, ನಿನ್ನೆ ಬಂದಿಲ್ಲ ಅಂದ್ರಕ್ಕೆ ಎಲ್ರಿಗೂ ಕನ್ಫ್ಯೂಷನ್.
ಬಾಡ್ ಮಸ್ ರೂಲ್ ಅಂತ ಈ ತರ ಪ್ರಾಬ್ಲಮ್ ಬಂದಾಗ, ಈ ತರ ಏನಾದ್ರೂ ಪ್ರಾಬ್ಲಮ್ ಬರ್ತಲ್ಲ, ಈ ತರ ಪ್ರಾಬ್ಲಮ್ ಬಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಈ ಒಂದು ನಿಯಮವನ್ನ ಬಾಡ್ ಮಸ್ ನಿಯಮವನ್ನ ಅನುಸರಿಸ್ಬೇಕಾಗತ್ತೆ. ಸೊ ಬಾಡ್ ಮಸ್ ನಿಯಮ ಅಂತಂದ್ರೆ ಫಸ್ಟ್ ಬ್ರಾಕೆಟ್ ಒಳಗಿರೋದನ್ನ ಸಾಲ್ವ್ ಮಾಡಿ. ಸೊ ಅದಾದ್ಮೇಲೆ ಆರ್ಡರ್ಸ್, ಆರ್ಡರ್ಸ್ ಇದು ಬೇಡ, ಆರ್ಡರ್ಸ್ ಅನ್ನ ಈಗ ಬಿಟ್ಬಿಡಿ. ನಾ ಹಾಕಿರೋ ಪ್ರಾಬ್ಲಮ್ಸ್ ನಮಗ್ ಬರೋ, ಈಗ ರಿಪೀಟ್ ಮಾಡ್ತಾ ಇದ್ದೀನಿ, ಸೊ ನಮಗ್ ಬರೋ ಯಾವುದೇ ಪ್ರಾಬ್ಲಮ್ಸ್ ಅಲ್ಲಿ ಆರ್ಡರ್ಸ್ ನಾನು ಹಾಕಿಲ್ಲ. ಸೊ ಅದಕ್ಕೆ ಈಸಿ ಆಗ್ಲಂತ ಫಸ್ಟ್ ಏನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಅಲ್ಲಿ ಎಲ್ಲಿ ಭಾಗಾಕಾರ ಇದೆಯೋ ಡಿವಿಷನ್ ಅನ್ನ ಮಾಡಿ, ಅದಾದ್ಮೇಲೆ ಗುಣಾಕಾರವನ್ನ ಮಾಡಿ, ಅದಾದ್ಮೇಲೆ ಕೂಡಿಸುದು, ಆಮೇಲೆ ಕಳೆಯೋದನ್ನ ಮಾಡ್ಬೇಕು. ಓಕೆ, ಸೊ ಪ್ರಾಬ್ಲಮ್ ನೋಡೋಕೆ ಇಷ್ಟೇ ದೊಡ್ಡದಿದೆ, ಬಟ್ ದೊಡ್ಡದಿಲ್ಲ. ಅದು 48 - 12 × 3 + 9 ಅಂತ ಕೊಟ್ಟಿದ್ರು, ಡಿವೈಡೆಡ್ ಬೈ 12 - 9 / 3 ಅಂತ ಕೊಟ್ಟಿದ್ರು. ಸೊ ನಿಯಮ ಏನು, ಬಾಡ್ಮಸ್ BODMAS. ಓಕೆ ಸರ್, +9 ಈ ಕಡೆ ತಗೊಂಡು ಹೇಗ್ ಮಾಡ್ತೀರಾ? ಸೊ ಅದನ್ನೇ ಹೇಳ್ತೀನಿ. ಓಕೆ ನೋಡಿ, ಏನಪ್ಪಾ ಅಂತಂದ್ರೆ ಈಗ ಬ್ರಾಕೆಟ್ ಅಲ್ಲಿ ಇರೋದು ಸಾಲ್ವ್ ಮಾಡೋಣ. ಇದು 48 ಇತ್ತು, 48 ಇಟ್ಟಿದೀನಿ. ಸೊ ಫಸ್ಟ್ ಇಲ್ಲಿ ಏನ್ ಬರ್ತಿದೆ, ಫಸ್ಟ್ ಬರ್ತಾ ಇದು, ಇಲ್ಲಿ ಡಿವಿಜನ್ ಇಲ್ಲ, ಡಿವಿಜನ್ ಇಲ್ಲ, ಇಲ್ಲಿ ಬರ್ತಾ ಇರೋದು ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ. ಮಲ್ಟಿಪ್ಲಿಕೇಶನ್ ಬರ್ತಾ ಇದೆ ಅಂದ್ರೆ -36 ಆಯ್ತು, -36 ಆಗಿ +9 ಇಲ್ಲಿ ಉಳ್ಕೊಂಡಿದೆ. ಓಕೆ, ಸೊ ಅದಾದ್ಮೇಲೆ ಡಿವಿಜನ್, ಡಿವಿಜನ್ ಅದೇ ತರ ಇಡೋಣ. ಸೊ ಇಲ್ಲಿ ಏನಿದೆ, ಭಾಗಾಕಾರ ಇದೆ. ಬಾಡ್ಮಸ್ ರೂಲ್ ಪ್ರಕಾರ ಬ್ರಾಕೆಟ್ ಅಲ್ಲಿ ಫಸ್ಟ್ ಡಿವಿಜನ್ ಬರ್ತಾ ಇದೆ. ಡಿವಿಜನ್ ಬರ್ತಾ ಇದೆ ಅಂದ್ರೆ 12 - 3 ಬಂತು. ಓಕೆ, ಸೊ 12 - 3 ಅಷ್ಟೇ ಇಟ್ಟಿದ್ದೀನಿ, ಯಾಕಂದ್ರೆ 9 / 3 ಅಂದ್ರೆ 3 ಬರುತ್ತೆ. ಓಕೆ, ಸೊ -3 ಅಷ್ಟೇ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಕೂಡಿಸ್ಬೇಕು. ಕೂಡಿಸ್ಬೇಕು ಯಾವ್ದಕ್ಕೆ, -36 - 9 ಕೂಡಿಸ್ಬೇಕು. ಓಕೆ, ಸೊ 9 ಕೂಡಿಸ್ತಾ ಇದೀವಿ ಅಂದ್ರೆ 6 ತೆಗೆದ್ರೆ ಎಷ್ಟಾಯ್ತು, ಇದರಲ್ಲಿ -36 ನಾನು ಎಷ್ಟು ಮಾಡ್ಬೇಕು, 9 ಕೂಡಿಸ್ಬೇಕು. ಸೊ ಅದನ್ನೇ ನಾನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಅದು 36 - 9 ತೆಗಿತೀನಿ. 36 - 9 ತೆಗೆದ್ರೆಷ್ಟು, 6. 16 - 9 ಹೋದ್ರೆಷ್ಟು, 5 ಬರುತ್ತೆ. 16 - 9, ಸೊ 25 ಬಂತು. ಓಕೆ, ಇನ್ನೊಂದು ಸ್ಟೆಪ್ ಮಾಡ್ಕೋಬಹುದಾ? ಎಸ್, ಮಾಡ್ಕೋಬಹುದು. ಈ ತರ ಬೇರೆ ಸ್ಟೆಪ್ ಮಾಡ್ಕೋಬಹುದು. 36 + 9 ಎಷ್ಟಾಗುತ್ತೆ, ಇದು 15. 45 ಅಂದ್ರೆ 3 - 3 ಇಲ್ಲ, ಅದು ತಪ್ಪಾಗುತ್ತೆ. ಓಕೆ, ಸೊ ನೋಡಿ, ಈಗ 36 ನಾನು 9 ತೆಗೆದ್ರೆ, 16 - 9 ತೆಗೆದ್ರೆ ಎಷ್ಟು ಬಂತು, 16 - 9 ಹೋದ್ರೆ 7 ಬರುತ್ತೆ. ಓಕೆ, ಸೊ 7 ಬಂದು 27 ಬರುತ್ತೆ. 27, 48 - 27 ಅಂತಂದ್ರೆ ಇದು ಎಷ್ಟು ಬಂತು, 1, ಇದು 2, 21 ಬರುತ್ತೆ. ಓಕೆ, ಸೊ ಈಗ -36 ಅಲ್ಲಿ ನಾನು 9 ಕೂಡಿಸ್ಬೇಕನ್ನೋದು ಸ್ವಲ್ಪ, ನಾವು ನೆಗೆಟಿವ್ ಇಂದ ಪಾಸಿಟಿವ್ ಬರೋದು ಸ್ವಲ್ಪ ನಮ್ಗೇನಾಯ್ತು, ಸ್ವಲ್ಪ ಗಡಿಬಿಡಿ ಆಗುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಮೈನಸ್ಗೆ ಆ್ಯಡ್ ಮಾಡ್ತಾ ಇಲ್ಲ, ನಾನು ಪ್ಲಸ್ ಇರೋ ಸೈನ್ಗೆ ಆ್ಯಡ್ ಮಾಡ್ತೀನಿ. ಸೊ ಪ್ಲಸ್ ಇರೋ ಸೈನ್ಗೆ ಅಥವಾ ಈ ರೀತಿನೂ ಮಾಡ್ಬೋದು. 36 - 36 ನಾನು 9 ಕಳೆದ್ರೆ, 36 ನಾನು 9 ಕಳೆದ್ರೆ ಎಷ್ಟು ಬರುತ್ತೆ, 27 ಬರುತ್ತೆ, 27 ಬರುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, 48 - 27 ಅಂತ ಇಡ್ತೀನಿ. ಓಕೆ, ಸೊ 27 ಅಂತ ಇಡ್ತೀನಿ, -27 ಇಲ್ಲ, 36 - 9 ಕಳೀರಿ, 36 - 9 ಕಳೀರಿ, ಅದೇ -27 ಬರುತ್ತೆ. ಸೊ ಡಿವೈಡೆಡ್ ಬೈ ಇದೆಷ್ಟು, 9. ಓಕೆ, ಸೊ ಈಗ ಮುಂದೆ ಎಷ್ಟು ಬರ್ತಿದ್ದು, ಇದು ಬಂದಿದ್ದು 48 - 27 ತೆಗೆದ್ರೆ ಬರೋದು 21. ಓಕೆ, ಸೊ 21 ಬಂತು, ಕೆಳಗಡೆ 9 ಇತ್ತು. ಓಕೆ, ಸೊ ಇದನ್ನೇ ಸಿಂಪ್ಲಿಫೈ ಮಾಡಿದ್ರೆ 7/3 ಬರುತ್ತೆ. ಓಕೆ, ಸೊ ಆನ್ಸರ್ ಏನಿತ್ತು, ಸಿ, 7/3 ಇತ್ತು. ಸೊ ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಮಾಡಿ, ಇದು ಇವತ್ತು ಬಂದವರಿಗೆ ಬಹಳಷ್ಟು ಜನಕ್ಕೆ ಇದು ಫುಲ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸಸ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಅನ್ನ ಮಾಡಿದ್ದೀವಿ ಇದನ್ನ. ಸೊ ಟ್ರೈ ಮಾಡಿ, ಇದರ ಆನ್ಸರ್ ಎಷ್ಟು ಬಂದಿದೆ, ಸೊ ಇನ್ನೂ ಒಂದ್ 4 ಪ್ರಾಬ್ಲಮ್ ಇದೆ ಹಿಂದಿನ ಕ್ಲಾಸದು, ಅದಾದ್ಮೇಲೆ ನಾನು ಎವರೇಜ್ ಅನ್ನ ಸ್ಟಾರ್ಟ್ ಮಾಡಬೇಕು. ಎಸ್ ಪೂರ್ಣಿಮಾ ಅವರೇ, ನಾನು ರೂಲ್ ಪ್ರಕಾರನೇ ಹೋಗಿದ್ದೀನಿ.
ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ. ಸಿಕ್ಸ್ ಪ್ರಾಬ್ಲಮ್ ಎಷ್ಟು ಬಂದಿದೆ ಹೇಳಿ. ಸಿ, ಓಕೆ. ಸೊ ನಿಂಗು ಅವರು ಸಿ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ಹೋಮ್ವರ್ಕ್ ಪ್ರಾಬ್ಲಮ್ಸ್, ಹೋಮ್ವರ್ಕ್. ಓಕೆ, ಶ್ವೇತಾ ಅವ್ರದ್ದು ಏ ಬಂದಿದೆ ಅಂತ. ಓಕೆ ನೋಡೋಣ. ಈಗ ಬಾಡ್ಮಸ್ ರೂಲು, ಬಿ ಒ ಡಿ ಎಂ ಎ ಎಸ್. ಓಕೆ, ಸೊ ಏನಿದೆ ಪ್ರಾಬ್ಲಮ್ ಫಸ್ಟ್ ಬರ್ಕೋಣ. 0.01 ಇಂಟು 0.3 ಡಿವೈಡೆಡ್ ಬೈ 0.4 ಇಂಟು 0.5. ಓಕೆ, ಸೊ ಇದು ಬಂತು. ಸೊ ಬ್ರೆಕೆಟ್ ಇಲ್ಲ, ಆರ್ಡರ್ ಇಲ್ಲ, ಬ್ರೆಕೆಟ್ ಇಲ್ಲ, ಆರ್ಡರ್ ಇಲ್ಲ. ನಾನು ಇದನ್ನ ತೆಗೆದು ಬಿಡ್ತೀನಿ, ಬಾಡ್ಮಸ್ ಅಲ್ಲಿ ಬ್ರೆಕೆಟು ಆರ್ಡರ್ನ ತೆಗಿತೀನಿ. ಸೊ ಈಗ ಉಳಿದಿರೋದೇನು, ಡಿವಿಜನ್. ಡಿವಿಜನ್ ಡಿವಿಜನ್ ಎಲ್ಲಿದೆ, ಇಲ್ಲಿದೆ. ಸೊ ಇದನ್ನಿಷ್ಟೇ ಸಾಲ್ವ್ ಮಾಡೋಣ. ಫಸ್ಟು ಇದನ್ನ 0.01 ಸೈಡ್ ಅಲ್ಲಿ ಇಡೋಣ. ಸೊ ಈಗ ಇದನ್ನ ನೋಡೋಣ, ಏನ್ ಬರ್ತಿದ್ದು, 0.3 ಡಿವೈಡೆಡ್ ಬೈ 0.4. ಸೊ ಅಂದ್ರೆ ಏನಾಯ್ತಿದ್ದು, 3/4 ಅಂತ ಆಯ್ತು. 3/4 ಅಂದ್ರೆ ಎಷ್ಟು ನೋಡಿ, ಇಲ್ಲಿ 0 ಇದೆ, ಇಲ್ಲಿ ಇದೆ ಕಾಮನ್ ಆಗಿ. ಸೊ ಎಷ್ಟು ಬರ್ತಿದ್ದು, 0.75. ನೆನ್ಪಿದೆಯಾ ನಾವು ಮಾಡಿದ್ವಿ, 3/4 ಅಂದ್ರೆ ಎಷ್ಟು, 0.75. ಓಕೆ, ಸೊ ನಿನ್ನೆ ಮೊನ್ನೆ ಕ್ಲಾಸ್ ಬಂದವರು, ನಾನು ಇದನ್ನ ಭಾಗಾಕಾರ ಮಾಡ್ತಾ ಇದ್ದೀನಿ. ಇದನ್ನ ಭಾಗಾಕಾರ ಮಾಡ್ತಿದ್ದೀನಿ ಅಂದ್ರೆ ಎಷ್ಟು ಬರ್ತಾ ಇದ್ದಿದ್ದು, 3/4 ಅಂದ್ರೆ 0.75 ಹಚ್ಬೋದಾ. ಓಕೆ, ಸೊ 3/4 ಅಂತಂದ್ರೆ 0.7475. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಈಗ, 0.75 ಅಂತ ಇಟ್ಟೆ, 0.4. ಓಕೆ, ಸೊ 3/4 ಇದ್ದು 0.75. ಓಕೆ, ಸೊ ಇಂಟು ಮತ್ತೇನಿದೆ, ಮಟ್ ಮಲ್ಟಿಪ್ಲಿಕೇಶನ್, ದಟ್ ಈಸ್ 0.5. ಈಗ ಮಾಡಿ ಎಲ್ಲಾನು, ಏನೇನಿದೆ ಇಲ್ಲಿ, 0.01, 0.01 ಅಂತಂದ್ರೆ 1/100. ನಾನು ಈ ತರ ಬರ್ಕೋಬಹುದಾ, 0.01 ಅನ್ನ 0/100 ಇಂಟು 75 ಡಿವೈಡೆಡ್ ಬೈ 100 ಇಂಟು 5/10. ಓಕೆ, ಸೊ ಈ ತರ ಬರ್ಕೋಬಹುದಾ ನೆಕ್ಸ್ಟ್ ಅಪ್ನ. ಸೊ ಈಗ ನೋಡಿ ಮೇಲ್ಗಡೆ ಏನಿದೆ, ಮೇಲ್ಗಡೆ 1 ಇಂಟು, ಮೇಲ್ಗಡೆ ಇರೋದೇನು 1 × 75 ಇಂಟು 5 ಡಿವೈಡೆಡ್ ಬೈ, ಕೆಳಗೆ ಏನಿದೆ, 100, 100 ಇಂಟು 100 ಇಂಟು 10. ಸೊ ಸ್ಲೈಡ್ ಸ್ವಲ್ಪ ಕೆಳಗಡೆ ಹೋಯ್ತು, 100 × 100 × 10. ಸೊ ಮೇಲ್ಗಡೆ ನೋಡಿ, 1 × 75 × 5 ಅಂದ್ರೆ ಎಷ್ಟು, 75, 5 ಐದ್ಲೆ ಎಷ್ಟು, 25, 5 × 7 = 35. ಓಕೆ, 25, 5 × 7 = 35, 37. ಓಕೆ, ಸೊ ಎಲ್ರದ್ದು 375, ಒಂದ್ ನಿಮಿಷ, 375 ಬರ್ತಿಲಿ. ಸೊ 375 ಬಂತು. ಈಗೇನು ಕೆಳಗಡೆ ಎಷ್ಟು ಬಂದಿದೆ ನೋಡಿ, 1 2 3 4 5, 5 0 ಇರ್ಬೇಕು, 1 2 3 4 5. ಓಕೆ, ಸೊ 5 0 ಇಟ್ಟ ತಕ್ಷಣ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಯಾವ ತರ ಬರಬೇಕು, 375 ಇರಬೇಕು ಇದ್ರ ವ್ಯಾಲ್ಯೂ. ಓಕೆ, ಸೊ ಇದ್ರ ವ್ಯಾಲ್ಯೂ ಎಷ್ಟಿರ್ಬೇಕು, 1 2 3 4 5, 5 ಸ್ಥಾನಗಳ ಮೊದಲು ಶೂನ್ಯ ಇರ್ಬೇಕು, ಪಾಯಿಂಟ್ ಇರಬೇಕು. ಸೊ ಈಗ 3 ಸ್ಥಾನ ಆಯ್ತು, 4 ಸ್ಥಾನ, 5 ಸ್ಥಾನ ಆದ್ಮೇಲೆ ಪಾಯಿಂಟ್ ಇಡ್ತಾ ಇದ್ದೀನಿ, 0 ಇಡ್ತಾ ಇದ್ದೀನಿ. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ, 0.00375 ಸಿ ಆಗುತ್ತೆ, ಬಿ ಆಗಲ್ಲ. ನೋಡಿ ಇದನ್ನ ಇಲ್ಲಿವರೆಗೂ ನೀವು ಮಾಡಿದಿರಾ, ಇಲ್ಲಿವರೆಗೂ ಮಾಡಿದಿರಾ, ಪ್ಲೇಸ್ ಇಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆನ್ಸರ್ ಅನ್ನ ತಪ್ಪು ಹೇಳಿದ್ರಿ, ಬಿ ಅಂತ ಹೇಳಿದ್ರಿ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆಯಾ, ರಿಪೀಟ್ ಮಾಡಂದ್ರೆ ಒಂದ್ಸಾರಿ ರಿಪೀಟ್ ಮಾಡ್ತೀನಿ. ಯಾರು ಯಾರು ನಿನ್ನೆ ಮೊನ್ನೆ ಕ್ಲಾಸ್ ಬಂದಿಲ್ಲ ಅವ್ರಿಗೆ ಏನಾಗುತ್ತೆ, ಬಹಳ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಆಗಲ್ಲ, ನನ್ಗೆ ಗೊತ್ತು. ಓಕೆ, ಸೊ ಇದು 10ನೇ ದಿವಸ, ಇವತ್ತು ಫಸ್ಟ್ ಟೈಮ್ ಯಾರು ಬಂದಿದ್ದೀರಲ್ಲ ಅವ್ರಿಗೆ ಹೇಳ್ತಾ ಇರೋದೇನಂದ್ರೆ, ನಾವು 10ನೇ ಕ್ಲಾಸ್ ಮಾಡ್ತಾ ಇದ್ದೀವಿ, 10 ಕ್ಲಾಸ್ ಅಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಸೊ ಅದಕ್ಕೆ ನೀವು ಒಂದ್ಸಾರಿ ಇದನ್ನ ಮಾಡಿ, ಒಂದ್ಸಾರಿ ಹಿಂದಿನ ಕ್ಲಾಸಸ್ ಅನ್ನ ನೋಡಿ. ಓಕೆ, ಸುತ್ತಿ ಇರ್ತಿಲ್ಲ, ಇವತ್ತು ಬಹಳ ಜನ ಹೊಸದಾಗಿ ಬಂದಿದ್ರೆ ಅವ್ರಿಗೆ ಇದೊಂದ್ ಸಾರಿ ಹೇಳಿ ನೆಕ್ಸ್ಟ್ ಮಾಡ್ಬಿಡ್ತೀನಿ. ಏನಪ್ಪಾ ಅಂತಾರೆ, ಇದು ನಾವು ರ್ಯಾಂಡಮ್ ಆಗಿ ಮಾಡ್ತಿಲ್ಲ, ರ್ಯಾಂಡಮ್ ಆಗಿ ಮಾಡ್ತಿಲ್ಲ, ಸಿಸ್ಟಮೆಟಿಕ್ ಆಗಿ ಭಿನ್ನ ರಾಶಿಗಳಂದ್ರೇನು. ಓಕೆ, ಎಕ್ಸಾಮ್ ಅಲ್ಲಿ ಈ ತರ ಟಫ್, ಈ ತರ ಇಷ್ಟು ಪ್ರಾಬ್ಲಮ್ಸ್ ನ ಕೊಡೋ ಡೌಟು. ಓಕೆ ಹೇಳ್ತೀನಿ, ಓಕೆ ಸಚಿನ್ ಅವ್ರು ಹೇಳ್ತೀನಿ ನೋಡಿ, 0.01 ಇಂಟು 0.3 ಡಿವೈಡೆಡ್ ಬೈ 0.4 ಇಂಟು 0.5 ಅಂತ ಇತ್ತು.
ಓಕೆ. ಸೊ ಈಗ ಬಾಡ್ಮಸ್ ರೂಲ್ ಪ್ರಕಾರ, ಬಾಡ್ಮಸ್ ರೂಲ್ ಪ್ರಕಾರ ನಾವು ಫಸ್ಟ್ ಏನ್ ಮಾಡ್ಬೇಕು, ಡಿವಿಜನ್ ಮಾಡ್ಬೇಕು. ಯಾಕಂದ್ರೆ ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ, ಡಿವಿಜನ್ ಮಾಡ್ಬೇಕು ಅಂದ್ರೆ ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಮಾಡಕ್ಕೆ ಇದನ್ನಿಷ್ಟೇ ತಗೊಂತೀನಿ. ಸೊ ತಗೊಂಡಾಗ ಏನಿದೆ, 0.3 / 0.4 ಅಂತ ಇದೆ. ಎರಡರಲ್ಲಿಯೂ ಸೇಮ್ ಸ್ಥಾನ ಇರುವುದ್ರಿಂದ ಪಾಯಿಂಟ್ ಆದ್ಮೇಲೆ 3 ಇದೆ, ಪಾಯಿಂಟ್ ಆದ್ಮೇಲೆ 4 ಇದೆ. ಇದನ್ನ ನಾನು 3/4 ಅಂತ ತಗೋಬಹುದು. 3/4 ಅಂದ್ರೆ ಏನು, 3/4 ಅಂದ್ರೆ ಮೂರನ್ನ ನಾಲ್ಕರಿಂದ ಭಾಗಿಸ್ಬೇಕು. ಓಕೆ, ಸೊ ಅದಕ್ಕೆ 0 ಪಾಯಿಂಟ್ ಇಡ್ತೀನಿ. ಯಾಕಂದ್ರೆ ಮೂರು ನಾಲ್ಕರಿಂದ ಭಾಗ ಆಗಲ್ಲ, ಸೊ ಅದಕ್ಕೆ ಪಾಯಿಂಟ್ ಇಡ್ಬೇಕು. 30 ಬಂತು, 4 × 7 = 28 ಆಯ್ತು. ಸೊ 2 ಉಳಿತು, ಮತ್ತೆ 0 ಪಾಯಿಂಟ್ ಇಟ್ಟಿದ್ದಕ್ಕೆ 0 ಇಳಿಸಿದೆ, 4 × 5 = 20 ಆಯ್ತು. ಓಕೆ, ಸೊ 0 0. ಸೊ 3/4 ಅಂದ್ರೇನು, 0.75 ಅಂತ ಗೊತ್ತಾಯ್ತು. ಓಕೆ, ಸೊ ಇದನ್ನ ನಾವು ಫಸ್ಟ್ ಕ್ಲಾಸಸ್ ಅಲ್ಲೇ ಮಾಡಿದ್ವಿ, ಹಿಂದಿನ ಎಲ್ಲಾ ಕ್ಲಾಸಸ್ ಅಲ್ಲೇ ಮಾಡಿದ್ವಿ, ನೀವು ಅದನ್ನ ಅಟೆಂಡ್ ಆಗಿಲ್ಲ ಅನ್ಸುತ್ತೆ. ಸೊ ನೋಡಿ ಏನ್ ಬರುತ್ತೆ, 0.01 × 0.75 × 0.5. ಈಗ ಉಳಿದಿರೋದೇನು, ಎಲ್ಲಾ ಕಡೆ ಮಲ್ಟಿಪ್ಲಿಕೇಶನ್ ಇದೆ, ಎಲ್ಲಾ ಕಡೆ ನಾವು ಮಾಡ್ಬೋದು. ಸೊ ಅದನ್ನ ಈಸಿಯಾಗಿ ಮಾಡ್ಕೊಳಕ್ಕೆ ನಾನೇನ್ ಮಾಡ್ತೀನಿ, 0.01 ಅಂದ್ರೆ ಏನು, 1/100 ಅಂತ. ಓಕೆ, ಸೊ 0.75 ಅಂದ್ರೆ ಏನು, 75/100 ಅಂತ. 0.5 ಅಂದ್ರೆ ಏನು, 5/10 ಅಂತ. ಓಕೆ, ಸೊ ಇಷ್ಟು ಮಾಡಿದ್ವಿ. ಸೊ ಇದನ್ನ ಗುಣಿಸಿದ್ರೆ, ಮೇಲ್ಗಡೆ ಗುಣಿಸಿದ್ ನೋಡಿ, 1 × 75 × 5 ಇದೆ, ಡಿವೈಡೆಡ್ ಬೈ ಕೆಳಗೆ ಎಷ್ಟಿದೆ, 1 × 0 × 100 × 10 ಅಂತ ಇದೆ. ಸೊ ಟೋಟಲ್ ಏನಾಗುತ್ತೆ, ಇದು 375 / 375. ಒಂದ್ ನಿಮಿಷ, 375 / 1, 2, 3, 4, 5. 5 ಶೂನ್ಯ ಬರಬೇಕು. 1, 2, 3, 4, 5. 5 ಶೂನ್ಯಗಳು ಬಂತು. ಸೊ ಇದನ್ನ ದಶಮಾಂಶದಲ್ಲಿ ಇಡಬೇಕಾದ್ರೆ, ನೋಡಿ ಇಲ್ಲಿ 5/10 ಅಂತ. 10 ಅಂತಿದ್ದಾಗ ಒಂದ್ ಸ್ಥಾನ ಬಿಟ್ಟಿಟ್ವಿ, 100 ಇದ್ದಾಗ 2 ಸ್ಥಾನ ಬಿಟ್ಟಿಟ್ವಿ. ಸೊ ಈಗ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು, 1, 2, 3, 4, 5 ಸ್ಥಾನ ಬಿಟ್ಟು ಪಾಯಿಂಟ್ ಬರಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, 375 ಬರ್ದಿದ್ದೀನಿ. ಸೊ 3 ಸ್ಥಾನ ಆಯ್ತು, 4ನೇ ಸ್ಥಾನ, 5ನೇ ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟು ಇಲ್ಲಿ 0 ಇಟ್ಟೆ. ಸೊ ಅದಕ್ಕೆ ಆನ್ಸರ್ 0.00375. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೇಳ್ಬಿಡಿ. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಆನ್ಸರ್ ಎಷ್ಟು ಬಂದಿದೆ ನೋಡಿ, ಬಾಡ್ಮಸ್ ರೂಲ್ ಹಚ್ಚಿ. ಸೊ ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ, ಫಸ್ಟ್ ಏನಾಗುತ್ತೆ, ಡಿವಿಜನ್ ಆಗುತ್ತೆ. ಓಕೆ, ಶ್ವೇತಾ ಅವರು, ಜ್ಞಾನೇಶ್ವರು ಬಿ ಅಂತ ಹೇಳ್ತಿದ್ದಾರೆ, ನೋಡೋಣ. ಮತ್ತೆ ಯಾರ್ಯಾರು ಮಾಡಿದ್ರೆ ಹೇಳಿ. ಬಿ. ಓಕೆ, ಸರ್ ನೋಡಿ, ನೋಡೋಕೆ ಟಫ್. 0.05 × 5 - 0.005 × 5. ಓಕೆ, ಸೊ ಇಷ್ಟೇ ಇದೆ ಇಲ್ಲಿ. ಫಸ್ಟ್ ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ, ಡಿವಿಜನ್ ಇದೆಯಾ, ಡಿವಿಜನ್ ಇಲ್ಲ. ನೆಕ್ಸ್ಟ್ ಏನಿದೆ, ಮಲ್ಟಿಪ್ಲಿಕೇಶನ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ ಏನಿದು, 0.05 × 5. ಓಕೆ, ಸೊ 0.05 × 5 ಅಂತಂದ್ರೆ ಎಷ್ಟು ಬರುತ್ತೆ, 5/100 × 5 ಮೈನಸ್, ಇದ್ ನೋಡಿ, 5/1000 × 5. ನಾನು ಈ 1000 ಯಾಕೆ ಹಚ್ತಿದ್ದೀನಿ ಅಂದ್ರೆ, ಯಾರಿಗೂ ಪ್ಲೇಸಸ್ ಯಾವ ತರ ಬಂತು ಅಂತ ಗೊತ್ತಾಗೋದು. ಇಲ್ಲಿ ಡೈರೆಕ್ಟ್ ಆಗಿ ನಾನು 0.25 ಅಂತ ಹಚ್ಬೋದಿತ್ತು, ಬಟ್ ಅದು ಮಾಡೋದ್ ಬೇಡ. ಯಾಕಂದ್ರೆ ನಮ್ಗೆ ಡೀಪ್ ಆಗಿ ನಮ್ ಕನ್ಫ್ಯೂಷನ್ ಆಗದೇ ಇರೋ ತರ ಸಾಲ್ವ್ ಮಾಡ್ಬೇಕು. ಸೊ 5/5 ಎಷ್ಟಾಗುತ್ತೆ, 25. 25/100 ಮೈನಸ್ ಇಲ್ಲೇನು, 25/1000. ಓಕೆ, ಸೊ ಇಷ್ಟೇ ಇತ್ತು, 25/100 ಇತ್ತು, ಇಲ್ಲಿ 25/1000 ಇತ್ತು. ಸೊ ಅದನ್ನೇ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇದನ್ನ ವಾಪಸ್ ದಶಮಾಂಶ ಮಾಡಿದ್ರೆ 0.25 - ಇದೆಷ್ಟು ಬರುತ್ತೆ, 0.025 ಬರುತ್ತೆ. ಸೊ ಈಗ ಮೈನಸ್ ಮಾಡೋದನ್ನು ನಾವು ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದ್ವಿ. ಏನಿತ್ತದು, 0.25 - 0.025. ಈ ತರ ಹಚ್ಕೋಬೇಕು, ಬಿಂದುವಿನ ಕೆಳಗೆ ಬಿಂದು ಬರ್ಬೇಕಂತ ಇತ್ತು. ಸೊ ನೋಡಿ, ಈಗ 10ರಲ್ಲಿ 5 ಹೋದ್ರೆ 5, 5ರಲ್ಲಿ 3 ಹೋದ್ರೆ 2. ಸೊ 2 0.0.225 ಅಂದ್ರೆ ಅದು ಆನ್ಸರ್ ಬಿ. ಓಕೆ, ಸೊ ಯಾರು ಇವತ್ ಬಂದಿದ್ದೀರಾ ಅವ್ರಿಗೆ ಹೇಳ್ತಿದ್ದೀನಿ, ಒಂದ್ಸಾರಿ ರಿಪೀಟ್ ಮಾಡಿ, ಅಳಸಲ್ಲ. ಸೊ ಹಾಗೆ ಮಾಡ್ತೀನಿ, ಇಲ್ಲಾಂದ್ರೆ ಹಿಂದಿನ ಹುಡುಗರಿಗೂ
ತಲೆ ಕೆಟ್ಟೋಗುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನ ನೀಟಾಗಿ ಮತ್ತೊಂದ್ಸಾರಿ ಬರ್ಕೊಂಡೆ. ಸೊ ನೋಡಿ ಏನಪ್ಪಾ ಅಂತಂದ್ರೆ, ಇದರ ಸ್ಥಾನ ಏನು ಅನ್ನೋದನ್ನ ಭಿನ್ನ ರಾಶಿ ರೂಪದಲ್ಲಿ ಇಟ್ಟೆ. 0.05 ಅಂದ್ರೇನು, 500 ಅಂತ, ಇಂಟು 5 ಅಷ್ಟಿತ್ತು. ಬಾಡ್ಮಸ್ ರೂಲ್ ಏನ್ ಹೇಳುತ್ತೆ, ಬಾಡ್ಮಸ್ ರೂಲ್ ಮೊದಲು ಬ್ರಾಕೆಟ್ ಇದ್ರೆ ಸಾಲ್ವ್ ಮಾಡಿ, ಅದಾದ್ಮೇಲೆ ಜೀರೋ ಆಪರೇಷನ್ ಇದ್ರೆ ಅದನ್ನ ಮಾಡಿ, ಡಿವಿಷನ್ ಇದ್ರೆ ಮಾಡಿ, ಮಲ್ಟಿಪ್ಲಿಕೇಶನ್ ಇದ್ರೆ ಮಾಡಿ, ಎಡಿಷನ್ ಸಬ್ಸ್ಟ್ರಾಕ್ಷನ್ ಈ ರೀತಿಯಾಗಿ ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಇತ್ತು ಎರಡು ಕಡೆ. ಸೊ ಅದಕ್ಕೆ ಮಲ್ಟಿಪ್ಲಿಕೇಶನ್ ನ ಚೂಸ್ ಮಾಡಿದ್ವಿ. 0.05 ಅಂದ್ರೆ 500 × 5 ಮೈನಸ್, ಈಗ ಮಾಡಕ್ ಬರಲ್ಲ ಯಾಕಂದ್ರೆ ಅದ್ ಲಾಸ್ಟ್ ಮಾಡ್ಬೇಕು. ಸೊ 0.005 ಅಂತಂದ್ರೆ 5/1000 × 5 ಅಂತ ಮಾಡಿದ್ವಿ. ಸೊ 5×5=25, ಇದ್ರ ವ್ಯಾಲ್ಯೂ ಎಷ್ಟು, 5/25 / 100, ಇದ್ರ ಬೆಲೆ ಏನಾಗುತ್ತೆ, 25/1000. ಸೊ ಅದಕ್ಕೆ 0.25 − 0.025 ಅಂದ್ರೆ ಎಷ್ಟು ಬರುತ್ತೆ, 0.225 ಬಂತು. ಓಕೆ, ಸೊ ಇದನ್ನ ಸ್ವಲ್ಪ ಹಿಂದಿನ ಕ್ಲಾಸಸ್ ಅನ್ನ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ಮಾಡಿದ್ರ 8th ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದೆ. ಯಾರ್ದು ಎಷ್ಟು ಬಂದಿದೆ ಹೇಳಿ, ಶ್ವೇತಾ ಅವರು ಫಸ್ಟ್ ಎ ಬಂದಿದೆ ಅಂತ ಹೇಳ್ತಿದ್ರೆ, ಮತ್ತೆ ಯಾರ್ದಾದ್ರು ಬೇರೆ ಬೇರೆ ಆನ್ಸರ್ ಬಂದಿದೆಯಾ? ಪೂರ್ಣಿಮಾ ಅವರೇ ಆಲ್ರೆಡಿ, ಪೂರ್ಣಿಮಾ ನೀವು ಮೊದಲು ಕ್ರಾಸ್ ಬಂದಿದ್ರ, ಪೂರ್ಣಿಮಾ ಸಾರ್ವಾಡ್ ಅವ್ರು ರಿಪೀಟ್ ಅಂತ ಕೇಳ್ತಿದ್ರೆ. ಸೊ ಆಕ್ಚುಲಿ ನಾವು ಸಾಲ್ವ್ ಮಾಡ್ತಾ ಇರೋದು ದಿಸ್ ಈಸ್ ಹೋಮ್ವರ್ಕ್, ಇಲ್ಲ ಒಂದ್ 10 ನಿಮಿಷ ವೇಟ್ ಮಾಡಿ, ಇವತ್ತಿಂದ ಎವರೇಜ್ ಅಂತ ಸ್ಟಾರ್ಟ್ ಆಗುತ್ತೆ. ಎವರೇಜ್ ಈಸಿ ಪ್ರಾಬ್ಲಮ್, ಈಸಿ ಇರುತ್ತೆ ಎವರೇಜ್. ಓಕೆ, ಸೊ ನೋಡೋಣ ಇದನ್ನ 1 ನಿಮಿಷದಲ್ಲಿ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. 4. ಓಕೆ, ಸೊ ನಿನ್ನೆ ಕ್ಲಾಸ್ ಮಿಸ್ ಆಗಿದೆ, ಡೋಂಟ್ ವರಿ, ಆಮೇಲೆ ನೋಡೋರಂತೆ. ಇಲ್ಲ ಈಗ ಒಂದ್ 20 ಮಿನಿಟ್ಸ್ ಅಲ್ಲಿ, 10 ನಿಮಿಷದಲ್ಲಿ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಎವರೇಜ್ ಚಾಪ್ಟರ್ ಹೋಗ್ತೀವಿ. ಸೊ 4 − 3.6 / 4 + 0.2 × 0.5. ಓಕೆ, ಸೊ ಈ ತರ ಬಂತು. ಸೊ ಬಂದಾಗ ಇದನ್ನ ಬಾಡ್ಮಸ್ ರೂಲ್ ಪ್ರಕಾರ ಮಾಡೋಣ. ಬ್ರಾಕೆಟ್ ಇಲ್ಲ, ಏನಿಲ್ಲ, ಫಸ್ಟ್ ಏನಿದೆ, ಡಿವಿಜನ್ ಇದೆ. ಡಿವಿಜನ್ ಯಾರ ಅಂಕಿಗಳ ನಡುವೆ ಇದೆ, ಈ ಅಂಕಿಗಳ ನಡುವೆ ಇದೆ, ಇದನ್ನ ಡಿವಿಜನ್ ಮಾಡೋಣ. ಸೊ ನೋಡಿ 3.6/4 ಅಂತ, 3.6/4 ಅಂತ. ಓಕೆ, ಸೊ ಇದನ್ನ ಮಾಡ್ಬೇಕು. ಸೊ ಇದನ್ನ ಮಾಡ್ಬೇಕಂದ್ರೆ 9/4 = 36, ಬಟ್ ಇದೆಷ್ಟು ಬರ್ತ್ ನೋಡಿ, 36/40 ಈ ತರ ಅರ್ಥ ಕೊಡುತ್ತೆ. ಸೊ ಎರಡನ್ನ ಈಕ್ವಲ್ ಮಾಡಿದ್ರೆ, ಸೊ ಅದನ್ನ ಮಾಡಿದ್ರೇನು, ಅದನ್ನ ನಾನು ಯಾವ ತರ ಮಾಡ್ತೀನಿ. ಓಕೆ, ಸೊ ಹಿಂದಿನ ಕ್ಲಾಸ್ ಮಿಸ್ ಮಾಡಿದವ್ರಿಗೆ ಸ್ವಲ್ಪ ಅರ್ಥ ಆಗಲ್ಲ, ನಾನೇನ್ ಮಾಡಕ್ಕಾಗಲ್ಲ. ಓಕೆ, ಸೊ ಹಿಂದಿನ ಕ್ಲಾಸಸ್ ಎಲ್ಲ ನೋಡಿ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಡಿವಿಜನ್ ಮಾಡ್ಬೇಕು. ಡಿವಿಜನ್ ಮಾಡ್ಬೇಕಾಗಿರುವ ಸ್ಟೆಪ್ ಇದು. ಸೊ ಅದಕ್ಕೆ ಏನಿದೆ, ಇದು 3.6/4 ಅಂತ ಇದೆ. ಸೊ ಇದನ್ನ ನಾನು ಈಕ್ವಲ್ ಮಾಡ್ಕೊಂಡು ಹೋದ್ರೆ 36/40 ಆಗತ್ತೆ. ಸೊ 36/40 ಅಂದ್ರೇನು, 36/4 × 10 ಅಂತ ಮಾಡ್ಕೊಂತೀನಿ. ಸೊ 4 × 1 = 4, 9/36. ಸೊ ದಟ್ ಈಸ್ 9/10, ಅದೆಷ್ಟಾಗತ್ತೆ, 0.9 ಆಗತ್ತೆ. ಓಕೆ, ಸೊ ಇದನ್ನ 4 − 0.9 ಅಂತ ಇಟ್ಟಿದ್ದೀನಿ. ಮುಂದೆ +0.2 × 0.5. ಓಕೆ, ಸೊ ಇಲ್ಲಿಗೆ ಬಂದಿರ್ಲಿ, ಈಗ ಒಂದೇ ಸ್ಟೆಪ್ ಮುಗೀತು. ಎಲ್ಲಿ ಡಿವಿಜನ್ ಮಾಡಿದಿತ್ತು ಅಲ್ಲಿ ಡಿವಿಜನ್ ಮಾಡಿದ್ವಿ, ಬಾಡ್ಮಸ್ ಅಲ್ಲಿ ಡಿವಿಜನ್ ಮಾಡಿದ್ವಿ. ಮುಂದೆ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಇಲ್ಲಿದೆ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಅನ್ನು ಕೂಡ ನೋಡೋಣ ಎಷ್ಟಿದೆ ಅಂತ. ಸೊ ಅಲ್ಲಿ ಏನದು, 0.2 × 0.5. ಓಕೆ, ಸೊ ಅದೇನು, 2/10 × 5/10 ಅಂತ. ಒಂದ್ ನಿಮಿಷ ಇಲ್ಲಿ ಮಾಡೋದ್ ಬೇಡ, ಸೈಡ್ ಅಲ್ಲೇ ಮಾಡ್ಬಿಡ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಜಾಗ ಬೇಕು. ಸೊ ನೋಡಿ ಇದನ್ನ ಏನು, ಇದೇನಂತಂದ್ ಇದಂದ್ರೇನು, 2/10 × 5/10 ಅಂತ. ಓಕೆ, ಸೊ ಇದನ್ನ ಇಟ್ಟಿದ್ದೀನಿ. 2 × 5 ಎಷ್ಟು, 10 × 100. 10/100 ಅಂದ್ರೇನು, 1/10 ಅಂತ. ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 1/10 ಅಂದ್ರೇನು, 0.1 ಅಂತ. 1/10 ಅಂದ್ರೆ 0.1 ಅಂತ. ಸೊ ಮತ್ತೆ 4 ಇಟ್ಟೆ, ಮೈನಸ್ ಇಟ್ಟೆ, 0.9 ಇಟ್ಟೆ, ಪ್ಲಸ್ ಎಷ್ಟು ಬಂತಿದು, 0.1 ಬಂತು. ಓಕೆ, ಸೊ ಈಗ ಮತ್ತೆ ಟ್ವಿಸ್ಟ್, ಇಲ್ಲೇನಿದ್ದು ಮೈನಸ್ ಸೈನ್ ಇದೆ, ಈಗ ಉಳಿದಿರೋದೇನು ಎಡಿಷನ್ ಮಾಡ್ಬೇಕು, ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಈಗ ಮೈನಸ್ ಮೈನಸ್ ಎಷ್ಟು, −0.9 ನಾನು 0.1 ಅನ್ನ ಸೇರಿಸ್ಬೇಕು. ಸೊ −0.9 → 0.1 ಸೇರಿಸ್ಬೇಕಂದ್ರೆ 4 − 0.8 ಆಗತ್ತೆ.
ಒಂಬತ್ತಕ್ಕೆ ಸಾರಿ ಒಂಬತ್ತಕ್ಕೆ ನಾನು ಎಷ್ಟು ಸೇರಿಸ್ಬೇಕು ಮೈನಸ್ ಒಂಬತ್ತಕ್ಕೆ. ಸೊ ಇದನ್ನ ಪಾಯಿಂಟ್ಸ್ ಬಿಟ್ಟು ಮೈನಸ್ ಒಂಬತ್ತಕ್ಕೆ ಒಂದನ್ನ ಸೇರಿಸಿ ಏನಾಗುತ್ತೆ ಎಂಟ್ ಆಗತ್ತೆ. ಓಕೆ ಸೊ ಹೀಗಾಗಿ ಇದು ಫೈನಲಿ ಫೋರ್ ಮೈನಸ್ ಜೀರೋ ಪಾಯಿಂಟ್ ಏಟ್, ಫೋರ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಅಂದ್ರೆ ಜೀರೋ. ಓಕೆ ಸೊ ಈಗ ಜೀರೋ ಬಂತು, ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಬಂತು, ಸೊ ತ್ರೀ ಪಾಯಿಂಟ್ ಟೂ. ಸೊ ಡೈರೆಕ್ಟ್ ಆಗಿ ಬರೋದು ತ್ರೀ ಪಾಯಿಂಟ್ ಟೂ. ಓಕೆ ಸೊ ಆನ್ಸರ್ ಎ ಕರೆಕ್ಟ್ ಇದೆ. ಯಾರ್ಯಾರು ಏ ಮಾಡಿದ್ರಲ್ಲ ಕರೆಕ್ಟ್ ಇದೆ. ಡಿ ಯಾಕೆ ಹೇಳ್ತಾ ಇದ್ದೀರಾ? ಡಿ ಅಂತ ನಂದಾ ಅವ್ರು ಹೇಳ್ತಿದ್ರೆ, ನಂದಾ ಒಂದ್ಸಾರಿ ನೋಡಿ ಹಿಂದಿನ ಕ್ಲಾಸಸ್ ಎಲ್ಲ ನೋಡ್ಬಿಡಿ, ಇದೇನು ಅನ್ಸಲ್ಲ ನಿಮ್ಗೆ. ಓಕೆ ಸೊ ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಮಾಡಿ. ಇದೇನ್ ಬಂದಿದೆ ಒಂಬತ್ತೇ ಪ್ರಾಬ್ಲಮ್? ಪರಶುರಾಮ್ ಇದು ಪ್ರಾಕ್ಟೀಸ್, ಇದು ಪ್ರಾಕ್ಟೀಸ್. ಇಲ್ಲಿ ನೀವು ಬಾಡ್ಮಸ್ ರೂಲ್ ಮಾಡ್ಲೇಬೇಕಾಗತ್ತೆ. ಶಾರ್ಟ್ಕಟ್ ಕಾನ್ಸೆಪ್ಟ್ ಬಂದ್ಮೇಲೆ ಶಾರ್ಟ್ಕಟ್ ಸಿಗುತ್ತೆ. ಓಕೆ ಸಿ ಬಂದಿದೆ ಅಂತ ಹೇಳ್ತಿದ್ರೆ ಓಕೆ. ಸೊ ಇದನ್ನೊಂದು ಮಾಡೋಣ, ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಫೈವ್. ಓಕೆ ಸೊ ಮತ್ತೆ ಅದನ್ನ ಬರ್ತೀನಿ, ಬಾಡ್ಮಸ್. ಸೊ ಇಲ್ಲಿ ಬ್ರಾಕೆಟ್ ಇಲ್ಲ, ಆಪರೇಷನ್ ಇಲ್ಲ, ಡಿವಿಜನ್ ಇದೆ. ಡಿವಿಜನ್ ಯಾವ್ದ್ರ ನಡುವಿದೆ? ಇಲ್ಲಿದೆ, ಅದನ್ನಿಷ್ಟೇ ಮಾಡೋಣ. ಸೊ ಇದನ್ನ ವಾಪಸ್ ಹಚ್ತೀನಿ, ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಹಚ್ಚಿ ಇಲ್ಲಿ ನೋಡಿ, ಜೀರೋ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಫೈವ್. ಓಕೆ ಸೊ ಹಾಗಂದ್ರೆ ಏನು, ಐದು ಒಂದ್ಲೆ ಐದು ಒಂದ್ಲೆ, ಸೊ ಅದನ್ನ ಜೀರೋ ಪಾಯಿಂಟ್ ಒನ್ ಆಗುತ್ತೆ. ಸೊ ಈಗ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಏನಿದು ಜೀರೋ ಪಾಯಿಂಟ್ ಒನ್. ಓಕೆ ಸೊ ಜೀರೋ ಪಾಯಿಂಟ್ ಒನ್ ಆಯ್ತು. ಸೊ ಈಗ ಇದೇನು ಹೇಳ್ತಿದ್ರು ಇವರು, ಪಾಯಿಂಟ್ ಜೀರೋ ಫೈವ್. ಈಗ ನೋಡಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮಲ್ಟಿಪ್ಲೈ ಇದೆ. ಸೊ ನೆಕ್ಸ್ಟ್ ಯಾವ್ದು ಬರಬೇಕು? ಮಲ್ಟಿಪ್ಲಿಕೇಶನ್ ಬರಬೇಕು. ಮಲ್ಟಿಪ್ಲಿಕೇಶನ್ ಬರ್ತಿದೀವಿ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್. ಓಕೆ ಅಂದ್ರೇನು, ಫೈವ್ ಬೈ ಟೆನ್ ಇಂಟು ಫೈವ್ ಬೈ ಟೆನ್ ಪ್ಲಸ್ ಜೀರೋ ಪಾಯಿಂಟ್ ಒನ್ ಅಂತ. ಸೊ ಇದನ್ನೇ ಈಕ್ವಲ್ ಟು ನೋಡಿದ್ರೆ ಏನಾಗುತ್ತೆ, ಇದು ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ಒನ್ ಅಂತ. ಸೊ ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ಎಷ್ಟು? ಟೂ ಜೀರೋ ಪಾಯಿಂಟ್ ಟೂ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಒನ್ ಅಂತ. ಸೊ ಅದೇನಾಗುತ್ತೆ, ಜೀರೋ ಪಾಯಿಂಟ್ ತ್ರೀ ಫೈವ್ ಆಗುತ್ತೆ. ಸೊ ಜೀರೋ ಪಾಯಿಂಟ್ ತ್ರೀ ಫೈವ್ ಏನಿದು ಇದರ ಆನ್ಸರ್, ಜೀರೋ ಪಾಯಿಂಟ್ ತ್ರೀ ಫೈವ್. ಇದು ಆಯ್ತು. ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಅದೊಂದು ಹೇಳ್ಬಿಡಿ. ಸೊ ಅದಾದ್ಮೇಲೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಬಹಳಷ್ಟು ಜನ ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ ಅನ್ಸುತ್ತೆ. ಸೊ ಅದನ್ನ ಎವರೇಜ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೂ ಅರ್ಥ ಆಗತ್ತೆ ನಾವು ಡೈಲಿ ಏನ್ ಮಾಡ್ತಿದೀವಿ ಅಂತ. ಓಕೆ ಸೊ ಇದನ್ನ ಇದೇನ್ ಬಂದಿದೆ ಹೇಳಿ, ಇದು ಎಷ್ಟು ಬಂದಿದೆ? ಯಾವುದು ಎ ಬಿ ಸಿ ಆನ್ಸರ್? ಎ ಬಂದಿದೆ ಅಂತ ಹೇಳ್ತಿದ್ರೆ ಓಕೆ, ನಿತಿನ್ ಅವ್ರದ್ದು ಎ ಬಂದಿದೆ ಅಂತೆ. ಸೊ ಏನ್ ಮಾಡ್ಬೇಕು? ಬಾಡ್ಮಸ್ ರೂಲ್ ಹಚ್ಬೇಕು. ಓಕೆ ಶ್ವೇತಾ ಅವ್ರದ್ದು ಡಿ, ನನ್ ಆಫ್ ದೀಸ್. ಓಕೆ ನನ್ ಆಫ್ ದೀಸ್ ಬಂದಿದೆ ಅಂತೆ. ನಿಂಗು ಅವ್ರದ್ದು ನನ್ ಆಫ್ ದೀಸ್. ಸಾಲ್ವ್ ಮಾಡಿದ್ದಿಲ್ಲ. ಓಕೆ ಸ್ವಲ್ಪ ಟೈಮ್ ಕೊಡಿ ಸರ್. ರೆಡ್ಡಿ ಅವರೇ, ಇದು ಹೋಮ್ವರ್ಕ್. ಈ ಪ್ರಾಬ್ಲಮ್ ನಾನು ಹೋಮ್ವರ್ಕ್ ಮಾಡಿದ್ದೆ, ನೀವು ಮಾಡ್ತಾ ಇರಿ, ನಿಮ್ಮ ಪಡಿ ನೀವು ಮಾಡ್ತಾ ಇರಿ. ಸೊ ಇದನ್ನ ಮಾಡೋಣ. ಸೊ ಫಸ್ಟ್ ಬಾಡ್ಮಸ್ ರೂಲು, ಡಿವಿಜನ್ ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ, ಈಗ ಡಿವಿಜನ್ ಇದೆ. ಡೈರೆಕ್ಟ್ ಆಗಿ ಡಿವಿಜನ್ ಮಾಡೋಣ. ಫಸ್ಟ್ ಏನಿದೆ, ತ್ರೀ ಒನ್ ಟೂ ಜೀರೋ ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ಸ್ ಪ್ಲಸ್ ಥರ್ಟೀನ್ ಇಂಟು ಥರ್ಟಿ ಆಗಿದೆ. ಪ್ರಾಬ್ಲಮ್ ಅನ್ನ ವಾಪಸ್ ಬರ್ಕೊಂಡೆ. ಸೊ ಫಸ್ಟ್ ಏನಿದೆ, ಈಗ ನೋಡಿ ಬಾಡ್ಮಸ್ ರೂಲ್ ಪ್ರಕಾರ ಡಿವಿಜನ್ ಮಾಡ್ಬೇಕು. ಡಿವಿಜನ್ ಯಾವ್ದ್ರ ಮಾಡ್ಬೇಕು? ಇದೆರಡರದು, ಇದೆರಡರ ನಡುವೆ ಭಾಗಾಕಾರ ಮಾಡ್ಬೇಕು. ಓಕೆ ಸೊ ಭಾಗಾಕಾರ ಮಾಡಿದ್ರೆ ಏನಾಯ್ತು, ಮೂರು ಒಂದು ಎರಡು ಜೀರೋ ಡಿವೈಡೆಡ್ ಬೈ ಇಪ್ಪತ್ತಾರು. ಇಪ್ಪತ್ತಾರಿಂದ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ, ಎರಡು ಹದಿಮೂರ್ಲೆ ಎರಡು ಒಂದ್ಲೆ ಎರಡು, ಎರಡು ಐದ್ಲೆ ಹತ್ತು, ಎರಡು ಆರ್ಲೆ ಹನ್ನೆರಡು. ಓಕೆ ಸೊ ಏನಿತ್ತಿದು, ಒನ್ ಟ್ವೆಂಟಿ ಇಪ್ಪತ್ತಾರು, ಎರಡು ಒಂದ್ಲೆ ಎರಡು,
ಹನ್ನೊಂದು ಉಳಿತು, ಹನ್ನೊಂದು ಉಳಿದಾಗ ಎರಡು ಇಲ್ಲಿ ಹತ್ತು, ಹತ್ತು ಉಳಿತು, ಸೊ ಮತ್ತೆ ಆರು, ಮತ್ತೆ ಶೂನ್ಯ ಬಂತು. ಸೊ ಇದೇನಾಗುತ್ತೆ, 1560/13 ಇಲ್ಲಿಗೆ ಬಂತು. ಸೊ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಕ್ ಮಾಡೋಣ, 1560/13 ಮಾಡೋಣ. ಸೊ 13 ಅಂದ್ಲೆ 13 ಬಂತು. ಸೊ ಉಳಿದಿದ್ದೇನು 26 60, 13 7 26, ಸೊ ಶೂನ್ಯಕ್ಕೆ ಶೂನ್ಯ ಇಟ್ಬಿಡೋಣ. ಸೊ ಇದೆಷ್ಟು ಬರುತ್ತೆ, 120 ಬರುತ್ತೆ. ಸೊ ಇದನ್ನ ಡಿವೈಡ್ ಮಾಡಿದ್ರೆ 120 ಬರುತ್ತೆ, ಪ್ಲಸ್ 13 × 30. ಸೊ ಎರಡನೇ ಸ್ಟೆಪ್ಗೆ ಇಷ್ಟು ಕ್ಲಿಯರ್ ಆಯ್ತು. ಸೊ ಡಿವಿಷನ್ ಆಯ್ತು, ಈಗ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಏನು 13 × 30 ಅಂದ್ರೆ ನೆಕ್ಸ್ಟ್ ಬರ್ತೀನಿ, 120 ಪ್ಲಸ್ 13 × 30, 13 × 3 = 39. ಓಕೆ, ಸೊ 13 × 30 ಅಂದ್ರೆ 13 × 3 = 39, ದಟ್ ಈಸ್ 390. ಓಕೆ, ಸೊ ಈಗ ಈಸಿ ಇದೆ, 390 + 120 ಅಂತಂದ್ರೆ ಎಷ್ಟಿದು, 510 ಆಗತ್ತೆ, 510. ಓಕೆ, ಸೊ 510 ಅನ್ನೋದು ಆನ್ಸರ್ ಅಲ್ಲಿಲ್ಲ, 510 ಅನ್ನೋದು ಆನ್ಸರ್ ಅಲ್ಲಿಲ್ಲ. ಸೊ ಅದಕ್ಕೇನು ಡೈರೆಕ್ಟ್ ಆಗಿ ಇದರಲ್ಲಿ ನನ್ ಆಫ್ ದೀಸ್ ಅಂತ ಮಾಡ್ಬೇಕು. ಓಕೆ, ಸೊ ಈಗ ಇವತ್ತು ಫಸ್ಟ್ ಟೈಮ್ ಎಷ್ಟು ಜನ ಕ್ಲಾಸ್ ಬಂದಿದ್ರ, ಜಸ್ಟ್ ಥಂಬ್ಸ್ ತೋರಿಸಿ. ಬಹಳಷ್ಟು ಜನ ಜಾಯ್ನ್ ಆದ್ರು, ಬಹಳಷ್ಟು ಜನ ಆಲ್ರೆಡಿ ಎಕ್ಸಿಟ್ ಆಗಿರ್ತಾರ. ಸೊ ಫಸ್ಟ್ ಯಾರು ಬಂದಿದ್ರ ಇವತ್ತು ಕ್ಲಾಸಿಗೆ, ಎಷ್ಟು ಜನ ಬಂದಿದ್ರ, ಅವ್ರ ಥಂಬ್ಸ್ ತೋರಿಸಿ, ನಿಮ್ಗೆ ಇಲ್ಲಿಂದ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಹಿಂದಿನ ಕ್ಲಾಸಸ್ ನೋಡೋದನ್ನ ಮರಿಬೇಡಿ. ಬಹಳಷ್ಟು ಜನ ಥಂಬ್ಸ್ ತೋರಿಸಿದ್ರಿ, ಬಟ್ ಎಷ್ಟು ಜನ ರಿಯಲ್ ಆಗಿ ಬಂದಿದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ, ಇವಾಗ ಒಂದು ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸೊ ಈ ಚಾಪ್ಟರ್ ಹೆಸರು ಏನಂದ್ರೆ ಸರಾಸರಿ ಅಥವಾ ಎವರೇಜ್ ಅಂತ. ಓಕೆ, ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಎವರೇಜ್ ಅಂದ್ರೇನು, ಸರಾಸರಿ ಅಂದ್ರೇನು. ಈಗ ನಾವು ಮಾತಾಡುವಾಗ ಹೇಳ್ತಿರ್ತಾರೆ ಏನಪ್ಪ ಅಂದ್ರೆ, ಆ ಹುಡುಗ ಏನ್ ಮಾಡ್ತಿದ್ದಾನೆ ಅಥವಾ ಹುಡುಗ ಓದೋದ್ರಲ್ಲಿ ಯಾವ ತರ ಇದ್ದಾನೆ ಅಂತಂದ್ರೆ, ಸೊ ಸ್ಕೂಲ್ ಅಲ್ಲಿ ಹೇಳ್ತಿದ್ರೆ ಏನಿಲ್ಲಪ್ಪ, ಅವನು ಎವರೇಜ್ ಇದ್ದಾನೆ. ಓಕೆ, ಸೊ ಎವರೇಜ್ ಇದೆ. ಅಥವಾ ನೀವು ಕ್ರಿಕೆಟ್ ನೋಡ್ತಿರ್ತಾರ, ಎಲ್ಲಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನೀವು ಕ್ರಿಕೆಟ್ ನೋಡ್ತಿರ್ತಾರ. ಸೊ ಕ್ರಿಕೆಟ್ ನೋಡುವಾಗ ರನ್ ರೇಟ್ ಅಂತ ಬರುತ್ತೆ. ವಾಟ್ ಈಸ್ ರನ್ ರೇಟ್, ರನ್ ರೇಟ್ ಅಂದ್ರೇನು? ಓಕೆ, ಸೊ ರನ್ ರೇಟ್ ಅಂದ್ರೆ ಇಷ್ಟು ಒಂದು ಓವರ್ಗೆ ಟೋಟಲ್ ಟೋಟಲ್ ಎಷ್ಟು ರನ್ ಇತ್ತಲ್ಲ, ರನ್ ರೇಟ್ ಅಂದ್ರೇನು, ರನ್ ಡಿವೈಡೆಡ್ ಬೈ ಓವರ್. ಓಕೆ, ಸೊ ಇದೆಲ್ಲ ಒಂದ್ ಬಾಲಿಗೆ ಎಷ್ಟು ರನ್ ಹೊಡೆದಂಗೆ ಅಂದಾಜು, ಅಂದಾಜಲ್ಲ ಸರಾಸರಿ, ರನ್ ರೇಟ್ ಕೂಡ ಆಲ್ಮೋಸ್ಟ್ ಸರಾಸರಿ ಆಗುತ್ತೆ. ಸೊ ಎಷ್ಟು ಟೋಟಲ್ ರನ್ ಎಷ್ಟಿತ್ತು, ಈಗ ಒಂದ್ ಮ್ಯಾಚ್, ಈಗ ಒಂದ್ ನಿಮಿಷ ಹಂಗೆ ಫಾಲ್ತು ಮಾತಾಡೋಣ. ಸೊ ಒಂದ್ ಕ್ರಿಕೆಟ್ ಮ್ಯಾಚ್ ಆಯ್ತು, ಕ್ರಿಕೆಟ್ ಮ್ಯಾಚ್ ಆದಾಗ ಫಸ್ಟ್ ಟೀಮ್ನವರು ಬ್ಯಾಟಿಂಗ್ ಮುಗಿಸಿದ್ರು. ಓಕೆ, ಸೊ ಬ್ಯಾಟಿಂಗ್ ಮುಗಿಸಿದ ತಕ್ಷಣ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ 300 ರನ್ ಹೊಡೆದ್ರು. 300 ರನ್ ಎಷ್ಟರಲ್ಲಿ, 50 ಓವರ್ ಅಲ್ಲಿ, 50 ಓವರ್ ಅಲ್ಲಿ ಅವ್ರದ್ದು ಎಷ್ಟು ರನ್ ಬಂತು, 300 ರನ್ ಬಂತು. ಓಕೆ, ಸೊ ಏನಾಯ್ತು, ಒಂದು ಕ್ರಿಕೆಟ್ ಮ್ಯಾಚ್ ಇದೆ, ಕ್ರಿಕೆಟ್ ಮ್ಯಾಚ್ ಇದ್ದಾಗ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ ಮುಗಿಸಿದವರು ಎಷ್ಟು, 300 ರನ್ ಹೊಡೆದಿದ್ದಾರೆ. ಸೊ ಅವ್ರು ಎಷ್ಟು ಓವರ್ ಅಲ್ಲಿ, 50 ಓವರ್ ಅಲ್ಲಿ 300 ರನ್ ಹೊಡೆದ್ರು. ಹಾಗಾದ್ರೆ ರನ್ ರೇಟ್ ಎಷ್ಟು ಹೇಳಿ? ಓಕೆ, 6 ರನ್ಸ್ ಪರ್ ಓವರ್ ಅಂದ್ರೆ ಸರಾಸರಿ, ಸರಾಸರಿ ಏನಿದೆ ಅವ್ರದ್ದು, 6 ರನ್ ಹೊಡೆದಿದ್ದಾರೆ. ಒಂದ್ ಓವರಿಗೆ 6 ರನ್ ಹೊಡೆದಿದ್ದಾರೆ. ಒಂದ್ ಬಾಲಿಗೆ ಎಷ್ಟು ರನ್ ಹೊಡೆದಿರ್ಬಹುದು, ಒಂದ್ ಬಾಲಿಗೆ ಎಷ್ಟು ರನ್ ಹೊಡೆದಿರ್ಬೋದು, ಆಲ್ಮೋಸ್ಟ್ 1 ರನ್ ಹೊಡೆದಿದ್ದಾರೆ. ಸೊ ಈಗ 6 ರನ್ ರೇಟ್ ಅಂತ ಹೇಳ್ತಿದ್ವಲ್ಲ, 6 ರನ್ ರೇಟ್ ಅಂತ ಹೇಳ್ತಿದ್ವಲ್ಲ, ಇದೇ ಸರಾಸರಿ. ಹಿಂಗೆ ಹೇಳಿದ್ರೆ ಸರಾಸರಿ ಅಂತ. ಓಕೆ, ಸೊ ಸರಾಸರಿ ಅಂದ್ರೇನು, ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ನಂಬರ್ಸ್. ಓಕೆ, ಸೊ ಟೋಟಲ್ ರನ್ಸ್ ಡಿವೈಡೆಡ್ ಬೈ ಟೋಟಲ್ ಓವರ್ಸ್ ಅಂತ ಹೇಳ್ತೀವಲ್ಲ. ಸೊ ಅದೇ ತರ ಎಷ್ಟು ಓವರ್ ಇತ್ತು ಅಥವಾ ಎಷ್ಟು ಜನ ಇದ್ರು, ಎಷ್ಟು ಸಂಖ್ಯೆಗಳಿಂದ ನಾವು ಮಾಡ್ಬೇಕಲ್ಲ. ಸೊ ಅದನ್ನ ನಾವು ಈ ರೀತಿ ರನ್ ರೇಟ್ ಅನ್ನ ನೆನ್ಪಿಟ್ಕೊಳ್ಳಿ, ರನ್ ರೇಟ್ ಯಾವ ತರ ಇದೆ ಅಲ್ಲ. ಸೊ ಅಷ್ಟೇ ಈಸಿ ಆಗಿ ಏನ್ ಬರುತ್ತೆ, ಈ ಎವರೇಜ್ ಅಥವಾ ಸರಾಸರಿ ಅನ್ನೋ ಚಾಪ್ಟರ್ ಇದೆ. ಸೊ ಬಹಳ ಈಸಿ, ಬಹಳ ಈಸಿ ಚಾಪ್ಟರ್. ಆಕ್ಚುಲಿ ನಮ್ಮ ಮೆಂಟಾಲಿಟಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಇವಾಗ. ಸೊ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ, ಇಲ್ಲಿವರೆಗೂ ನಾವು ಬರೀ ಕ್ಯಾಲ್ಕುಲೇಷನ್, ಬರೀ ಬೇಸಿಕ್ ನ ಮಾಡಿದ್ವಿ, HCF LCM ಅಲ್ಲಿ ಮಾಡಿದ್ವಿ, HCF LCM ಅಲ್ಲಿ ಎಕ್ಸಾಮ್ ಬರೋ ಅಂತ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಬಟ್ ಈಗ ನಾವು ಆಕ್ಚುಯಲ್ ಆಗಿ ಒಂದು ಚಾಪ್ಟರ್ ನ, ಓಕೆ, ಸೊ LCM HCF ಆದ್ಮೇಲೆ ಈಗ ಒಂದು ಚಾಪ್ಟರ್ ನ ಆಕ್ಚುಯಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಚಾಪ್ಟರ್ ಹೆಸರು ಏನಂದ್ರೆ ಸರಾಸರಿ. ಸೊ ಯಾರ್ಯಾರಿಗೆ ರನ್ ರೇಟ್ ಅಂತ ಗೊತ್ತಿದೆಯಲ್ಲ, ಸೊ ಅದನ್ನ ನೆನ್ಪಿಟ್ಕೊಂಬಿಡಿ, ಅದು ರನ್ ರೇಟ್ ಏನಿದೆಲ್ಲ ಅದೇ ಆಕ್ಚುಲಿ ಸರಾಸರಿ ಅಂತ. ಓಕೆ, ಸೊ ಈಗ ಸರಾಸರಿ ಅಂದ್ರೇನು, ಒಟ್ಟು ಮೊತ್ತ, ಒಟ್ಟು
ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಓಕೆ, ಸೊ ಒಟ್ಟು ಸಂಖ್ಯೆಗಳು ಇದನ್ನ ಏನಂತ ಹೇಳ್ತೀವಿ, ಇದನ್ನ ಟೋಟಲ್ ಡಿವೈಡೆಡ್ ಬೈ ಆಬ್ಸರ್ವೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಬುಕ್ ಅಲ್ಲಿ ಇರೋ ಡೆಫಿನಿಷನ್ ಬೇಡ. ಸೊ ಈಸಿಯಾಗಿ ಒಂದ್ 10 ಪ್ರಾಬ್ಲಮ್ಸ್ ಇದೆ, ಆ 10 ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗಿ. ಓಕೆ, ಸೊ ಈಗ ಓವರ್, ಈಗ ಇದೇ ಮ್ಯಾಚ್ ಇಂದ ನೋಡಿ, 50 ಓವರ್ ಅಲ್ಲಿ ಅವರು 300 ರನ್ ಹೊಡೆದ್ರು, ಎವರೇಜ್ ಎಷ್ಟು ಹೇಳ್ತಿದ್ವಿ, ರನ್ ರೇಟ್ 6 ರನ್ ಅಂತ. ಓಕೆ, ಸೊ ಅವ್ರು ಒಂದು ಓವರ್ ಅಲ್ಲಿ ಯಾವುದೇ ರನ್ ಆಗದೆ ಇರ್ಬೋದು, 0 ರನ್ ಹೊಡೆದಿರ್ಬೋದು, ಒಂದು ಓವರ್ ಅಲ್ಲಿ 20 ಓವರ್ ಹೊಡೆದಿರ್ಬೋದು, ಒಂದು ಓವರ್ ಅಲ್ಲಿ 4 ರನ್ ಹೊಡೆದಿರ್ಬೋದು, ಒಂದು ಓವರ್ ಅಲ್ಲಿ 2 ರನ್ ಹೊಡೆದಿರ್ಬೋದು. ಓಕೆ, ಸೊ ಈ ತರ ಎಲ್ಲವನ್ನು ಸೇರಿಸ್ತೀವಿ, ಎಲ್ಲವನ್ನು ಸೇರಿಸಿ ಡಿವೈಡೆಡ್ ಬೈ ಏನ್ ಮಾಡ್ತೀವಿ, 50 ಓವರ್ಗಳು ಅಂತ ಮಾಡ್ತೀವಿ. ಸೊ ಅದನ್ನ ನಾವು ಎವರೇಜ್ ಅಂತ ಹೇಳ್ತೀವಿ, ಅದನ್ನೇ ರನ್ ರೇಟ್ ಅಂತ ಹೇಳ್ತಾರೆ. ಸೊ ಈಗ ಒಂದೆರಡು ಸಣ್ಣ ಚಿಕ್ಕ ಮಕ್ಕಳದ್ದು ಇವತ್ತು ಆಲ್ಮೋಸ್ಟ್ ಬೇಸ್ ಅಲ್ಲೇ ತಗೊಂಡಿದ್ದೀನಿ, ಯಾವುದು ಟಫ್ ಪ್ರಾಬ್ಲಮ್ ಇಲ್ಲ, 10 ಪ್ರಾಬ್ಲಮ್ಸ್ ನ ನೀವು 10 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಈಗೇನಿದೆಪ್ಪ, ಇಷ್ಟು ನಂಬರ್ ಕೊಟ್ಟಿದ್ದೀನಿ, ಏನಂದ್ರೆ 8, 9, 12, 13, 15 ಮತ್ತು 9 ಸರಾಸರಿ ಎಷ್ಟು? ಓಕೆ ಹೇಳಿ, ಈ ಸಂಖ್ಯೆಗಳು 8, 9, 12, 13, 15, 9 ಇವುಗಳ ಸರಾಸರಿ ಏನು ಅಂತ ನಾನು ಒಂದ್ ಕ್ವಶನ್ ಹಾಕಿದ್ದೀನಿ. ಓಕೆ, ಸೊ ಯಾರ್ಯಾರು ಗೊತ್ತಿದೆಯೋ ಸಾಲ್ವ್ ಮಾಡಿ, ಯಾರಿಗ್ ಗೊತ್ತಿಲ್ಲ ಏನ್ ಮಾಡ್ಬೇಕು, ಸ್ವಲ್ಪ ಅಟೆನ್ಷನ್ ಅನ್ನ ನನ್ ಕಡೆ ಕೊಡಿ. ಸೊ ಇದೀಗ ಸರಾಸರಿ ಅಂದ್ರೇನು, ಇವುಗಳನ್ನೆಲ್ಲ ಕೂಡಿಸ್ಬೇಕು. ಫಸ್ಟ್ ಕೆಲಸ ಏನಂದ್ರೆ ಇವನ್ನ ಕೂಡಿಸ್ಬೇಕು, 8 + 9 + 12 + 13 + 15 + 9. ಓಕೆ, ಸೊ ಚಾಪ್ಟರ್ ಹೊಸದಾಗಿರುವುದ್ರಿಂದ, ಸೊ ಪ್ರಾಬ್ಲಮ್ ಅಂದ್ರೆ ಏನು, ಸರಾಸರಿ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ಇವುಗಳ ಈ ಸಂಖ್ಯೆಗಳ ಸರಾಸರಿ ಅಂದ್ರೇನು, ಈ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು, 8, 9, 12, 13, 15, 19. ಸೊ ಕೂಡಿಸಿದ ತಕ್ಷಣ ಎಷ್ಟು ಸಂಖ್ಯೆಗಳನ್ನ ಕೂಡಿಸ್ತಾ ಇದ್ದೀವೋ ಇದನ್ನೇನಂತ ತಿಳ್ಕೊಳ್ಳಿ, ಇದೆಲ್ಲ ರನ್ಸ್. ಎಷ್ಟು ಓವರ್ ಆಗಿದೆ, ಒಂದೇ ಓವರ್. ಇದು 1, 2, 3, 4, 5, 6 ಓವರ್ ಆಗಿದೆ. ಓಕೆ, ಸೊ 6 ಓವರ್ ಅಲ್ಲಿ ಇಷ್ಟು ರನ್ ಹೊಡೆದಿದ್ದಾರೆ. ಸೊ 6 ಓವರ್ ಅಲ್ಲಿ ಇಷ್ಟು ರನ್ ಹೊಡೆದ್ರೆ ರನ್ ರೇಟ್ ಎಷ್ಟು, ರನ್ ರೇಟ್ ಎಷ್ಟು ಅಂದ್ರೆ ಟೋಟಲ್ ಮಾಡ್ಬೇಕು. ಸೊ ಟೋಟಲ್ ಎಷ್ಟು ಬರ್ತಾ ಇದ್ದು, ಟೋಟಲ್ ಎಷ್ಟು ಬಂದಿದೆ ಟೈಪ್ ಮಾಡಿ, 66. ಓಕೆ, ಸೊ 66 / 6. ಓಕೆ, ಸೊ 66 / 6 ಅಂದ್ರೇನು, 11. ಸೊ ಇಷ್ಟೇ ಈಸಿ, ಬಹಳ ಈಸಿ, ಎವರೇಜ್ ಚಾಪ್ಟರ್ ಬಹಳ ಈಸಿ. ಸೊ ಹಿಂದಿನ ಪ್ರಾಬ್ಲಮ್ಸ್ ನೋಡಿ, ಎದೆ ಹೊಡ್ಕೋಬೇಡಿ. ಸೊ ಯಾರು ಫಸ್ಟ್ ಟೈಮ್ ಬಂದಿದ್ರ, ಇದು ನಾವು ಬಹಳ ಟಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಇಷ್ಟ ನನಗೆ ಎದಕ್ಕೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದೆ ಅಂದ್ರೆ, ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಂದೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಇಂಥ ಟಫ್ ಪ್ರಾಬ್ಲಮ್ಸ್ ಬಾರ್ಡ್ಮರ್ಸ್ ಎಲ್ಲ ಹಾಕಿದ್ವಿ, ಸೊ ಎಲ್ಲೂ ಕನ್ಫ್ಯೂಸ್ ಆಗ್ಬಾರ್ದಂತ. ಓಕೆ, ಸೊ ಈಗೇನಿತ್ತು, ಬಹಳ ಈಸಿ ಪ್ರಾಬ್ಲಮ್ ಇತ್ತು. ಸೊ ಇದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆಯಾ? ಯಾರಾದ್ರೂ ರಿಪೀಟ್ ಅಂದ್ರೆ ಇನ್ನೊಂದ್ಸಾರಿ ರಿಪೀಟ್ ಮಾಡಿ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಯಾರಿಗೆ ಅರ್ಥ ಆಗಿಲ್ಲ ಕೇಳ್ಬಿಡಿ. ಸಚಿನ್, ನಾನ್ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ, ಯಾರಿಗೂ ರಿಪೀಟ್ ಬೇಡವಾ? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಏನಿಲ್ಲ, ಕ್ವಶನ್ ಈಸಿ ಇದೆ. ಇಲ್ಲ, ಒಂದ್ ನಿಮಿಷ, ಇದನ್ನ ಮಾಡಿ, ಇದನ್ನ ಮಾಡಿ, ಅದಾದ್ಮೇಲೆ ಎರಡನೇ ಪ್ರಾಬ್ಲಮ್ ಹೋಗೋಣ. ಸೊ ಪೋಲ್ ಕೊಡ್ತೀನಿ, ಪೋಲ್ ಮಾಡಿ, ಪೋಲ್ 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 ಮಾಡಿ, ಪೋಲ್. ಮೂರನೇ ಪ್ರಾಬ್ಲಮ್, ಇವತ್ತು ಫುಲ್ ಈಸಿ ಪ್ರಾಬ್ಲಮ್ ಇದೆ. ಸೊ ಯಾರು ಬೇಗನೆ ಹೇಳ್ತೀರ, ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ಯಾರು ಇವತ್ ಬಂದಿದ್ರ ಫುಲ್ ಎನರ್ಜಿ ಹಾಕಿ. ಇದೇನಿಲ್ಲ, 6, 6 ಏನಿದು, 6 ಬಾಲ್ ಇಲ್ಲಿ ಇಷ್ಟ ರನ್ ಹೊಡೆದಿದ್ದಾನೆ, ಹಾಗಾದ್ರೆ ರನ್ ರೇಟ್ ಏನು ಅಷ್ಟೇ. ಓಕೆ, ಸೊ 6 ಬಾಲ್ ಇದೆ, 6 ಬಾಲ್ ಅಲ್ಲಿ ಅವನು ಇಷ್ಟ ರನ್ ಹೊಡೆದ್ರೆ ಅವನ ರನ್ ರೇಟ್ ಎಷ್ಟು, ಆ ವ್ಯಕ್ತಿಯ ರನ್ ರೇಟ್ ಎಷ್ಟು ಅನ್ನೋದು. ಸೊ ಇನ್ನೊಂದ 30 ಸೆಕೆಂಡ್ಸ್ ಕೊಡ್ಲ. ಓಕೆ, ಸೊ ಇನ್ನು 30 ಸೆಕೆಂಡ್ಸ್ ಕೊಟ್ಟಿದ್ದೀನಿ. ಓಕೆ, 96 / 6 = 17. 17 ಇಸ್ ಬಿ. ಓಕೆ, ಸೊ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಒಂದಿಷ್ಟು ಜನ ಸಿ ಅಂತಾನು ಹಾಕಿದ್ದಾರೆ.
ಓಕೆ ಸೊ ಮಹಾದೇವ್ ಅವ್ರು ವೆರಿ ಗುಡ್, ಸುತೀರ್ಥ, ಸಂತೋಷ್ ಎಲ್ರಿಗೂ ವೆರಿ ಗುಡ್. ಸೊ ಮೂರ್ ಜನನು ಚೆನ್ನಾಗಿ ಮಾಡಿದ್ರ. ಸೊ ನೆಕ್ಸ್ಟ್ ನೋಡಿ ಏನಿಲ್ಲಪ್ಪ, ಎವರೇಜ್ ಅಂದ್ರೆ ಏನು? ಎವರೇಜ್ ಅಂದ್ರೆ ಆರು ಸಂಖ್ಯೆಗಳಿತ್ತು, 13 + 17 + 25 + 11 + 26 + 10. ಓಕೆ ಸೊ ಆರು ಸಂಖ್ಯೆಗಳಿದ್ವು, ಆರು ಸಂಖ್ಯೆಗಳು ಡಿವೈಡೆಡ್ ಬೈ ಎಷ್ಟು? ಡಿವೈಡೆಡ್ ಬೈ 6. ಟೋಟಲ್ ಎಷ್ಟು ಬಂದಿತ್ತು? 96 ಬರುತ್ತೆ. ಮೇಲಿಂದು 96 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬಂತು? ಆರು ಅಂದ್ಲಿ ಆರು, ಮೂರು ಉಳಿತೆ ಆರು, ಆರು ಒನ್ ನಾಟ್ ಟೂ, ಒನ್ ನಾಟ್ ಟೂ, ಬಟ್ ಯಾರೋ 96/6 ಅಂತ ಹಾಕಿದ್ರಲ್ಲ. ಓಕೆ ಆರಲ್ಲೇ 36, ಇಲ್ಲ ಸಾರಿ 16 ಆಗುತ್ತೆ. ಸೊ ಯಾರೋ ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ರಿ. ಓಕೆ ಸೊ ಯಾರು ಹಾಕಿದ್ರಪ್ಪ 96/6 ಅಂತ? ಓಕೆ ಸೊ ಟೋಟಲ್ ಬರೋದು, ಎಸ್ ವೆರಿ ಗುಡ್, ನಾನು ಅದೇ ಅನ್ಕೊಂಡೆ. ಟೋಟಲ್ ಬರೋದು 102/6, ದಟ್ ಈಸ್ 102/6 ಅಂದ್ರೆ 17. ಆರು ಒಂದ್ಲಿ ಆರು 42 ಇರುತ್ತೆ, ಆರು ಒಳ್ಳೆ 42. ಸೊ 17 ಈಸ್ ಅ ರೈಟ್ ಆನ್ಸರ್. ಬಟ್ ಯಾರೋ ಕಾನ್ಫಿಡೆಂಟ್ ಆಗಿ 96/6 ಅಂತ ಹಾಕಿದ್ರು. ಸೊ ಅವ್ರು ನೋಡಿ ನಾನು ಬರ್ದ್ಬಿಟ್ಟೆ. ಸೊ ನಾನು ಇನ್ ನಂಬಲ್ಲ. ಓಕೆ ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಒಂದದಿ, ಬಹಳ ಈಸಿ ಇದೆ ಈ ಪ್ರಾಬ್ಲಮ್, ಅಲ್ಲಿ ಏನು ಇಲ್ಲ. ಓಕೆ ಸೊ ಪೋಲ್ ಕೊಡ್ತಾ ಇದ್ದೀನಿ, ಪೋಲ್ ಕೊಟ್ಟ ತಕ್ಷಣ ನಿಮ್ಗೆ ಹೇಳ್ತೀನಿ. ಓಕೆ ಸೊ ಒಂದ್ ನಿಮಿಷ ಫುಲ್ ಟೈಮ್ ಇದೆ ನೋಡಿ. ಏನ ಹತ್ರ 9 ಪೆನ್ಸಿಲ್ ಇದೆ, ಬಿನ ಹತ್ರ 10 ಪೆನ್ಸಿಲ್ ಇದೆ, ಸಿನ ಹತ್ರ 15 ಪೆನ್ಸಿಲ್ ಇದೆ. ಸೊ ಹಾಗಾದ್ರೆ ಅವ್ರ ಹತ್ತಿರ ಇರುವಂತಹ ಸರಾಸರಿ ಪೆನ್ಸಿಲ್ ಎಷ್ಟು? ಸೊ ಮೂರ್ ಜನ ಏನ್ ಮಾಡಿದ್ರು, ಒಬ್ರು 8 ನೋಡಿದ್ರು, ಇನ್ನೊಬ್ರು 10 ನೋಡಿದ್ರು, ಇನ್ನೊಬ್ರು 15 ನೋಡಿದ್ರು. ಸೊ ಮೂರ್ ಜನರ ಒಂದು ರನ್ ರೇಟ್ ಅಥವಾ ಎವರೇಜ್ ಸ್ಕೋರ್ ಏನು? D11, none of these. ಓಕೆ ಸೊ ಏನ್ ಹತ್ರ ಎಷ್ಟಿತ್ತು? 8 ಇತ್ತು. ಬಿನ ಹತ್ರ ಎಷ್ಟಿತ್ತು? 10 ಇತ್ತು. ಸಿನ ಹತ್ರ ಎಷ್ಟಿತ್ತು? 15 ಇತ್ತು. ಓಕೆ ಸೊ ಇರೋರ್ ಎಷ್ಟ್ ಜನ? ಇರೋರ್ ಮೂರ್ ಜನ, ಮೂರ್ ಜನ. ಸೊ ಏನಾಗುತ್ತಿದ್ದು, 10, 25, 25 ಡಿ ಪ್ಲಸ್ 8 ಅಂದ್ರೆ 33 ಆಗುತ್ತೆ. ಸೊ ಮೂರನ್ನ ಸೇರಿಸಿ, 33 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟ್ ಬರುತ್ತೆ? 11. ಸೊ ಎವರೇಜ್ ಎಷ್ಟಿದೆ ಇವ್ರ ಹತ್ರ? ಇವ್ರ ಹತ್ರ 11 ಇದೆ. ಬಟ್ ಆಪ್ಷನಲ್ ಅಲ್ಲಿ ಏನಿತ್ತು? ಓಕೆ ಸೊ ಆಪ್ಷನ್ ಅಲ್ಲಿ ಏನಿತ್ತು? ಒಂದು 8 ಇತ್ತು, ಇನ್ನೊಂದು 15 ಇತ್ತು, ಇನ್ನೊಂದು 15 ಇತ್ತು. ಓಕೆ ಪರಶುರಾಮ್ ವೆರಿ ಗುಡ್. ಓಕೆ ಸೊ ಲಾಸ್ಟ್ ಏನಂದ್ರೆ ನನ್ ಆಫ್ ದೀಸ್, 11 ಬಂದಿದೆ. ಸೊ ಉತ್ತರ ಏನಾಗುತ್ತೆ? ನನ್ ಆಫ್ ದೀಸ್ ಆಗುತ್ತೆ. ಓಕೆ ಸೊ ಸಂಗೀತ ಅವ್ರೆ 33 ಆಗುತ್ತೆ, 34 ಆಗಲ್ಲ. ಸೊ ನೆಕ್ಸ್ಟ್ ಇನ್ನೊಂದ್ ಪ್ರಾಬ್ಲಮ್ ಮಾಡಿ, ಈಸಿ ಇತ್ತಲ್ಲ, ರಿಪೀಟ್ ಏನ್ ಮಾಡೋದ್ ಬೇಡ. ಓಕೆ ಸೊ ನೆಕ್ಸ್ಟ್ ಇನ್ನೊಂದ್ ಪ್ರಾಬ್ಲಮ್ ಬಹಳ ಈಸಿ ಇದೆ, ಇದನ್ನ ಮಾಡಿ. ಓಕೆ ಪೋಲ್ ಕೊಡ್ತೀನಿ, ಪೋಲ್ ಕೊಟ್ಟು ಫೋರ್ ಪ್ರಾಬ್ಲಮ್. ಪೋಲ್ ಅಲ್ಲಿ ಹಾಕಿ ನಿಮ್ಮ ಆನ್ಸರ್ ನೋಡಿ. ಎ ಬಿ ಸಿ ಡಿ ಇ ಅಂತ ಈಗ ಏನಿದೆ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಏನಿದ್ದಾರೆ ಇಲ್ಲಿ, ಇಲ್ಲಿ 5 ಜನ ಇದ್ದಾರೆ, ಎ ಬಿ ಸಿ ಡಿ ಇ ಅಂತ 5 ಜನ. 5 ಜನರ ವೇತನ, ಒಬ್ರು 8,000 ಬರ್ತೆ, ಒಬ್ರಿಗೆ 5,000 ಬರ್ತೆ, ಒಬ್ರಿಗೆ 11,000 ಬರ್ತೆ, ಒಬ್ರಿಗೆ 7,000, ಇನ್ನೊಂದು 9,000. ಸೊ ಹೀಗ್ ಗಳಿಸಿದ್ರೆ ಅವರ ಮಂತ್ಲಿ, ಅವರ ಒಂದು ತಿಂಗಳ ಸರಾಸರಿ ವೇತನ ಎಷ್ಟಂತ? ಓಕೆ ಈಸಿ ಇತ್ತಲ್ಲ. ಸೊ ಏನ್ ಮಾಡ್ಬೇಕು ಮೊದ್ಲು, ಎಲ್ಲವನ್ನು ಕೂಡಿಸ್ಬೇಕು, ಎಲ್ಲವನ್ನು ಕೂಡಿಸ್ಬೇಕು. 8,000, 8,000 ಪ್ಲಸ್ 5,000 ಪ್ಲಸ್ 11,000 ಪ್ಲಸ್ 7,000 ಪ್ಲಸ್ 9,000 ಎಷ್ಟಾಗತ್ತಿದು ಎಲ್ಲವೂ ಸೇರಿ? 8, 13, 13 ನೋಡಿ. 8 + 5 = 13, 13 + 7 = 20, 20 + 20 = 40. ಓಕೆ ಸೊ 40,000 ಆಯ್ತು, 40,000 ಆಯ್ತು. 40,000 ಡಿವೈಡೆಡ್ ಬೈ 5. ಓಕೆ 8, 5, 40. ಸೊ 40 ಅಂದ್ರೆ ಎಷ್ಟಾಗತ್ತೆ? 80,000 ಆಗತ್ತೆ. 8,000 ಆಗತ್ತೆ. 40,000 ಡಿವೈಡ್ ಬೈ 5, 8,000 ಆಯ್ತು. 8,000 ಆಪ್ಷನ್ ಬಿ ಇತ್ತು. ಓಕೆ 40,000 ಟೋಟಲ್ ಡಿವೈಡೆಡ್ ಬೈ 5, 8,000. ಸೊ 8,000 ಏನು ಇವರ ಸರಾಸರಿ ತಿಂಗಳ ವೇತನ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಆನ್ಸರ್ ಹೇಳಿ. ಪೋಲ್ ನ ಸ್ಟಾರ್ಟ್ ಮಾಡ್ತೀನಿ.
ಸೊ ಇದರ ಆನ್ಸರ್ ಹೇಳಿ. ಪರಶುರಾಮ್ ಅವರು ಸ್ವಲ್ಪ ಸ್ಲೋ ಹೇಳಿ ಅಂತ. ಅಕ್ಷತ ಅವರು ಕ್ವಶನ್ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ರೆ, ಸುತೀರ್ಥ ಅವರು ಕ್ವಶನ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಕ್ವಶನ್ ಟಫ್ ಇದೆಯಾ? ಕ್ವಶನ್ ಬಂದೇ ಇಲ್ಲ. ಓಕೆ ಎಸ್ ಓಕೆ. ಕ್ವಶನ್ ಅನ್ನ ಓದಿ, ನೋ ರಿಪೀಟೆಡ್, ಲಾಸ್ಟ್ ಕ್ವಶನ್ ಇದೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬೇಕು. ಸೊ ಬಟ್ ಸ್ಕ್ರೀನ್ ಚೇಂಜ್ ಮಾಡಿ, ಸ್ಕ್ರೀನ್ ಚೇಂಜ್ ಇದೆ ಸರ್, ಕ್ವಶನ್ ಬಂದಿಲ್ಲ. ಓಕೆ ಸಹನಾ, ಸಹನಾ ಡಿ ಅಂತ ಹೇಳ್ತಿದ್ರೆ, ಸಹನಾ ಡಿ ಅಂತ ಹೇಳ್ತಿದ್ರೆ, ಸಹನಾ ಯಾಕೆ ಡಿ ಅಂತ ಹೇಳಿದ್ರಿ? ಓಕೆ ಸೊ ಅಬ್ಸರ್ವ್ ಮಾಡಿಲ್ಲ, ಯಾರು ಅಬ್ಸರ್ವ್ ಮಾಡಿಲ್ಲ. ನೋಡಿ ಹಿಂದಿನ ಕ್ವಶನ್ ಅಲ್ಲಿ ಏನ್ ಕೇಳಿದ್ದೆ, ಹಿಂದಿನ ಕ್ವಶನ್ ಅಲ್ಲಿ ನಾನ್ ಕೇಳಿದ್ದು ಪರ್ ಮಂತ್. ಓಕೆ ಸೊ ಅವರ ಎವರೇಜ್ ಸ್ಯಾಲ್ರಿ ಪರ್ ಮಂತ್ ಎಷ್ಟ್ ಅಂತ ಕೇಳಿದೆ. ಈಗ ಕೇಳಿದ್ದು ಪರ್ ಇಯರ್, ವಾರ್ಷಿಕ ಸರಾಸರಿ ವೇತನ. ಓಕೆ ಸೊ ಜಸ್ಟ್ ಒಂದು ಟರ್ಮ್ ಚೇಂಜ್ ಮಾಡಿದ್ದೆ. ಓಕೆ ಸೊ ಏನು ಮೊದ್ಲು ಕೇಳಿದ್ದು, ಮೊದ್ಲು ಕೇಳಿದ್ದು ಏನು ಇಲ್ಲಿ ನೋಡಿ, ಪರ್ ಮಂತ್ ಇತ್ತು ಹಿಂದಿನ ಕ್ವಶನ್, ಪರ್ ಮಂತ್ ಇತ್ತು. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾನು ಏನ್ ಮಾಡಿದೆ, ಪರ್ ಇಯರ್ ವಾರ್ಷಿಕ ವೇತನ ಎಷ್ಟು, ಹಿಂದಿ ಕೇಳಿದ್ ನಾನು ಸರಾಸರಿ ತಿಂಗಳ ವೇತನ. ಈಗ ಗಣಪತಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಚೇಂಜ್ ಮಾಡಿದ್ದೀನಿ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾನು ಕೇಳಿದ್ದು ಪ್ರತಿ ತಿಂಗಳು ಎಷ್ಟು ಅಂತ, ಪ್ರತಿ ತಿಂಗಳು ಎಷ್ಟು ಸರಾಸರಿ ಅಂತ ಕೇಳಿದೆ. ಈಗ ಏನ್ ಕೇಳ್ತಾ ಇದ್ದೀನಿ, ವರ್ಷಕ್ಕೆ ಎಷ್ಟು ಸರಾಸರಿ ಅಂತ. ಸ್ಕ್ರೀನ್ ಚೇಂಜ್ ಮಾಡಿನೇ ಕೇಳ್ತಾ ಇರೋದು. ಸೊ ಪ್ರಾಬ್ಲಮ್ ಚೇಂಜ್ ಆಗಿದೆ. ಓಕೆ ಸೊ ಎಸ್ ಸಹನಾ, ವೆರಿ ಗುಡ್. ಸಹನಾ ಅವರು ಅಬ್ಸರ್ವ್ ಮಾಡಿದ್ರು, ಇಟ್ ವಾಸ್ ಪರ್ ಇಯರ್, ಒಂದು ವರ್ಷಕ್ಕೆ ಕೇಳಿದ್ದೀನಿ ಇಲ್ಲಿ, ಒಂದು ವರ್ಷಕ್ಕೆ ಕೇಳಿದ್ದೀನಿ ಹಿಂದೆ, ನಾನು ಒಂದ್ ತಿಂಗಳಿಗೆ ಕೇಳಿದ್ದೀನಿ. ಸೊ ಎಕ್ಸಾಮಿನರ್ ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಇದೇ ತರ ಒಂದು ಟ್ರಿಕ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ನಾವು ಮಿಸ್ಟೇಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಓಕೆ ಸೊ ಹಿಂದೆ ಎಷ್ಟು ಬಂದಿತ್ತು, ಹಿಂದೆ 8,000 ಬಂದಿತ್ತು. 8,000 ಏನು ಎಲ್ಲರ ಒಂದು ಸರಾಸರಿ, 8,000 ಅನ್ನೋದೇನು ಎಲ್ಲರ ಒಂದು ಸರಾಸರಿ. ಅದು 12 ತಿಂಗಳಿಗೆ ಎಷ್ಟಾಗತ್ತೆ, 12 ತಿಂಗಳಿಗೆ ಎಷ್ಟಾಗತ್ತೆ, 8 12 12 8 96. ಓಕೆ ಸೊ 96 ಬಂತು, 91 96,000 ಏನು ಇವರ ವಾರ್ಷಿಕ ಎವರೇಜ್. ಓಕೆ ಸೊ ಅದನ್ನ ಮತ್ತದನ್ನ ನಾವು ಹೇಳೋದಕ್ಕೂ 8,000 × 12. ಓಕೆ 5,000 × 12, 11,000 × 12. ಇದನ್ನ ಮಾಡೋ ಬದ್ಲಿ ಡೈರೆಕ್ಟ್ ಎವರೇಜ್ಗೆ 12 ರಿಂದ ಗುಣಿಸಿದ ಏನಾಗುತ್ತೆ, 96,000 ಅಂತ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ 96,000 ಯಾವುದು ಇಲ್ಲ. ಸೊ ಅದಕ್ಕೆ ಉತ್ತರ ಏನಾಗುತ್ತೆ, ನನ್ ಆಫ್ ದೀಸ್. ಓಕೆ ಸೊ ನನ್ ಆಫ್ ದೀಸ್ ಯಾಕೆ ಬಂತು, ಯಾಕೆಂದ್ರೆ ಪ್ರತಿ ತಿಂಗಳು ಅವರು ಸರಾಸರಿ ಆಲ್ರೆಡಿ ತೆಗೆದಿದ್ದೀವಿ, 8,000 ಬರ್ತಾ ಇದೆ. 8,000 ಬರ್ತಾ ಬರ್ತಾ 12 ತಿಂಗಳಿಗೆ ಎಷ್ಟಾಗುತ್ತೆ ಅವ್ರದ್ದು, 96,000 ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಡಿ. ಸೊ ಯಾರಿಗೇನಾದ್ರು ಕನ್ಫ್ಯೂಷನ್ ಇದೆಯಾ ಆನ್ಸರ್ ಯಾವ ತರ ಬಂತು ಅಂತ? ಓಕೆ ಸೊ ಬಂದಿಲ್ಲ, ಏನು ಡೌಟ್ ಇಲ್ಲ. ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಹೋಗಿ, ನೆಕ್ಸ್ಟ್ ಕ್ವಶನ್ ಓದಿ. ಸಲ್ಮಾನ್, ಅಂಬಾನಿ, ದಾಲ್ಮಿಯಾ ಅವರ ಹತ್ರ ಇರುವ ಶರ್ಟ್ಗಳ ಸರಾಸರಿ ಸಂಖ್ಯೆ 60. ಸೊ ಅವ್ರು ಏನ್ ಮಾಡ್ತಾರೆ, ಡೆಲ್ಲಿ ಶಾಪಿಂಗ್ ಮಾಲಿಗೆ ಹೋಗಿ ತಲಾ 6 ಅಂತೆ ಶರ್ಟ್ ಅನ್ನ ಖರೀದಿ ಮಾಡ್ತಾರೆ. ಸೊ ಈಗ ಅವರಲ್ಲಿರುವಂತಹ ಪ್ರತಿಯೊಬ್ಬರ ಸರಾಸರಿ ಶರ್ಟ್ ಎಷ್ಟು? ದ ಎವರೇಜ್ ನಂಬರ್ ಆಫ್ ಶರ್ಟ್ಸ್ ವಿತ್ ಸಲ್ಮಾನ್, ಅಂಬಾನಿ ಅಂಡ್ ಡಾಲ್ಮಿಯಾ ಇಸ್ 60. ಇಫ್ ಆಲ್ ಆಫ್ ದೆಮ್ ರೀಚ್ ದ ಶಾಪಿಂಗ್ ಮಾಲ್ ಇನ್ ಡೆಲ್ಲಿ ಅಂಡ್ ಪರ್ಚೇಸ್ 6 ಶರ್ಟ್ ಈಚ್ ಆಫ್ ದೆಮ್, ದೆನ್ ದ ಎವರೇಜ್ ನಂಬರ್ ಆಫ್ ಶರ್ಟ್ ಈಚ್ ಆಫ್ ದೆಮ್ ನೌ ಹ್ಯಾಸ್ ಅಂತ ಕೇಳಿದರೆ. ಸೊ ಏನಿತ್ತು, 3 ಜನ ಇದ್ರು, ಸಲ್ಮಾನ್ ಅಂತ, ಅಂಬಾನಿ ಅಂತ, ದಾಲ್ಮಿ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ಎವರೇಜ್, ಅವ್ರ ಹತ್ರ ಸರಾಸರಿ 60 ಟೀ ಶರ್ಟ್ ಇದೆ, 60 ಶರ್ಟ್ ಇದೆ. ಸೊ ಶಾಪಿಂಗ್ ಮಾಲ್ಗೆ ಹೋಗಿ ಪ್ರತಿಯೊಬ್ರು ಏನ್ ಮಾಡ್ತಾರೆ, 6 6 ಶರ್ಟ್ಗಳನ್ನ ತಗೊಂತಾರೆ. ಸೊ 6 6 ಶರ್ಟ್ಗಳನ್ನ ತಗೊಂಡ್ರೆ ಈಗ ಅವ್ರ ಹತ್ರ ಎಷ್ಟಿದೆ ಅಂತ. ಓಕೆ ಸೊ ಈಗ ಎಷ್ಟಿದೆ, ಓಕೆ
ಸೊ ನೋಡಿ ಎಲ್ಲ ಎಲ್ಲ ಆಪ್ಷನ್ ಬರ್ತಾ ಇದೆ. ಒಂದು ನಿಮಿಷ ಪೋಲ್ ಹಾಕ್ಬಿಡ್ತೀನಿ, ಪೋಲ್ ಅಲ್ಲಿ ಹೇಳಿ ನಿಮ್ಮ ಆನ್ಸರ್ ಏನಂತ. ಓಕೆ ಸೊ ಏನಂತ ನಿಮ್ಮ ಪೋಲ್ ಅಲ್ಲಿ ಆನ್ಸರ್ ಹೇಳಿ. ಓಕೆ ಸಿ ಡಿ 66 DC. ಓಕೆ ಸೊ ನೋಡೋಣ. ಓಕೆ ಈಸಿ ಆಗಿತ್ತು, ಒಂದೇ ಸ್ಟೆಪ್ ಅಲ್ಲಿ ಮಾಡ್ಬೋದಿತ್ತು. ಆಲ್ರೆಡಿ ಅವ್ರ ಸರಾಸರಿ 60 ಇತ್ತು, ಅದೇ ಜನಕ್ಕೆ ಮತ್ತೆ ಸರಾಸರಿ 6 ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ 66 ಅಂತ ಡೈರೆಕ್ಟ್ ಆಗಿ ಮಾಡ್ಬೇಕಿತ್ತು. ಬಟ್ ಈ ತರ ಮಾಡಬಾರ್ದು, ಮಾಡ್ಬೇಕಾಗಿರೋದು ಒಂದು ಏನು ರೂಲ್ಸ್ ಇದೆ, ಒಂದು ನಿಯಮದ ಪ್ರಕಾರ ಮಾಡಬೇಕು. ಸೊ ಇರುವಂತ ಈಗ ನಾವು ಎವರೇಜ್ ಹೇಳ್ತಾ ಇದೀವಿ. ಓಕೆ ಸೊ ಈಗ ಅದನ್ನೇ ರಿವರ್ಸ್ ಆಗಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ರನ್ ರೇಟು. ಓಕೆ ಸೊ ಸುತೀರ್ತ್ ವೆರಿ ಗುಡ್. ಓಕೆ ಸುನೋಡಿ ಈಗ ರನ್ ರೇಟ್ ಬಗ್ಗೆ ಮಾತಾಡ್ತೀವಿ, ರನ್ ರೇಟ್ ಅಂತ ಮಾತಾಡ್ತೀವಿ. ರನ್ ರೇಟ್ ಆಗ ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಈಗ 6 ರನ್ ರೇಟ್ ಇದೆ, 6 ರನ್ ರೇಟ್ ಇದೆ, 50 ಓವರ್ ಆಡಿದ್ದಾರೆ, 50 ಓವರ್ ಆಗಿ 6 ರನ್ ರೇಟ್ ಇದೆ ಅಂತಂದ್ರೆ ಟೋಟಲ್ ಸ್ಕೋರ್ ಎಷ್ಟಾಗತ್ತೆ? ಟೋಟಲ್ ಸ್ಕೋರ್ 300 ಆಗತ್ತೆ. ನಾವೇನ್ ಮಾಡ್ತೀವಿ, ರನ್ ರೇಟ್ ಜೊತೆಗೆ ಓವರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ರನ್ ರೇಟ್ 5 ಇತ್ತು, 50 ಓವರ್ ಆಡಿದ್ರು ಅಂದ್ರೆ ಟೋಟಲ್ ಸ್ಕೋರ್ ಎಷ್ಟಾಗತ್ತೆ? 250 ಆಗತ್ತೆ. ರನ್ ರೇಟ್ 4 ಇತ್ತು, 50 ಓವರ್ ಆಡಿದ್ರು ಅಂತಂದ್ರೆ ಎಷ್ಟಾಗತ್ತೆ ಸ್ಕೋರ್? 200 ಆಗುತ್ತೆ. ಸೊ ಅದೇ ತರ ನಾವೇನ್ ಮಾಡ್ಬೇಕು, ಅವರ ಒಂದು ಟೋಟಲ್ ಇದನ್ನ ನೋಡ್ಬೇಕಾಗುತ್ತೆ. ಸೊ ಮೊದಲು ಅವ್ರ ಹತ್ರ ಮೂವರ್ ಹತ್ರ ಸೇರಿ ಸರಾಸರಿ 60 ಟಿ ಶರ್ಟ್ ಇತ್ತು. ಸೊ 60 ಟಿ ಶರ್ಟ್ ಇತ್ತಂದ್ರೆ ಏನಾಗುತ್ತೆ, ಈಗ 60 ಟಿ ಶರ್ಟ್ ಇತ್ತು 3 ಜನ ಹತ್ರ ಸೇರಿ ಅಂತಂದ್ರೆ ಅವ್ರ ಹತ್ರ ಇರುವಂತ ಟೋಟಲ್ ಟಿ ಶರ್ಟ್ ಎಷ್ಟು? 180. 180 ಏನು ಟೋಟಲ್ ಒಟ್ಟು ಟಿ ಶರ್ಟ್ ಅವ್ರ ಹತ್ರ ಇತ್ತು. ಈಗ ಮತ್ತವ್ರ ಶಾಪಿಂಗ್ ಮಾಲಿಗೆ ಹೋಗಿ ಏನ್ ಮಾಡಿದ್ರು, ತಲಾ 6 ಶರ್ಟ್ ಗಳನ್ನ ತಗೊಂಡ್ರು. ಹೊಸದಾಗಿ ಏನ್ ಮಾಡಿದ್ರು, 6 ಶರ್ಟ್ ಗಳನ್ನ ಒಬ್ಬೊಬ್ರು ತಗೊಂಡ್ರು ಅಂತಂದ್ರೆ ಎಷ್ಟು ಬಂತು? 18 ಬರುತ್ತೆ. ಓಕೆ ಸೊ 18 ಬಂದಾಗ ಈಗ ಒಟ್ಟು ಮೊದ್ಲು ಎಷ್ಟಿತ್ತು ಅವ್ರ ಹತ್ರ? 60 ಇತ್ತು. ಓಕೆ ಸೊ 60 ಇದ್ದಾಗ ಒಬ್ಬರ ಹತ್ರ ಹೆಚ್ಚಿರ್ಬೋದು, ಒಬ್ಬರ ಹತ್ರ ಕಡಿಮೆ ಇರ್ಬೋದು. ಸೊ ಅದೇ ರನ್ ಅಲ್ಲಿ ಓವರ್ ಅಲ್ಲಿ ಟೋಟಲ್ ಓವರ್ಸ್ ಅಲ್ಲಿ ರನ್ಸ್ ಹೆಚ್ಚು ಕಡಿಮೆ ಆದಂಗೆ. ಓಕೆ ಸೊ 60 ಇತ್ತು. ಸೊ 60 ಇದ್ದಾಗ 3 ಮಾಡಿದ್ವಿ, 180 ಬಂತು. ಸೊ ಈಗ ಒಬ್ಬೊಬ್ರು 6 ಶರ್ಟ್ ಗಳನ್ನ ತಗೊಂಡ್ರು, 3 ಜನ ಇದ್ದಾರೆ. ಸೊ ಟೋಟಲ್ ಎಷ್ಟು ಬರುತ್ತೆ? 198 ಬರುತ್ತೆ. ಸೊ ಈಗ ಸರಾಸರಿ ಅಂದ್ರೇನು? ಟೋಟಲ್ ಡಿವೈಡೆಡ್ ಬೈ ನಂಬರ್ಸ್. ಓಕೆ ಸೊ ಎಷ್ಟಿದೆ? 198 ಡಿವೈಡೆಡ್ ಬೈ 6. 6 × 6 6 × 3 = 18. ಓಕೆ ಸೊ 3 ಜನ ಇದ್ದಾರೆ. 6 ಓವರ್ ಅಲ್ಲಿ ಹೋಗ್ಬಿಟ್ಟೆ. ಸೊ ಎಷ್ಟಿತ್ತಿದ್ದು? 198. 3 ಜನ ಇದ್ದಾರೆ, 3. ಓಕೆ 3 × 6 = 18. ಮತ್ತೆ ಒಂದು ಇತ್ತು, 3 × 6 = 18. ಸೊ ಟೋಟಲ್ ಎಷ್ಟು? ಈಗಿರುವಂತ ಸರಾಸರಿ ಏನಾಗುತ್ತೆ? 66 ಆಗುತ್ತೆ. ಸೊ ಅದನ್ನ ಡೈರೆಕ್ಟ್ ಆಗಿ ನಾವು ಮಾಡ್ಬೋದಿತ್ತು. 60 ಮೊದ್ಲಿನ ಎವರೇಜು, ಈಗಿನ 6 ಅವರೇಜ್ ಅಂತಂದ್ರೆ 66 ಅಂತ ಮಾಡ್ಬೋದಿತ್ತು. ಬಟ್ ಈ ಒಂದು ಮೆಥಡ್ ಅನ್ನ ಹೇಳ್ಬೇಕಿತ್ತು. ಸೊ ಅದನ್ನ ಹೇಳಿದ್ದೀನಿ. ನೆಕ್ಸ್ಟ್ ಇದನ್ನ ಮಾಡಿ, ಇದು ಆಲ್ಮೋಸ್ಟ್ ಅದೇ ತರ ಇದೆ. ಓಕೆ ಸೊ ಆನ್ಸರ್ ಯಾರ್ಯಾರು ಯೋಚನೆ ಮಾಡಿ ನನಗೆ ಪೋಲ್ ಮಾಡಿ ಹೇಳಿ. ಓಕೆ ಸೊ ಈಗ ಪೋಲ್ ಕೊಡ್ತಾ ಇದ್ದೀನಿ, 1 ನಿಮಿಷ ಫುಲ್ ಟೈಮ್ ಕೊಟ್ಟಿದ್ದೀನಿ. ನೋಡಿ ಪಟೇಲ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಪಟೇಲ್ ಕುಟುಂಬದಲ್ಲಿ 7 ಜನ ಸದಸ್ಯರಿದ್ದಾರೆ. ಅವರ ಒಂದು ಸರಾಸರಿ ವಯಸ್ಸು 25. ಅವರ ಒಂದು 7 ಜನರ ಸರಾಸರಿ ವಯಸ್ಸು 25. 3 ವರ್ಷಗಳ ಹಿಂದೆ ಅವರ ಕುಟುಂಬದ ಸರಾಸರಿ ವಯಸ್ಸು ಎಷ್ಟಾಗಿತ್ತು? ಎಸ್ ಡೈರೆಕ್ಟ್ ಮಾಡಿದ್ರೆ ರಾಂಗ್ ಆಗುತ್ತೆ. ಎಸ್ ಸಂಗೀತಾ, ನಾನು ಸಾಲ್ವ್ ಮಾಡಿದ್ದಿಲ್ಲ. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ದಟ್ ಮೇ ಗೋ ಕರೆಕ್ಟ್, ಬಟ್ ಐ ಟೋಟಲಿ ಅಗ್ರಿ ವಿತ್ ಯು. ಡೈರೆಕ್ಟ್ ಮಾಡಿದ್ರೆ ರಾಂಗ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಇದನ್ನ ಹೇಳಿ ಆನ್ಸರ್.
ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 7 ಜನ ಇದ್ದಾರೆ. 7 ಜನದ್ದು ಸರಾಸರಿ ವಯಸ್ಸು 25. 3 ವರ್ಷಗಳ ಹಿಂದೆ ಎಷ್ಟಿತ್ತು? ಓಕೆ, ಪರಶುರಾಮ್, ಮಹಾದೇವ್, ಮಾಯಾ, ಓಕೆ. ಸೊ 22 ಬಂತ. ಸೊ ಇದನ್ನ ಯಾವ ರೀತಿ ಮಾಡಬೇಕು? ನಾನು ಮೆಥಡ್ ಹೇಳೋದಕ್ಕೆ, ಇದನ್ನ ಆನ್ಸರ್ ಕೇಳೋದಕ್ಕೆ ಹೇಳೋದಿಲ್ಲ, ಮೆಥಡ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಎಷ್ಟು ಜನ ಇದ್ದಾರೆ? 7 ಜನ ಇದ್ದಾರೆ. 7 ಜನ ಇದ್ದಾರೆ, ಅವರ ಸರಾಸರಿ ವಯಸ್ಸು 25 ಈಗಿರೋದು. ಈಗಿರೋದು 25. ಸೊ ಅದನ್ನ ಟೋಟಲ್, ಅವರ ಒಟ್ಟು ಟೋಟಲ್ ವಯಸ್ಸು ಎಷ್ಟಾಗುತ್ತೆ? 25. ಒಳ್ಳೆ 25, ಒಳ್ಳೆ 175 ಆಯ್ತು. 175 ವರ್ಷಗಳಾಯ್ತು. ಓಕೆ, ವರ್ಷಗಳಾಯ್ತು. ಸೊ ಅದೇ 3 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ ಏನಾಗಿರ್ತಾರೆ ಅವರು? 3 ವರ್ಷ ಅವ್ರದ್ದು ಮೈನಸ್ ಮಾಡಬೇಕು. ಓಕೆ, ಸೊ 3 ವರ್ಷ ಮೈನಸ್ 3 ವರ್ಷ, 3 ವರ್ಷ ಅಂತಂದ್ರೆ 25, ಒಳ್ಳೆ 175. ಓಕೆ, ಸೊ 3 ವರ್ಷಗಳ ಹಿಂದೆ ಅಂದ್ರೆ 7 × 7 ಜನದ್ದು 3 ವರ್ಷ ಕಳೆದ, 3 ವರ್ಷ ಕಳೆದ್ರೆ ಏನಾಯ್ತು? 21 ವರ್ಷ ಕಡಿಮೆ ಮಾಡಬೇಕು. 21 ವರ್ಷ ಕಡಿಮೆ ಮಾಡಿದ್ರೆ ಈಗ ಎಷ್ಟು ಬರುತ್ತೆ? 5ರಲ್ಲಿ 1 ಹೋದ್ರೆ 4, ಇದು 5, 1. ಓಕೆ, ಸೊ 100 ಎಷ್ಟಾಗುತ್ತೆ? 154 ಆಯ್ತು. ಅಂದ್ರೆ 3 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ ಅಂತ ಒಬ್ಬೊಬ್ಬರದ ಏಜ್ ಅಲ್ಲಿ ನಾನು ಏನ್ ಮಾಡಿದೆ? 3 ವರ್ಷಗಳನ್ನ ತೆಗೆದೆ. ಇರೋರಷ್ಟು 7 ಜನ. ಸೊ 7 ಜನ ಇದ್ದಾಗ ಇದನ್ನ ತೆಗೆದೆ, 154 ಬಂತು. ಸೊ 154 ಏನು? 3 ವರ್ಷಗಳ ಹಿಂದೆ ಅವ್ರದಿದ್ದ ಒಟ್ಟು ವಯಸ್ಸು, ಎಲ್ಲ ಆ 7 ಜನದ ವಯಸ್ಸು 3 ವರ್ಷಗಳ ಹಿಂದೆ ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 174. ಅದನ್ನೇ ಮತ್ತೆ ಏನ್ ಮಾಡ್ತೀನಿ? 7ರಿಂದ ಭಾಗಿಸ್ತೀನಿ. 7×7 = 14, ಮತ್ತೆ 1 ಉಳಿತು 4, 7×7 = 14. ಓಕೆ, ಸೊ 22 ಬಂತು. 22 ಏನಿದು? 3 ವರ್ಷಗಳ ಹಿಂದೆ ಅವ್ರಿಗಿದ್ದಂತ ಒಂದು ಎವರೇಜ್ ವಯಸ್ಸು. ಓಕೆ, ಸೊ ಇದು ಸ್ವಲ್ಪ ಡೈರೆಕ್ಟ್ ಆಗಿ ಬರ್ತಾ ಇದೆ, ಈ ತರ ಮಾಡ್ಬೋದು. ಬಟ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದಾಗ ಈ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ನೋಡಿ, ಇದೊಂದು ಟ್ರಿಕಿ ಕ್ವಶನ್. ಒಂದು ಹೂಗಚ್ಚದ ಅಂಗಡಿಯಲ್ಲಿ ಏನ್ ಮಾಡ್ತಾರೆ? ಒಂದು ಹೂವಿನ ಅಂಗಡಿಯಲ್ಲಿ ಪ್ರತಿ ಹೂಗಚ್ಚದಲ್ಲಿ ಆ ಒಂದು ಬುಕ್ಕೆಯಲ್ಲಿ, ಆ ಬುಕ್ಕೆಯಲ್ಲಿ ಏನ್ ಮಾಡ್ತಾರೆ? ಆ ಬುಕ್ಕೆಯಲ್ಲಿ 6 ಹೂಗಳಿದ್ವು, 6-6 ಹೂಗಳಿದ್ವು. ಸೊ ಮಾರಾಟಗಾರ ಏನ್ ಮಾಡ್ತಾನೆ? ಮಾರಾಟಗಾರ ಪ್ರತಿ ಹೂಗುಚ್ಛದಲ್ಲಿನ ಸಂಖ್ಯೆಗಳನ್ನ ಡಬಲ್ ಮಾಡ್ತಾನೆ. ಸೊ ಡಬಲ್ ಮಾಡಿದ್ರೆ ಪ್ರತಿ ಹೂಗುಚ್ಛದಲ್ಲಿ ಹೊಸದಾಗಿ ಎಷ್ಟು ಸರಾಸರಿ ಹೂಗಳಿದ್ವು ಅನ್ನೋ ಒಂದು ಕ್ವಶನ್. ಓಕೆ, ಇನ್ ಎ ಫ್ಲವರ್ ಶಾಪ್ ದೇರ್ ವೇರ್ 6 ಫ್ಲವರ್ಸ್ ಇನ್ ಈಚ್ ಬಕೆಟ್. ಓಕೆ, ಇಫ್ ದ ಸೆಲ್ಲರ್ ಡಬಲ್ಡ್ ದ ನಂಬರ್ ಆಫ್ ಫ್ಲವರ್ಸ್ ಇನ್ ಈಚ್ ಬೊಕೆ, ದೆನ್ ದ ನ್ಯೂ ಎವರೇಜ್ ಫ್ಲವರ್ಸ್ ಇನ್ ಈಚ್ ಬೊಕೆ ಈಸ್. ಓಕೆ, ಸೊ ಎಷ್ಟಾಗುತ್ತೆ? ಪೋಲ್ ಹಾಕ್ತೀನಿ, ಪೋಲ್ ಅಲ್ಲಿ ಆನ್ಸರ್ ಮಾಡಿ. ಯಾಕೆ ಒಂದ್ಸಿನ ಎ ಅಂತ ಹಾಕ್ತೀರ ಒಂದ್ಸಿನ? ಓಕೆ, ಓಕೆ, ಸಂತೋಷ್, ಸುತೀರ್ಥ್, ಮತ್ತೆ ನಿಂಗಣ. ಓಕೆ, ಸೊ ವೆರಿ ಗುಡ್. ಓಕೆ, ಸೊ ಏನಿತ್ತು? ಏನಿಲ್ಲ, ಅವರೇ ಕೊಟ್ಟಿದ್ರು. ಮೊದ್ಲು ಬುಕ್ಕೆಯಲ್ಲಿ ಏನಿತ್ತು? 6 ಇತ್ತು ಅಂತ ಕೊಟ್ಟಿದ್ದಾರೆ. ಎವರೇಜ್ ಅಥವಾ ಪ್ರತಿಯೊಂದರಲ್ಲಿ 6 ಇತ್ತು. ಸೊ ಅದನ್ನ ಡಬಲ್ ಮಾಡ್ತಾರೆ. ಅದನ್ನ ಡಬಲ್ ಮಾಡ್ತಾರೆ ಅಂದ್ರೆ ಏನೇನು? ಜಸ್ಟ್ 12. ಓಕೆ, ಸೊ ಏನಿಲ್ಲ, ಈಸಿ ಆಗಿ ಜಸ್ಟ್ ಚೆಕ್ ಮಾಡ್ತಾ ಇದ್ರು. ಸೊ 12 ಅಂತ ಗೊತ್ತಾಯ್ತು. ಸೊ ಈಗ ಈ ಪ್ರಾಬ್ಲಮ್ ಅನ್ನ ಸ್ವಲ್ಪ ಓದಿ, 1 ನಿಮಿಷ ಓದಿ, ಅದಾದ್ಮೇಲೆ ಪೋಲ್ ಕೊಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ಇಂದಿರಾನಗರ ಅನ್ನೋ ಒಂದು ಪ್ಲೇಸ್ ಅಲ್ಲಿ, ಇಂದಿರಾನಗರ ಅನ್ನೋ ಒಂದು ಏರಿಯಾದಲ್ಲಿ ಏನಪ್ಪಾ ಅಂತಂದ್ರೆ 5 ಜನ ಇದ್ದಾರೆ. ಸಾರಿ, ಎಷ್ಟು? ಎ ಬಿ ಸಿ ಡಿ ಇ ಎಫ್ ಅಂದ್ರೆ 6 ಕುಟುಂಬಗಳಿವೆ, 6 ಫ್ಯಾಮಿಲೀಸ್ ಇದೆ. ಫ್ಯಾಮಿಲಿ ಹೆಸರು ಎ ಬಿ ಸಿ ಡಿ ಇ ಎಫ್ ಜಿ ಇ ಎಫ್ ಅಂತ, ಸಿ ಡಿ ಇ ಎಫ್ ಅಂತ. ಸೊ 6 ಕುಟುಂಬದಲ್ಲಿ ಏನಿದ್ದಾರೆ? ಜನ ಇದ್ದಾರೆ. ಸೊ ಜನ ಎಷ್ಟು? ಒಂದ್ ಎದಲ್ಲಿ 7 ಜನ, ಬಿ ಕುಟುಂಬದಲ್ಲಿ 8 ಜನ, ಸಿ ಕುಟುಂಬದಲ್ಲಿ 10 ಜನ, ಇ ಕುಟುಂಬದಲ್ಲಿ 13, ಡಿ ಕುಟುಂಬದಲ್ಲಿ 13, ಇದಲ್ಲಿ 6, ಹಾಗೆ.
ಸೊ ಇಷ್ಟು ಜನ ಇದ್ರು. ಸೊ ಅದರಲ್ಲಿ ಅದರಲ್ಲಿ ಇರೋ ಆರು ಕುಟುಂಬದಲ್ಲಿ ಒಬ್ಬೊಬ್ಬರ ಸದಸ್ಯರು ಲಕ್ನೋದಲ್ಲಿ IIM ಅಲ್ಲಿ ಓದಕ್ಕೆ ಹೋದ್ರೆ, ಅವ್ರೆ ಹಾಸ್ಟೆಲ್ಗೆ ಹೋದ್ರೆ, ಸೊ ಅಷ್ಟು ಅಂದ್ರೆ ಅಷ್ಟು ಪ್ರತಿ ಕುಟುಂಬದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಒಬ್ಬೊಬ್ಬ ಸದಸ್ಯನನ್ನ ತೆಗಿಬೇಕಾಗುತ್ತೆ. ಸೊ ತೆಗೆದೇ ಹಾಸ್ಟೆಲ್ ನಲ್ಲಿ ಹೋದ್ರೆ ಇಂದಿರಾನಗರದ ಪ್ರತಿ ಕುಟುಂಬದಲ್ಲಿ ಈಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ. ಓಕೆ, ಸೊ ABCDF ER 6 ಫ್ಯಾಮಿಲೀಸ್ ಇನ್ ಇಂದಿರಾನಗರ್, ABCDF ಹ್ಯಾಸ್ 7, 8, 10, 13, 6, 10 ಮೆಂಬರ್ಸ್ ಇನ್ ದೇರ್ ಫ್ಯಾಮಿಲೀಸ್ ರಿಸ್ಪೆಕ್ಟಿವ್ಲಿ. ಇಫ್ ಒನ್ ಮೆಂಬರ್ ಫ್ರಮ್ ಆಲ್ ದ ಫ್ಯಾಮಿಲೀಸ್, ಆಲ್ 6 ಫ್ಯಾಮಿಲೀಸ್ ಲೆಫ್ಟ್ ಟು ದೇರ್ ರಿಸ್ಪೆಕ್ಟಿವ್ ಫ್ಯಾಮಿಲೀಸ್ ಟು ಅಕಾಮಿಡೇಟ್ ದಮ್ ಸೆಲ್ಫ್ ಇನ್ ಹಾಸ್ಟೆಲ್ಸ್ ಆಫ್ LIM ಲಕ್ನೋ, ದೆನ್ ಎವರೇಜ್ ನಂಬರ್ ಆಫ್ ಮೆಂಬರ್ಸ್ ನೌ ಇನ್ ಈಚ್ ಫ್ಯಾಮಿಲಿ ಆಫ್ ಇಂದಿರಾನಗರ್ ಈಸ್. ಓಕೆ, ಸೊ ಈಸಿ ಇದೆಯಲ್ಲ, ತುಂಬಾ ಈಸಿ ಇದೆ ಪ್ರಾಬ್ಲಮ್. ಸೊ ಏನ್ ಮಾಡ್ಬೇಕೀಗ, ಆನ್ಸರ್ A 8. ಒಂದಿಷ್ಟು ಜನ ಬಿ ಅಂತ ಹೇಳ್ತಾರ, 8 ಬರ್ತಾ 9 ಬರ್ತಾ? ಅಕ್ಷತ ಅವ್ರು 8 ಪ್ಲಸ್ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದಿಸ್ 8 ಪ್ಲಸ್ 8? ಓಕೆ, ಈಗ ಆರು ಕುಟುಂಬ ಇತ್ತು, ಆರು ಕುಟುಂಬದಲ್ಲಿ ಫಸ್ಟ್, ಓಕೆ ಸೊ ಫಸ್ಟ್ ನೋಡಿ, ಒಂದಿಷ್ಟು ಜನ 8 ಅಂತಿದ್ರ, ಒಂದಿಷ್ಟು ಜನ 9 ಅಂತ ಹೇಳ್ತಿದ್ರ. ಓಕೆ, ಸೊ ಅವ್ರು ಏನ್ ಕೇಳಿದಾರೆ, ಈಗ ಇರುವಂತ ಒಂದು ಸಂಖ್ಯೆ ನೋಡಿ ಎಷ್ಟಿತ್ತು. ಈಗ ಫಸ್ಟ್ ಆ ಒಂದು ನಗರದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಾ ಕುಟುಂಬದಲ್ಲಿ ಸೇರಿಸಿದು 7+8+10+13+13+6+10. ಸೊ ಇದು ಮಾಡಿದ್ರೆ ಎಷ್ಟಾಗುತ್ತೆ, 15, 15, 25, 25, 35, 35, 35. ಇದು ಎಷ್ಟಾಗತ್ತೆ, ಇದು 35, 35, 41, 41 ಆದ್ಮೇಲೆ 44, 54. ಓಕೆ, ಸೊ 54 ಜನ ಇದಾರೆ, 54 ಜನ ಇದಾರೆ. ಇರುವಂತ ಕುಟುಂಬಗಳೆಷ್ಟು, ಇರುವಂತ ಕುಟುಂಬಗಳು 6. ಓಕೆ, ಸೊ 6, 9, 54. ಸೊ 9 ಏನಿದು, ವಾಟ್ ಈಸ್ ದಿಸ್ 9? ಓಕೆ, ಸೊ 9 ಏನು ಈಗ. ಓಕೆ, ಸೊ ಮೊದ್ಲು ಈಗ ಅಂದ್ರೆ ಅವರು ಕುಟುಂಬದಲ್ಲಿರುವಂತ ಸದಸ್ಯರ ಒಂದು ಎವರೇಜ್. ಓಕೆ, ಸೊ 9 ಅಂತ ಬಂತು, ನಾವು 9 ಅಂತ ಏನ್ ಮಾಡಿದ್ವಿ, 9 ಏನು ಆ ಸದಸ್ಯರ ಒಂದು ಎವರೇಜ್. ಆರು ಕುಟುಂಬ ಇದ್ವು, ಆರು ಕುಟುಂಬದ ಸೇರಿಸಿ ಒಟ್ಟು ಎಷ್ಟು ಜನ ಇದ್ದಾರೆ ಪರ್ ಫ್ಯಾಮಿಲಿ ಅಥವಾ. ಸರ್ ಸ್ವಲ್ಪ ಅರ್ಥ ಆಗೋವರೆಗೆ ಸ್ಲೋ ಆಗಿ ಹೇಳಿದ್ರೆ ಅನುಕೂಲ ಆಗುತ್ತೆ. ಎಸ್, ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ನಾವು ಆರು ಕೊಟ್ಟಿರೋದೇನು, ಈಗ ಇಷ್ಟು ಜನ ಇದ್ದಾರೆ ಆ ಫ್ಯಾಮಿಲೀಸ್ ಅಲ್ಲಿ, ಆ ಆರು ಕುಟುಂಬದಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಹಾಗಾದ್ರೆ ಸರಾಸರಿ ಏನು, ಸೊ ಎಲ್ಲಾ ಕುಟುಂಬದ ಸದಸ್ಯರನ್ನ ಸೇರಿಸಿದ್ವಿ, ಸೇರಿಸಿದಾಗ ಟೋಟಲಿ 54 ಜನ ಆದ್ರು, 54 ಜನ ಡಿವೈಡೆಡ್ ಬೈ ಆರು ಕುಟುಂಬ ಮಾಡಿದ್ರೆ ಒಂದು ಕುಟುಂಬಕ್ಕೆ 9 ಜನ ಏನ್ ಬರ್ತಾರೆ, ಸರಾಸರಿ ಮೆಂಬರ್ಸ್ ಬರ್ತಾರೆ. ಒಂದು ಕುಟುಂಬದಲ್ಲಿ 9 ಜನ ಇದ್ದಾರೆ ಅಂತ ಬಂತು. ಬಟ್ 9 ಏನು ಆ ಆರು ಕುಟುಂಬಗಳ ಸರಾಸರಿ. ಓಕೆ, ಸರಾಸರಿ. ಮುಂದೆ ಕ್ವಶನ್ ಅಲ್ಲಿ ಏನಿತ್ತು, ಆ ಎಲ್ಲಾ ಕುಟುಂಬದಲ್ಲಿ, ಆರು ಕುಟುಂಬದಲ್ಲಿ ಒಬ್ಬೊಬ್ಬ ಸದಸ್ಯರು ಏನ್ ಮಾಡ್ತಾರೆ, ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಆ ಲಕ್ನೋ ಹೋಗ್ತಾರೆ, ಎಲ್ಲೋ ಬೇರೆ ಕಡೆ ಹೋಗ್ತಾರೆ. ಸೊ ಒಬ್ಬೊಬ್ಬ ಸದಸ್ಯ ಹೋಗಿದ್ದಾರೆ ಅಂತಂದ್ರೆ ಏನಾಗುತ್ತೆ ಈಗ. ಓಕೆ, ಸೊ ಒಬ್ಬೊಬ್ಬ ಸದಸ್ಯ ಹೋಗಿದ್ದಾರೆ ಅಂತಂದ್ರೆ ಏನು, 54 ಟೋಟಲ್ ಅಲ್ಲಿ ಏನ್ ಮಾಡ್ಬೇಕು, ಆರನ್ನ ತೆಗಿಬೇಕು. ಆರನ್ನ ಯಾಕೆ ತೆಗಿತಾ ಇದ್ದೀವಿ, ಆರನ್ನ ಯಾಕೆ ತೆಗಿತಾ ಇದ್ದೀವಿ ಅಂದ್ರೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರನ್ನ ಕಳಿಸ್ತಾ ಇದ್ದೀವಿ, ಒಬ್ಬೊಬ್ಬರನ್ನ ಆ ಮನೆಯಿಂದ ನಾವು ಕಳಿಸ್ತಾ ಇದ್ದೀವಿ. ಸೊ ಕಳಿಸಿದ್ರೆ ಎಷ್ಟಾಗುತ್ತೆ, 54ರಲ್ಲಿ ಆರನ್ನ ತೆಗೆದ್ರೆ, 48 ಬರುತ್ತೆ. 48 / 6, ಯಾಕಂದ್ರೆ ಮತ್ತೆ ಆರು ಜನ ಒಂದೊಂದು ಫ್ಯಾಮಿಲಿಯಿಂದ ಹೋದ್ರು. ಓಕೆ, ಸೊ ಹೋದಾಗ ಎಷ್ಟಾಗುತ್ತೆ, 6 × 6 = 48. ಸೊ ಎವರೇಜ್ ಏನಾಗುತ್ತೆ, ಆನ್ಸರ್ 9 ಆಗುತ್ತೆ. ಸೊ ಈಗ ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೆ ಅರ್ಥ ಆಗಿಲ್ಲ. ಸೊ ಮೊದ್ಲು ನಂಬರ್ ಕೊಟ್ಟಿದ್ರಲ್ಲ, ಮೊದ್ಲು ನಂಬರ್ ಕೊಟ್ಟಿದ್ರು ಏನಂದ್ರೆ ಆ ಕುಟುಂಬಗಳಲ್ಲಿ, ಆರು ಕುಟುಂಬದಲ್ಲಿ ಇರುವಂತಹ ಒಂದು ಸದಸ್ಯರ ಸಂಖ್ಯೆ, ಆ ಸದಸ್ಯರ ಸಂಖ್ಯೆಯನ್ನ. ಸೊ ನಾವು 9 ಅಂತ ಕಂಡುಹಿಡಿದ್ವಲ್ಲ, ಆ ಕುಟುಂಬದಲ್ಲಿದ್ದಂತಹ ಎವರೇಜ್ ಅಥವಾ ಸರಾಸರಿ ಸದಸ್ಯರ ಸಂಖ್ಯೆ. ಬಟ್ ಏನ್ ಹೇಳಿದ್ರು, ಕರೆಕ್ಟ್ ಆನ್ಸರ್ ಏ, ಕರೆಕ್ಟ್ ಆನ್ಸರ್ ಏ. ಓಕೆ, ಸೊ ಇದು 9 ಬಂದಿದ್ದೇನು,
ಸರಾಸರಿ ಸಂಖ್ಯೆ. ಬಟ್ ಒಂದೊಂದು ಕುಟುಂಬದಿಂದ ಒಬ್ಬೊಬ್ರು, ಒಂದೊಂದು ಕುಟುಂಬದಿಂದ ಈದ್ ನೋಡಿ, ಎಲ್ಲಾ ಆರು ಕುಟುಂಬದಿಂದ ಒಬ್ಬೊಬ್ಬ ಸದಸ್ಯರು ಹೋದ್ರು. ಸೊ ಆರು ಕುಟುಂಬದಿಂದ ಒಬ್ಬೊಬ್ಬರನ್ನ ಕಳಿಸಿದ್ರಂದ್ರೆ ನಾನೇನ್ ಮಾಡ್ಬೇಕು, ಇಲ್ಲಿ ಏಳು ತಗೊಳ್ಳೋ ಬದ್ಲಿ ಆರ್ ತಗೋಬೇಕು, ಆರ್ ತಗೋಬೇಕು ಇಲ್ಲಿ ಏಳು ತಗೋಬೇಕು, ಹತ್ತರ ಬದ್ಲಿ ಒಂಬತ್ತು ತಗೋಬೇಕು, ಹದಿಮೂರ ಬದ್ಲಿ ಹನ್ನೆರಡು ತಗೋಬೇಕು, ಆರರ ಬದ್ಲಿ ಐದು ತಗೋಬೇಕು, ಹತ್ತರ ಬದ್ಲಿ ಒಂಬತ್ತು ತಗೋಬೇಕು. ಸೊ ಆಗ ಮಾಡಿದ್ರು ನನ್ಗೆ ಎಷ್ಟು ಬರುತ್ತೆ, ನಲ್ವತ್ತೆಂಟೆ ಬರುತ್ತೆ, ಅವಾಗೂ ನಲ್ವತ್ತೆಂಟೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ಕುಟುಂಬದಿಂದ ಒಬ್ಬೊಬ್ಬರನ್ನ ಮೈನಸ್ ಮಾಡ್ತಾ ಬಂದ್ರೆ, ಈಗ ಕೊಟ್ಟಿದ್ದಿಷ್ಟಿತ್ತು, ಇದರಲ್ಲಿ ಒಂದೊಂದನ್ನ ಮೈನಸ್ ಮಾಡಿದ್ರೆ ಟೋಟಲಿ ನಾನು ಆರನ್ನ ಮೈನಸ್ ಮಾಡ್ದಂಗೆ. ಸೊ ಅದಕ್ಕೆ ನಾನೇನ್ ಮಾಡಿದ್ರೆ ಐವತ್ನಾಲ್ಕು ಮೈನಸ್ ಆರ್ ಅಂತ ಮಾಡಿದೆ. ಸೊ ಅವಾಗ ಏನಾಗುತ್ತೆ, 48 ಬರುತ್ತೆ. 48 ಡಿವೈಡೆಡ್ ಬೈ ಸಿಕ್ಸ್, ಡಿವೈಡೆಡ್ ಬೈ ಸಿಕ್ಸ್ ಯಾಕೆ, ಕುಟುಂಬಗಳ ಸಂಖ್ಯೆ, ಮನೆಗಳ ಸಂಖ್ಯೆ ಆರು. ಸೊ ಅದೇನ್ ಬರ್ತು, ಎಂಟು ಬರುತ್ತೆ. ಸೊ ಹೊಸದಾಗಿ ಬಂದಂತ ಎವರೇಜ್ ಅಥವಾ ಅವ್ರನ್ನೆಲ್ಲ ಹೊರಗೆ ಕಳಿಸಿದ ಮೇಲೆ ಮನೆಯಲ್ಲಿ ಉಳಿಯುವಂತ ಅಥವಾ ಆ ಏರಿಯಾದಲ್ಲಿ ಇಂದಿರಾನಗರದಲ್ಲಿ ಉಳಿಯುವಂತ ಸರಾಸರಿ ಸದಸ್ಯರ ಸಂಖ್ಯೆ ಏನಾಗುತ್ತೆ, ಎಂಟಾಗುತ್ತೆ. ಒಂಬತ್ತು ಇದ್ದಿದ್ದೇನಾಯ್ತು, ಎಂಟಾಯ್ತು. ಓಕೆ, ಸೊ ಈಗ ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಮಾಡಿ, ಇದೊಂದು ಪ್ರಾಬ್ಲಮ್ ಮಾಡಿದ ತಕ್ಷಣ ಏನ್ ಮಾಡೋಣ, ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಸಚಿನ್ ಏಜ್ ಪ್ರಾಬ್ಲಮ್ಸ್ ಈಗ ಬಿಡಿಸಲ್ಲ, ನಾವೀಗ ಮಾಡ್ತಾ ಇರೋದು ಏನು, ನಾವೀಗ ಮಾಡ್ತಾ ಇರೋದು ಸರಾಸರಿ. ಸರಾಸರಿಯಲ್ಲಿ ಏಜ್ ಪ್ರಾಬ್ಲಮ್ಸ್ ಬರುತ್ತೆ, ಸರಾಸರಿಯಲ್ಲಿ ಏಜ್ ಪ್ರಾಬ್ಲಮ್ಸ್ ಸರಾಸರಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಅವುಗಳನ್ನೆಲ್ಲ ನಾನು ಮಂಡೆ ನೋಡ್ತೀನಿ. ನಾಳೆ ಒಂದು ದಿವಸ ಬ್ರೇಕ್ ಕೊಡೋಣ, ಯಾಕೆ ಬ್ರೇಕ್ ಕೊಡೋಣ ಅಂತ ಹೇಳ್ತೀನಿ. ಸೊ ಪೋಲ್ ಕೊಡ್ತೀನಿ, ಒಂದೂವರೆ ನಿಮಿಷ, ಒಂದು ನಿಮಿಷ ಪೋಲ್ ಕೊಡ್ತೀನಿ. ಸೊ ನೋಡಿ, ಸೊ ಒನ್ ಮಿನಿಟ್ ಟೈಮ್ ಇದೆ, ಸಾಲ್ವ್ ಮಾಡಿ. ಒಂದಿಷ್ಟು ಜನ 7000 ಅಂತಿದ್ರ, ಒಂದಿಷ್ಟು ಜನ 7200 ಅಂತ ಹೇಳ್ತಿದ್ರ, ಎ ಬಿ ಬಿ. ಓಕೆ, ಜಸ್ಟ್ ಸ್ವಲ್ಪ ಟಫ್. ಓಕೆ, ಸೊ ಇಲ್ಲಿವರೆಗೂ ಬಹಳ ಈಸಿ ಪ್ರಾಬ್ಲಮ್ ಮಾಡಿದ್ವಿ, ಈಗ ಜಸ್ಟ್ ಒಂದ್ ಸ್ಟೆಪ್ ಮುಂದೋಗಿದ್ವಿ ಅಷ್ಟೇ. ಓಕೆ, ಸೊ ಇನ್ನೂ ಬಹಳ ಹೋಗ್ಬೇಕು. ಹೇಮಂತ್ ಅವರು 2800 ಅಂತ ಹೇಳ್ತಿದ್ದಾರೆ. ಪಿಡಿ ಕ್ವಶನ್ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಏನ್ ಹೇಳ್ತಾ ಇದೆ, ಎವರೇಜ್ ಸ್ಯಾಲ್ರಿ ಆಫ್ ಎ ಅಂಡ್ ಬಿ ಇಸ್ 6000, ದಟ್ ಸಿ ಡಿ ಈಸ್ 8000, ದೆನ್ ದ ಎವರೇಜ್ ಸ್ಯಾಲ್ರಿ ಆಫ್ ಆಲ್ ದೀಸ್ ಫೈವ್ ಈಸ್. ಓಕೆ, ಸೊ ಎ ಮತ್ತು ಬಿ, ಎ ಮತ್ತು ಬಿ. ಓಕೆ, ಸೊ ಅಕ್ಷತಾ ಮಾಯಾ ಎಲ್ಲ ಕೊಟ್ಟಿದ್ರ. ಓಕೆ, ಹ್ಯಾಂಡಲ್ಲಿ ಪೆನ್ ಇರ್ಬೇಕು ಸರ್, ಹ್ಯಾಂಡಲ್ಲಿ ಪೆನ್ ಇರಬೇಕು ಸರ್, ಹಾಳೆನೂ ಕೂಡ ಇರಬೇಕು ಸರ್, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಮಾದೇವ ಇದು ಯಾರಿಗೆ ಹೇಳ್ತಿದ್ರೆ, ನನ್ನ ಹತ್ರನು ಒಂದ್ ಪೆನ್ ಇದೆ, ನಾನು ಪೆನ್ ಪೇಪರ್ ಇಟ್ಕೊಂಡು ಕೂತಿದ್ದೀನಿ, ನೀವು ಇಟ್ಕೋಬೇಕಿತ್ತು. ನೋಡಿ, ಪೆನ್ ಪೇಪರ್ ಇದೆ ನನ್ನ ಪಕ್ಕದಲ್ಲಿ. ಕ್ಲಾಸ್ ಇನ್ ಫಸ್ಟ್ ರೂಲ್ಸ್ ಇದೆ, ಕ್ಲಾಸ್ ಇನ್ ಫಸ್ಟ್ ರೂಲು ಏನು, ಪೆನ್ ಪೇಪರ್ ಇಟ್ಕೊಂಡ್ ಬನ್ನಿ ಅಂತ. ಸೊ ನೀವು ಕ್ಲಾಸ್ ಸ್ಟಾರ್ಟಿಂಗ್ ಬಂದಿಲ್ಲ ಅನ್ಕೊಂಡಿದ್ದೀನಿ. ಸೊ ಕ್ಲಾಸ್ ಬಂದಿದ್ದೀರಾ ಅಂದ್ರೆ ಫಸ್ಟ್ ರೂಲು ಪೆನ್ ಪೇಪರ್ ಇರಬೇಕು. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದ್ ನಿಮಿಷ ಇವ್ರಿಗೆ ಇನ್ನೊಮ್ಮೆ ಹೇಳ್ತೀನಿ. ಸೊ ನೋಡಿ, ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ನಿಯಮ ಹೇಳ್ತೆ, ನಿಯಮದಲ್ಲೇ ಫಸ್ಟ್ ಹೇಳಿದೀನಿ, ಪೆನ್ ಪೇಪರ್ ಇಟ್ಕೊಂಡೆ ಬನ್ನಿ. ಸೊ ನೋಡಿದ್ರೆ ಹಂಗೆ ಕೂತ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದೀನಿ. ಓಕೆ, ಸೊ ಅದನ್ನ ನೀವು ನೋಡ್ಬೇಕಿತ್ತು, ಯಾರು ನೋಡಿಲ್ಲ. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ನಾಳೆ ದಿವಸ ಪೆನ್ ಪೇಪರ್ ಇಟ್ಕೊಂಡ್ ಬನ್ನಿ. ಓಕೆ, ಸುಮ್ನೆ ಮಜಾ ಮಾಡೋದು, ಇದು ಯಾವ್ದು ಟಫ್ ಇಲ್ಲ, ಎಲ್ಲಾನು ಮಜಾ ಮಾಡೋ ಕ್ಲಾಸ್, ಫುಲ್ ಎಂಜಾಯ್ಮೆಂಟ್ ಮಾಡೋ ಕ್ಲಾಸ್ ಇದು. ಓಕೆ, ಸೊ ನೋಡಿ ಏನಿದೆ ಕ್ವಶನ್, ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್, ಬೇರೆ ಆಗತ್ತೆ. ಎ ಮತ್ತು ಬಿ ಅನ್ನೋರ್ದು ಸರಾಸರಿ ವೇತನ ಎಷ್ಟಂತೆ, 6000 ಅಂತೆ. ಓಕೆ, ಸೊ ಇಬ್ಬರದು ಸೇರಿ, ಇಬ್ಬರದು ಎವರೇಜ್, ಎದು ಪ್ಲಸ್ ಬಿದು ಇಬ್ಬರದು ಸೇರಿ ಸರಾಸರಿ ಎಷ್ಟಾಗುತ್ತೆ, 6000 ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇಬ್ಬರದು ಸೇರಿ ಸರಾಸರಿ ಆಗ್ತಿದೆ, ಇಬ್ಬರದು ಸೇರಿ ಸರಾಸರಿ ಆಗ್ತಿದೆ ಅಂದ್ರೆ ಅವ್ರ ಟೋಟಲ್ ಸ್ಯಾಲ್ರಿ ಎಷ್ಟು, ಟೋಟಲ್ ಸ್ಯಾಲ್ರಿ ಇಂಟು ಟೂ ಅಂದ್ರೆ 12,000. ಸೊ ಇದು ಯಾಕೆ ಬಂತು ಇನ್ನೊಂದ್ಸರಿ ಯೋಚನೆ ಮಾಡಿ.
ಈಗ ನಾವಿಬ್ರು ನೀವು ನಾವು ಸೇರ್ಕೊಂಡು ಏನ್ ಮಾಡ್ತಾ ಇದ್ವಿ, ಸರಾಸರಿ 6 ಚಪಾತಿನ ತಿಂದಿದ್ದೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಸರಾಸರಿ ನಾವಿಬ್ರು ಊಟ ಮಾಡ್ತಾ ಇದ್ದೀವಿ, 6 ಚಪಾತಿಯನ್ನ ತಿಂದಿದ್ದೀವಿ ಅಂತ ಅನ್ಕೊಳ್ಳಿ, ಇಬ್ಬರದು ಸರಾಸರಿ ತಗೊಂಡ್ರೆ. ಸೊ ಟೋಟಲ್ ಎಷ್ಟು ಚಪಾತಿ ತಿನ್ನಂಗಾಯ್ತು ಆನ್ಸರ್ ಮಾಡಿ. ಈಗ ನಾನು ನೀವು ಊಟಕ್ಕೆ ಕೂತಿದೀವಿ, ಸೊ 6 ಚಪಾತಿನ ಸರಾಸರಿ ಇಬ್ರು ಸರಾಸರಿ ಸರಾಸರಿ ಎಷ್ಟು ಚಪಾತಿ ತಿಂದಿದೀವಿ, 6 ಚಪಾತಿ ತಿಂದಿವಿ ಅಂದ್ರೆ ಇಬ್ರು ಜನ ಸೇರಿ ಎಷ್ಟು ಚಪಾತಿ ತಿಂದಂಗೆ, ಅಥವಾ ಇಡ್ಲಿ ಅಂತ ಅನ್ಕೊಳ್ಳಿ. ಓಕೆ, ಸೊ 12. ಓಕೆ, ಸೊ ನೋಡಿ ಈಗ ನಾವು ಹೋಗಿದ್ದೀವಿ, ಎಲ್ಲೋ ಹೋಗಿದ್ದೀವಿ, ನಾವೇನ್ ಮಾಡ್ತಾ ಇದೀವಿ, ಚಪಾತಿನ ತಿಂತಾ ಇದ್ದೀವಿ. ಸೊ 12, 6 ತಿಂತಾ ಇದ್ದೀವಿ ಸರಾಸರಿ. ಓಕೆ, ಸೊ ಈಗ 3 ಜನ ಹೋಗಿದ್ವಿ, ನಾವು ನೀವು 3 ಜನ ಹೋಗಿದ್ದೀವಿ. ಸೊ ನಾವು 3 ಜನ ಹೋಗಿದ್ದೀವಿ, 3 ಜನ ಏನ್ ಮಾಡ್ತಾ ಇದೀವಿ, 8 ಚಾಕ್ಲೇಟ್ ಸರಾಸರಿ 8 ಚಾಕ್ಲೇಟ್ ಅನ್ನ ತಗೊಂಡ್ ಬಂದಿದೀವಿ. ಸೊ 3 ಜನ ಸೇರ್ಕೊಂಡು ಸರಾಸರಿ 8 ಚಾಕ್ಲೇಟ್ ಅನ್ನ ತಗೊಂಡ್ ಬಂದಿದೀವಿ ಅಂದ್ರೆ ಎಷ್ಟು ಚಾಕ್ಲೇಟ್ ತಗೊಂಡ್ ಬಂದಂಗೆ, 24. ಓಕೆ, ಸೊ ಅದೇ ತರ ಇದೇ ತರ ಏನು ಇದೇ ತರ ಏನ್ ಹೇಳ್ತಿದಾರೆ ಇಲ್ಲಿ, ಇಬ್ಬರ ಸರಾಸರಿ ಸ್ಯಾಲ್ರಿ, ಇಬ್ಬರು ಎ ಮತ್ತು ಬಿ ಯ ಸರಾಸರಿ ಸ್ಯಾಲ್ರಿ 6,000 ಅಂತಂದ್ರೆ ಅವ್ರದ್ದು ಎಷ್ಟಿದೆ ಗೊತ್ತಿಲ್ಲ, ಎದ್ ಎಷ್ಟಿದೆ ಗೊತ್ತಿಲ್ಲ, ಬಿದ್ ಎಷ್ಟಿದೆ ಗೊತ್ತಿಲ್ಲ, ಇಬ್ಬರದು ಸೇರಿ ಸರಾಸರಿ ಎಷ್ಟಾಗುತ್ತೆ, 6,000 ಆಗ್ತಂತ. ಸೊ ಹಾಗಾದ್ರೆ ಇಬ್ಬರ ಸ್ಯಾಲ್ರಿ ಟೋಟಲ್ ಟೋಟಲ್ ಒಟ್ಟು ಇಬ್ಬರ ಸ್ಯಾಲ್ರಿ ಸೇರಿಸಿದ ಎಷ್ಟಾಗತ್ತೆ, 12,000 ಆಗತ್ತೆ. ಸೊ ಅದೇ ತರ ಏನು ಸಿ ಡಿ ಮತ್ತು ಇ ಸಿ ಪ್ಲಸ್ ಡಿ ಪ್ಲಸ್ ಇ ಇವ್ರ ಮೂರ ಸ್ಯಾಲ್ರಿ ಸರಾಸರಿ ಎಷ್ಟು, ಮೂವರ ಸರಾಸರಿ ಸ್ಯಾಲ್ರಿ 8,000. ಓಕೆ, ಸೊ 8,000 ಇದೆ, 3 ಜನ ಇದ್ದಾರೆ, 3 ಜನ ಇದ್ದಾರೆ ಅಂದ್ರೇನು 8 ಮೂರಲೆ 24,000. ಓಕೆ, ಸೊ ಈಗ 5 ಜನರ ಒಟ್ಟು ಸ್ಯಾಲ್ರಿ ಎಷ್ಟಾಗುತ್ತೆ, 5 ಜನರ ಒಟ್ಟು ಸ್ಯಾಲ್ರಿ ಎಷ್ಟಾಗುತ್ತೆ, 36,000 ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಾ, ಈಗ ನಾವು 12,000 ಎದಕ್ ಮಾಡಿದ್ವಿ, 24,000 ಎದಕ್ ಮಾಡಿದ್ವಿ, 36,000 ಎದಕ್ ಬಂತು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಎ ಮತ್ತು ಬಿ ಇಬ್ಬರ ಸರಾಸರಿ, ಇಬ್ಬರದು ಸೇರಿ ಅಂತ ಹೇಳಿಲ್ಲ, ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇಬ್ಬರದು ಸೇರಿ ಅಂತ ಹೇಳಿಲ್ಲ, ಇಬ್ಬರ ಸರಾಸರಿ ವೇತನ, ಇಬ್ಬರ ಸರಾಸರಿ ವೇತನ ಅಂದ್ರೆ ಇಬ್ಬರ ವೇತನವನ್ನು ಸೇರಿಸಿ, ಇಬ್ಬರ ಸರಾಸರಿ ಯಾವಾಗತ್ತೆ, ಎ ವೇತನ ಪ್ಲಸ್ ಬಿ ವೇತನ ಡಿವೈಡೆಡ್ ಬೈ 2 ಆದಾಗ. ಸೊ ಇದನ್ನ ಈ ತರನು ಹಚ್ಬೋದು, ಎ ವೇತನ ಪ್ಲಸ್ ಬಿ ವೇತನ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು, 6,000 ಆಗುತ್ತೆ. ಓಕೆ, ಸೊ 6,000 ಆಯ್ತು. ಸೊ ಈಗ ಮಲ್ಟಿ ಇಲ್ಲಿ ಡಿವೈಡ್ ಇದ್ದಿದ್ದು ಸಮಸಂಖ್ಯೆ ಆ ಕಡೆ ಹೋದ್ರೆ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು 6,000 ಇಂಟು 2 ಅಂತ. ಓಕೆ, ಸೊ ಅಂದ್ರೇನು 12,000. ಮತ್ತು ಸಿ ಪ್ಲಸ್ ಡಿ ಪ್ಲಸ್ ಸಿ ಇವ್ರದ್ದು ಸ್ಯಾಲ್ರಿ ಡಿವೈಡೆಡ್ ಬೈ 3 ಅಂತಂದ್ರೆ ಎಷ್ಟು ಬರ್ತಿತ್ತು, 3,000 ಬರ್ತಾ ಇತ್ತು. ಸೊ ಅದಕ್ಕೆ ಈ ಕಡೆ ಕಳಿಸಿದ್ರೆ ಅದು ಗುಣಾಕಾರ ಆಗತ್ತೆ. ಓಕೆ, ಸೊ ಟೋಟಲ್ ಎಷ್ಟಿದೆ ಈಗ, 36,000. ಇದೇನು 5 ಜನರ ಸ್ಯಾಲ್ರಿ, 5 ಜನರ ಒಂದು ಸ್ಯಾಲ್ರಿ ಏನಾಗುತ್ತೆ, 36,000 ಆಯ್ತು. ಸೊ ಅದಕ್ಕೆ 36,000 ಡಿವೈಡೆಡ್ ಬೈ 5. ಓಕೆ, ಸೊ ಎಷ್ಟು ಬರ್ತದೆ ನೋಡಿ, 36,000 ಡಿವೈಡೆಡ್ ಬೈ 5, 5 7 35. ಎಷ್ಟು ಬಂತು ನೆಕ್ಸ್ಟ್, 1 ಬಂತು, 0 ಬಂತು, 5 7. ಸೊ ಮುಂದೆ 0 0. ಓಕೆ, ಸೊ 7,200 ಏನಾಗುತ್ತೆ, ಇವರ ಸರಾಸರಿ ಸ್ಯಾಲ್ರಿ ಆಗುತ್ತೆ. ಓಕೆ ಓಕೆ, ಸೊ ಇಷ್ಟು ಪ್ರಾಬ್ಲಮ್ ಮಾಡೋಣ. ನಾಳೆ ಕ್ಲಾಸ್ ಯಾಕಿಲ್ಲ, ನಾಳೆ ಕ್ಲಾಸ್ ಹಾಕೋಬಹುದಿತ್ತು, ಚಾನ್ಸ್ ಇತ್ತು, ಟೈಮ್ ಇದೆ, ಅಂದ್ರೆ ನಾವು 12 hours ಮುಂಚೆಗೆ ಕ್ಲಾಸ್ ಹಾಕೋಬೇಕು, ಬಟ್ ಹಾಕೊಳ್ಳಲ್ಲ. ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಇವತ್ತು ಬಹಳಷ್ಟು ಜನ ನ್ಯೂ ಕಮರ್ಸ್ ಬಂದಿದಾರ. ಸೊ ಯಾರ್ಯಾರು ಇದ್ದಾರೆ ಇವತ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋರು, ಯಾರ್ಯಾರು ಥಂಬ್ಸ್ ತೋರಿಸಿ, ಎಷ್ಟು ಜನ ಇದ್ದೀರಿ ನೋಡ್ಬೇಕು. ಓಕೆ, ಸೊ ಅವರಿಗೆಲ್ಲ ಒಂದ್ ದಿವಸ ಟೈಮ್ ಸಿಗ್ಲಿ ಅಂತ. ಸೊ ಯಾರು ಫಸ್ಟ್ ಟೈಮ್ ಬಂದಿದಾರಲ್ಲ, ಅವ್ರ ಹಿಂದಿನ ಒಂದು ಕ್ಲಾಸ್ ಅನ್ನ ನೋಡ್ಲಿ ಅಂತ ಅವರಿಗೆ ಟೈಮ್ ಕೊಡ್ತಾ ಇದೀವಿ. ಸೊ ನಾಳೆ ದಿವಸ ನಾನು ಕ್ಲಾಸ್ ಹಾಕೊಳ್ಳಲ್ಲ. ಸೊ ಒಟ್ಟಿಗೆ ಒಮ್ಮಿಗೆ ಏನ್ ಮಾಡೋಣ, ಸೋಮವಾರ ದಿವಸ ಭೇಟಿಯಾಗೋಣ. ಸೊ ಸೋಮವಾರದವರೆಗೂ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದಿನ ಕ್ಲಾಸಸ್ ಅನ್ನು ನೋಡಿ. ಓಕೆ, ಸೋಮವಾರ 9:30 ನಿಮ್ಮ ಹತ್ರ ಟೈಮ್ ಇದೆ, ಇವತ್ತಾಯ್ತು ನಾಳೆ ಆಯ್ತು. ಓಕೆ, ಸೊ ಒಟ್ಟು ಟೋಟಲ್ ನಾಳೆ ಅಂದ್ರೆ ಇವತ್ತಿಂದ ಹಿಡ್ಕೊಳ್ಳಿ, ನಾಳೆ ಒಂದ್ ದಿವಸ, ನಾಡ್ದು ಒಂದ್ ದಿವಸ, 2 days 2 ದಿವಸ ಟೈಮ್ ಅಂತ ಅನ್ಕೋಬಹುದು. ಓಕೆ, ಸೊ ಅಲ್ಲಿವರೆಗೂ ನಿಮ್ಮ ಹತ್ರ ಟೈಮ್ ಇದೆ ಅಂದ್ರೆ ಎಷ್ಟು, 1 9 ಜನ 10 ಜನ ಇದ್ದೀರಾ.
ಓಕೆ, ಒಂದ್ 10 ಜನ ಹೊಸದಾಗಿ ಬಂದಿದ್ರ. ಸೊ ನಿಮ್ಗೆ ಹಿಂದಿಂದೆಲ್ಲ ನೋಡ್ಕೊಳಕ್ಕೆ 2 ದಿವಸ ಟೈಮ್ ಇದೆ. ಸೊ ಏನ್ ಮಾಡಿ, ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ತಕ್ಷಣ ಒಂದ್ 8 ನಿಮಿಷ ಮೊದ್ಲು ಸ್ಕಿಪ್ ಮಾಡಿ. ಸೊ ಮೊದ್ಲು ನಾನು ರೂಲ್ಸ್ ಅದಿದ್ ಹೇಳಿದೀನಿ, ಒಂದ್ರಲ್ಲಿ ನೋಡಿದ್ರಾಯ್ತು. ಸೊ ಯಾವಾಗ ಸ್ವಲ್ಪ ಬೇಕೋ ಒಂದ್ 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಸ್ಕಿಪ್ ಮಾಡಿ, ನಿಮ್ಗೆ ಯಾವಾಗ ಬೇಕೋ ಅದನ್ನ ರಿವೈಂಡ್ ಮಾಡಿ ನೋಡಿ. ಓಕೆ, ಮಂಡೇ ಇದನ್ನೇ ಎವರೇಜ್ ಇನ್ನ ಇದನ್ ಮಾಡ್ತೀನಿ. ಎವರೇಜ್ ಅಲ್ಲಿ ಇನ್ನೂ ಜಾಸ್ತಿ ಟಫ್ ಪ್ರಾಬ್ಲಮ್ಸ್ ಇದೆ. ಇವತ್ ನಾವು ಬರೀ ಆಟ ಆಡಿದೀವಿ, ಇವತ್ ಬರೀ ಆ ಟಾಪಿಕ್ ನ ನಿಮ್ಗೆ ಪರಿಚಯ ಮಾಡಿದೀನಿ, ಇನ್ನೂ ಬಹಳ ಟಫ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಎವರೇಜ್ ಅನ್ನ ಮಾಡೋಣ, ಎವರೇಜ್ ಆದ್ಮೇಲೆ ನೋಡೋಣ. ಸೊ ಮಂಡೇ ಫುಲ್ ಎವರೇಜ್ ಮಾಡೋಣ, ಮಂಡೇ ಒಂದು 15-20 ಪ್ರಾಬ್ಲಮ್ಸ್ ಸರಾಸರಿ ಇದ್ ಮಾಡೋಣ, ಆಗ್ಬೋದಾ? ಬಹಳ ಟಫ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ಇವತ್ ನೀವು ಬರೀ ಈಸಿ ಪ್ರಾಬ್ಲಮ್ಸ್ ಅನ್ನ ನೋಡಿದಿರಿ. ಕ್ಯಾಲೆಂಡರ್ ಟೈಮ್ ಅಂಡ್ ವರ್ಕ್ ಇನ್ನೂ ದೂರ ಇದೆ. ಓಕೆ, ಸೊ ಎವರೇಜ್ ಆದ್ಮೇಲೆ ಏಜಸ್ ಇನ್ನೂ ಇದೆ, ಬಹಳ ಇದೆ. ಪರ್ಸೆಂಟೇಜ್, ಲಾಸ್, ಪ್ರಾಫಿಟ್, ಪ್ರಪೋರ್ಷನ್, ಚೈನ್, ಪಾರ್ಟ್ನರ್ಶಿಪ್ ಬಹಳ ಇದೆ. ಸೊ ನೀವ್ ಯಾವ್ದು ಟೈಮ್ ಅಂಡ್ ವರ್ಕ್ ಯಾವ್ದು ಕೇಳಿದ್ರಿ? ಕ್ಯಾಲೆಂಡರ್, ಕ್ಯಾಲೆಂಡರ್ ಅದೆಲ್ಲ ಲಾಸ್ಟ್ ನೋಡೋಣ. ಕ್ಯಾಲೆಂಡರ್ ರೀಸನಿಂಗ್ ಅಲ್ಲಿ ಬರುತ್ತೆ, ರೀಸನಿಂಗ್ ಬರುತ್ತೆ, ರೀಸನಿಂಗ್ ಅಲ್ಲಿ ನೋಡೋಣ. ಓಕೆ, ಸೊ ರೀಸನಿಂಗ್ ಅಲ್ಲಿ ನೋಡೋಣ. ಸೊ ಬಟ್ ಕ್ವಾಂಟ್ ಅಲ್ಲಿ ಏನೇನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಏನೇನ್ ಬರುತ್ತೆ ಅದನ್ನ ನೋಡೋಣ. ಓಕೆ, ಸೊ ಮಂಡೇಗೆ ಕ್ಲಾಸ್ ಹಾಕೊಂತೀನಿ. ಮಂಡೇ ಕ್ಲಾಸ್ ಇದೆ, 100 ಡೇಸ್ ಚಾಲೆಂಜ್ ಸಿರೀಸ್ ಜನರಲ್ ಮೆಂಟಲ್ ಎಬಿಲಿಟಿ 11 ಅಂತ. ಮಂಡೇ 11 ಹಾಕೊಂತೀನಿ, ಟ್ಯೂಸ್ಡೇ 12, ಆಮೇಲೆ 13, 14, 15 ಅಂತ. ಸೊ ಈ ತರ ಆಗ್ತಾ ಹೋಗ್ತೀನಿ. ಸೊ ನೋಡೋಣ ಮಂಡೇ ದಿವಸ ಮತ್ತೆ ಏನ್ ಮಾಡೋಣ, ಇದನ್ ಮಾಡೋಣ. ಸೊ ನಾಳೆ ದಿವಸ ಸಂಡೇ ಸ್ಪೆಷಲ್ ಅಂತ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ನಾಳೆ ದಿವಸ ಒಂದು ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದ್ಮೇಲೆ 12 ಗಂಟೆಗೆ ಶ್ರೀಧರ್ ಸರ್ದು ಹಿಸ್ಟ್ರಿ ಕ್ಲಾಸ್ ಇರುತ್ತೆ, 2 ಗಂಟೆಗೆ ಪ್ರಿಯಾಂಕಾ ಮೇಡಮ್ ಅವರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾರೆ, 11 ಗಂಟೆಗೆ ರೀಟಾ ಮೇಡಮ್ ಅವರು MCQs ಮಾಡ್ತಾರೆ. ಸೊ ಇದೆಲ್ಲ ಎಲ್ಲಿದೆ, ಇದೆಲ್ಲ ನಮ್ಮ ಅನ್ ಅಕಾಡೆಮಿ ಲೈವ್ ಕರ್ನಾಟಕ PSC ಅದರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಓಕೆ, ಸೊ ಮೋಸ್ಟ್ಲಿ ನಾಳೆ ಮಾಡಲ್ಲ, ಸೋಮವಾರನು ಶ್ರೀಧರ್ ಸರ್ ಒಂದ್ ಸ್ಪೆಷಲ್ ಕ್ಲಾಸ್ ಹಾಕೊಂತಾರೆ. ಸೊ ನಾವು 100 ಡೇಸ್ ಚಾಲೆಂಜ್ ತಗೊಂಡಿದ್ವಿ. ಏನಿ 100 ಡೇಸ್ ಚಾಲೆಂಜು? ಸೊ ಈಗ 10 ದಿವಸ ಮುಗ್ದಿದೆ, 11 ದಿವಸ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಟೈಮ್ ಬಹಳ ಆಯ್ತು, ಟೈಮ್ ಇಲ್ಲೇ ಮುಗಿಸ್ತೀನಿ, ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದ, ಎಲ್ರಿಗೂ ಶುಭರಾತ್ರಿಗಳಾಯ್ತಾ. ಸೊ ಮಂಡೇ ಕ್ಲಾಸ್ ಅಲ್ಲಿ, ಮಂಡೇ ಸ್ಪೆಷಲ್ ಕ್ಲಾಸ್ ಅಲ್ಲಿ ಸಿಗೋಣ. ನಾಳೆ ದಿವಸ ನಂದು ವಾರಕ್ಕೊಂದು ವಿಷಯ ಅಂತ ಯೂಟ್ಯೂಬ್ ಅಲ್ಲಿ ಸೆಷನ್ ಬರುತ್ತೆ, ಮತ್ತೆ ಮಂಡೇ ಸೋಮವಾರ ಮುಂಜಾನೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಏನ್ ಬರುತ್ತೆ, ಕರೆಂಟ್ ಅಫೇರ್ಸ್ ಬರುತ್ತೆ, ಆ ಕ್ಲಾಸಸ್ ಅಲ್ಲಿ ಎಲ್ಲ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಥ್ಯಾಂಕ್ ಯು. ಓಕೆ, ಸೊ ಯಾರ್ಯಾರು ಇವತ್ತು ಹೊಸದಾಗಿ ಬಂದಿದ್ರ ದಯವಿಟ್ಟು ಹಿಂದಿನ ಎಲ್ಲಾ ಕ್ಲಾಸ್ ಅನ್ನ ನೋಡಿ, ಮಂಡೇ ದಿವಸನ ಬನ್ನಿ, ಮಸ್ತ್ ಮಜಾ ಮಾಡೋಣ. ಓಕೆ, ಸೊ ಎಲ್ರಿಗೂ ಗುಡ್ ನೈಟ್, ಎಲ್ರಿಗೂ ಹ್ಯಾಪಿ ಸಂಡೇ.